ಹಾಸ್ಟೆಲಲ್ಲಿದ್ದಾಗಲೂ ಹೀಗೆ ಚೆನ್ನಾಗಿ ಆಯಿಲ್ ಹಚ್ಕೊಂಡಿದ್ದಿದ್ರೆ ಕೂದಲು ಹೀಗೆ ಆಗ್ತಿರ್ಲಿಲ್ವಲ್ಲೇ. ಹಾಂ ಸರಿ, ಹಾಗಿದ್ರೆ ಎಂಟೆಕ್ ಜಾಯಿನ್ ಮಾಡಿಸು. ನೀನು ಹೇಗೆ ಹೇಳ್ತೀಯೋ ಹಾಗೆ ಆಯಿಲ್ ಹಚ್ಕೊತೀನಿ. ನೀನು ಆಯಿಲ್ ಹಚ್ಕೊಳ್ದಿದ್ರು ಪರವಾಗಿಲ್ಲ, ಆ ಎಂಟೆಕ್ ವಿಷಯ ಮಾತ್ರ ಎತ್ಬೇಡ. ನಿಮ್ಮಪ್ಪ ಕೇಳಿಸ್ಕೊಂಡು ಅಂದ್ರೆ ಅಷ್ಟೇ. ಯಾವಾಗಲೂ ಹಿಂಗೆ ಅಮ್ಮ ನೀನು. ಸರಿ ಬಿಡು, ಇವಾಗ ಹಚ್ಚಿದ್ ಸಾಕು, ನಾನು ಹೋಗ್ತೀನಿ. ಅಯ್ಯೋ ಅಮ್ಮ, ಎಷ್ಟು ಸಲ ಹೇಳಿದ್ದೀನಿ ಆಯಿಲ್ ಫೇಸ್ ಗಂಟಿರ ಹಚ್ಚು ಅಂತ, ಈಗ ನೋಡು ಎಷ್ಟು ಪಿಂಪಲ್ ಬರುತ್ತೆ. ಅರ್ಶಿನ ಹಚ್ಕೊಂಡ್ರೆ ಹೋಗ್ತವೆ ಬಿಡೆ, ಅದಕ್ಕೆ ನಾನು ಆಯಿಲ್ ಹಚ್ಕೊಳ್ಳಲ್ಲ ಅನ್ನೋದು. ಬಂದೆ. ಅಮ್ಮ ಏನೋ ಚೆನ್ನಾಗಿ ಮಾಡ್ತಿದ್ದಾಳೆ. ಕಾವ್ಯ ಹೋಗಿ ಹಾಲು ತಗೊಂಡ್ ಬಾ. ಈಗ ಮತ್ತೆ ಹೇಳ್ಬೇಕಾ? ಸಾರಿ. ಅಮ್ಮ, ಪಕ್ಕದ ಮನೆಗೆ ಯಾರೋ ಹೊಸಬ್ರು ಬಂದಿರೋ ಹಾಗಿದೆ. ಹಾ ಹೌದೆ, ಬೆಳಗ್ಗೆನೆ ಮಾತಾಡ್ತಿದ್ರು, ಇವತ್ತು ಹಾಲು ಕುಸ್ತಾರಂತೆ. ನೀನು ಹೋಗ್ತಿದ್ಯಾ? ಹೆಂಗೆ? ಯಾಕೆ ಹೋಗ್ಬಾರ್ದ? ನಿನ್ನಂಗೆ ಮನೇಲೆ ಇದ್ದು ಯಾವ ಫಂಕ್ಷನ್ ಅಟೆಂಡ್ ಆಗದೆ ಇದ್ರೆ ನಾಳೆ ನಿನ್ ಮದ್ವೆ ಕೂಡ ಯಾರು ಬರಲ್ಲ. ಬೇಡ ಬಿಡು, ಏನಾಗುತ್ತೆ? ಆದ್ರೂ ಅಮ್ಮ, ನೀನ್ ಎಲ್ಲೇ ಸ್ಟಾರ್ಟ್ ಮಾಡಿದ್ರು ಲಾಸ್ಟ್ ನನ್ನ ಮದ್ವೆ ಟಾಪಿಕ್ಗೆ ತಂದು ನಿಲ್ಸ್ತೀಯ ಗೊತ್ತಾ? ನೀನ್ ಹೀಗೆ ಅಂತ ಇರು, ನಿಮ್ಮಪ್ಪ ಆಗ್ಲೇ ನಿನಗ್ ಮದ್ವೆ ಸಂಬಂಧ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾವುದೋ ಒಂದಿನ ನೋಡಕ್ ಬರ್ತಾರೆ ನೋಡು. ಆದ್ರೂ ಅಮ್ಮ, ನಾನು ಮದ್ವೆ ಮಾಡ್ಕೊಂಡು ಹೋದ್ರು ನಿಂಗೆ ನಷ್ಟ. ಏನೋ, ತರಕಾರಿ ನೀನೇ ಕಟ್ ಮಾಡ್ಕೋಬೇಕು. ಹ್ಮ್, ಮೇಲ್ ಒಣಗಿರೋ ಬಟ್ಟೆ ಕೂಡ ನೀನೇ ತರಬೇಕು, ಈ ಹಾಲ್ ಪ್ಯಾಕೆಟ್ ಕೂಡ ನೀನೇ ತರಬೇಕು. ಹ್ಮ್, ಟಿಫನ್ ರೆಡಿನಾ? ಹಾ ಆಯ್ತು ರೀ. ಇತ್ತಗೋ ಈ ಟಿಫನ್ ತಗೊಂಡೋಗಿ ನಿಮ್ಮ ಅಪ್ಪಂಗ್ ಕೊಟ್ಬಾ. ಹ್ಮ್ ಅಮ್ಮ, ಹ್ಮ್ ಹೋಗ್ ಸರ್ಟಿಫಿಕೇಟ್ ತಗೊಂಬರ್ಲಾ ಅಂತ ಅಪ್ಪನ್ ಕೇಳ. ಇವಾಗ ಬೇಡ, ಆಮೇಲೆ ನೋಡೋಣ. ಮೊದ್ಲು ಹೋಗಿ ದೋಸೆ ಕೊಡು. ಹ್ಮ್ ಇಲ್ಲಿ ನೋಡು, ಈ ದೋಸೆನೂ ನೀನೇ ಕೊಡಬೇಕು ನಾನು ಹೊರಟೋದ್ರೆ. ಅಪ್ಪ. ಹಾ ಹೇಳು. ಅದು ಫೈನಲ್ ಮೆಮೋ ಮತ್ತೆ ಸರ್ಟಿಫಿಕೇಟ್ಸ್ ಬಂದಿದೆಯಂತೆ, ನಾನು ಹೋಗಿ ತಗೊಂಬರ್ಲಾ? ಏನು ಅವಶ್ಯಕತೆ ಇಲ್ಲ, ಒಂದು ವರ್ಷನೇ ಕಾದಿದೀವಲ್ಲ, ಇನ್ನು ಸ್ವಲ್ಪ ದಿನ ಕಾದ್ರೆ ಏನಾಗಲ್ಲ. ಫ್ರೀ ಆಗಿದ್ದಾಗ ನಾನೇ ಹೋಗಿ ತಗೊಂಬರ್ತೀನಿ. ಏನು ಸರಿನಾ? ಹೋಗಿ ಬರ್ತೀನಿ. ಹಾ ಸರಿ ಕಣ್ರಿ. ಯಾಕೆ ಅವ್ರನ್ನ ಕೇಳ್ತೀಯ? ಮೊದಲೇ ಸಬ್ಜೆಕ್ಟ್ ಕ್ಲಿಯರ್ ಆಗಕ್ಕೆ ಒಂದು ವರ್ಷ ಹಿಡಿತು ಅನ್ನೋ ಕೋಪದಲ್ಲಿದ್ದಾರೆ. ಈ ಟೈಮಲ್ಲಿ ಇವೆಲ್ಲ ಅವಸರನಾ? ಯಾರೋ ಬಂದಿದ್ದಾರೆ ನೋಡು. ಹಾಯ್.
ಏನ್ ಬೇಕು? ಅದು ಆಂಟಿ ಬೆಲ್ಲ ಕೊಡ್ತೀನಿ ಅಂದಿದ್ರು. ಓ, ಎಷ್ಟು ಬೇಕು? ಅದು ಅರ್ಥ ಆಯ್ತು, ನಾನು ಹೋಗಿ ತಗೊಂಬರ್ತೇನೆ. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಅಬ್ಬೋ, ಯಾರು ಇವನು? ಹೋಗ್ಲಿ ಬಿಡು. ಹಾಯ್ ಲಕ್ಕಿ. ಯಾರು ಅವನು? ಯಾರೋ ಹೊಸ್ದಾಗಿ ಬಂದಿದ್ದಾರೆ ಪಕ್ಕದ ಮನೆಗೆ, ಬೆಲ್ಲ ಬೇಕು ಅಂದ್ರು ಕೊಟ್ಟೆ. ಹಿಂಗೆ ಗೊತ್ತಿಲ್ಲದೆ ಅವ್ರ ಹತ್ರ ಯಾರಂದ ಅವ್ರ ಹತ್ರ ಮಾತಾಡೋದು ನಮ್ಗಷ್ಟು ಒಳ್ಳೇದಲ್ಲ ಗೊತ್ತಾ? ಅಬ್ಬಾ, ದೊಡ್ಡ ಮನುಷ್ಯ ಹೇಳ್ತಿದ್ದಾನೆ ಕೇಳೆ. ನಿಜವಾಗ್ಲೂ ಅತ್ತೆ, ಹಿಂಗೇನೆ ರಾವ್ ಅಂಕಲ್ ಮನೇಲಿ ಶುಗರ್ಗೆ ಅಂತ ಬಂದ್ಬಿಟ್ಟು ಸಂಜೆ ಅಷ್ಟಲ್ಲಿ ಸಾಮಾನೆಲ್ಲ ತುಂಬಿಸ್ಬಿಟ್ರಲ್ಲ. ಆದ್ರೂ ನಿನ್ ಏಜ್ಗೆ ಆಡೋ ಮಾತ್ಗೆ ಸಂಬಂಧ ಇದೆಯೇನೋ? ಇವನ್ಗೆ ಎಲ್ಲ ಅವರಮ್ಮನ ಹೋಲ್ಕೆನೆ, ನನ್ನ ತಮ್ಮನ ಹೋಲ್ಕೆ ಒಂದೂ ಇಲ್ಲ. ಸರಿ ಲಕ್ಕಿ, ಹೋಗಿ ಕಿಟ್ಕ್ಯಾಟ್ ತಗೊಂಬರ್ತೀಯ? ಅಮ್ಮ, ನಾನಂತೂ ಹೋಗಲ್ಲ. ನಂಗಂತೂ ಕ್ರಿಕೆಟ್ ಮ್ಯಾಚ್ಗೆ ಟೈಮ್ ಆಗ್ತಿದೆ, ನಿಂಗೆ ಈ ಜಸ್ಟ್ ಸೋರೆಕಾಯಿ ಕೊಡಕ್ ಬಂದೆ ಅಷ್ಟೇ. ಟೇಕ್ ಇಟ್. ಅಲ್ಲ, ನಿಮ್ಮ ಅಪ್ಪ ತಗೊಂಬರ್ತಾರಲ್ಲ ಯಾವಾಗ್ಲೂ. ನಾನೇನೋ ಕಿಟ್ಕ್ಯಾಟ್ ಕೇಳ್ತೀನಿ, ಅವ್ರ ಶಾಪ್ನಲ್ಲಿರೋ ಎಲ್ಲ ಬ್ರ್ಯಾಂಡ್ ತಗೊಂಬರ್ತಾರೆ ಕಿಟ್ಕ್ಯಾಟ್ ಬಿಟ್ಟು. ಇವಳಿಗೆ ಟೇಸ್ಟೇ ಇಲ್ಲ, ಬಿಡುವತ್ತೆ. ಆ ಚಾಕ್ಲೇಟ್ಸ್ ಎಲ್ಲ ನಂಗೆ ಕೊಡು, ಇಲ್ಲಾಂದ್ರೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಫ್ರಿಡ್ಜಲ್ಲಿ. ಆಹಾ, ಚಾಕ್ಲೇಟ್ಸ್ ಬೇಕಾ? ಅಮ್ಮ, ಇವ್ನಿಗೆ ಒಂದು ಚಾಕ್ಲೇಟ್ ಕೂಡ ಕೊಡ್ಬೇಡ. ಏ, ಇವಳ ಮಾತು ಕೇಳ್ಬಿಡಿಯತ್ತೆ, ಇಲ್ಲಾಂದ್ರೆ ನಿನ್ ಮಾತ್ ಕೇಳ್ಬೇಕಾ? ಫ್ಯೂಚರ್ ಅಲ್ಲಿ ಕಿಟ್ಕ್ಯಾಟ್ ಮಾರೋ ತರ ಇದ್ಯಾ ನಿಂಗೆ? ಕಿಟ್ಕ್ಯಾಟ್ ಮಾರೋಳ ಅಂತೀಯಾ? ನೀನು ನಿನ್ನ ಆರನ್ ಬಾಕ್ಸ್ ಬುಕ್ಕ ಬಿಡೇ ಬಿಡೇ. ಬಾನು ತಿಳಿ ಮೌನ ಗಾಳಿಯಲ್ಲಿ ಬೀಸಿ ಮಳೆ ಹನಿಯ ಮಾಲೆ ಮುತ್ತಾಗುವ ಹಾಗೆ ಮೊಗ್ಗು ಹೂವಾಗಿ ಅರಳಿತ ಕಾಯುತ ದುಂಬಿಯ ತುಟಿಗೆ ಮುತ್ತಾಗುವ ಹಾಗೆ ಕಾವ್ಯ. ಹಾ, ಮಳೆ ಬರುತ್ತೆ, ಮೇಲೋಗಿ ಬಟ್ಟೆ ತಗೊಂಬಾ. ಸರಿ. ಇವಾಗ ಏನ್ ಮಾಡೋದು? ಹೇ, ನನ್ ವೇಲಲ್ ಬಿದ್ದೋಗಿದೆ, ಸ್ವಲ್ಪ ಎತ್ಕೊಡ್ತೀಯಾ? ಹಾ. ಇಲ್ಲಿ ಕೊಡು. ಕೊಡ್ಬೋದು, ಆದ್ರೆ ಗಾಳಿಗೆ ಮತ್ತೆ ಇಲ್ಲೇ ಬರ್ಬೋದೇನೋ. ಹೋಗ್ಲಿ, ಕೆಳಗ್ ಬರ್ತೀಯಾ? ಅಲ್ಲಿ ಇಸ್ಕೊಂತೀನಿ. ಹ್ಮ್, ಥ್ಯಾಂಕ್ಸ್. ಇಟ್ಸ್ ಓಕೆ. ಕೇಳೋದಾ ಬೇಡ್ವಾ? ಹೇ, ನೀನೊಂದು ವೇಳೆ ಹೊರಗಡೆ ಹೋದ್ರೆ ಒಂದು ಕಿಟ್ಕ್ಯಾಟ್ ತಗೊಂಬರ್ತೀಯಾ, ಇಫ್ ಯು ಡೋಂಟ್ ಮೈಂಡ್? ಕಿಟ್ಕ್ಯಾಟಾ? ನಾನು ನಿಂಗೆ ಬೆಲ್ಲ ಕೊಟ್ಟಿದ್ದೀನಿ, ನೀನು ನಂಗೆ ಕಿಟ್ಕ್ಯಾಟ್ ಕೊಡ್ತಿದ್ಯಾ? ಅಲ್ಲಿದಲ್ಗೆ. ಸರಿ, ತಗೊಂಬನಿ. ಸರಿ. ಕೊಡಬಾರ್ದಿತ್ತ? ಅಪ್ಪಿ ತಪ್ಪಿ ಆ ಲಕ್ಕಿಗೇನಾದರೂ ಹೇಳ್ತಾನಾ? ಏ, ಏನಾಗಲ್ಲ ಬಿಡು. ಅಮ್ಮ, ಅವಾಗ್ಲೇ ಕಡಲೆ ಹಿಟ್ಟು ತಗೊಂಬ ಅಂದ್ಯಲ್ಲ, ತರ್ಲ? ಮಳೆ ಬರೋ ಹಾಗಿದೆ ಅಂದಲ್ಲೋ. ಇವಾಗ ನಾರ್ಮಲ್ ಆಗಿದೆ, ತಗೊಂಬರ್ಲ? ಇನ್ನೂ ಹಾಗೆ ಇದೆ ಅನ್ಸುತ್ತೆ. ನೀನ್ ಒಳಗಿದ್ರೆ ಆಚೆ ಕ್ಲೈಮೇಟ್ ಹೆಂಗ್ ಗೊತ್ತಾಗತ್ತಮ್ಮ? ಸರಿ ಹೋಗು, ಆ ಹಾಟ್ ಬಾಕ್ಸ್ ಅಲ್ಲಿ ದುಡ್ಡಿರುತ್ತೆ, ತಗೊಂಡ್ ಹೋಗು. ಓಕೆ ಅಣ್ಣ.
ಒಂದರ್ಧ ಕೆಜಿ ಕಡಲೆ ಹಿಟ್ಟು ಕಟ್ಟಿ. ಹ್ಮ್ ಏನ್ ಮಾಡೋಣ? ಹ್ಮ್ ಲೋಕಿ ಕಾಲ್ ಮಾಡೋಣ. ಇದೇನು ಹಿಂಗೈತೆ? ಇವನ್ ಯಾಕೆ ಇವಾಗ ಫೋನ್ ಮಾಡ್ತಾವನೆ? ಹಲೋ ಲೇ ಲೋಕಿ, ಏನೋ ಮಾಡ್ತಿದ್ಯಾ? ಹಾಲಲ್ಲಿ ಸಕ್ಕರೆ ಜಾಸ್ತಿ ಆಗೈತೆ ಅಂತ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿನ್ ಪ್ರಾಬ್ಲಮ್ ಏನು ಹೇಳು? ಚೆನ್ನಾಗಿ ಕಂಡಿಡಿತೀಯ ಕಣೋ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಇದ್ದಾಗಲೇ ಅಲ್ವಾ ನೀನು ನಂಗೆ ಕಾಲ್ ಮಾಡೋದು? ಹೇಳು. ಇವಾಗ ಏನಂದ್ರೆ, ಹೊಸದಾಗಿ ಶಿಫ್ಟ್ ಆಗಿರೋ ಮನೆ ಪಕ್ಕ ಒಂದು ಹುಡುಗಿ ಇದ್ದಾಳೆ. ನೋಡಿದ ತಕ್ಷಣ ಸೂಪರ್ ಆಗಿದ್ದಾಳೆ ಅಂತ ಅನ್ನಿಸ್ತು. ಕ್ಯೂಟ್ ಆಗಿದ್ದಾಳೆ ಅಂದ್ರೆ, ಬಂದು ಮೂರು ನಾಲ್ಕು ದಿನ ಆದ್ರೂ ಸಿಕ್ಕಾಬಿಡೆ ಇಷ್ಟ ಆಗೋದ್ಲು ಕಣೋ. ಹೊಸದಾಗಿ ಏನಿದೆಯೋ ಅದ್ರಲ್ಲಿ ಯಾವ ಹುಡುಗಿ ನೋಡಿದ್ರು ಆಗದೆ. ಹಂಗಲ್ಲ ಕಣೋ, ಈ ಹುಡುಗಿನೇ ಬೇರೆ. ನಿಂಗ್ ನೈನ್ತ್ ಕ್ಲಾಸ್ ನವ್ಯ ಎಂದ ಹಿಡಿದು ನಿನ್ನೆ ನಾಗಲಕ್ಷ್ಮಿವರೆಗೂ ಎಲ್ಲರೂ ಹಂಗೆ ಅನ್ನಿಸ್ತಾರೆ ಬಿಡು. ಮೊದಲು ಮ್ಯಾಟ್ರ್ ಹೇಳು. ಅದು ಎಲ್ಲ ಚೆನ್ನಾಗೇ ಇದೆ. ಆ ಹುಡುಗಿ ಏನೋ ಪರಿಚಯ ಆದ ಸೆಕೆಂಡ್ ಮೀಟಲ್ಲೇ ದುಡ್ಡು ಕೊಟ್ಟು ಚಾಕ್ಲೇಟ್ ತಗೊಂಬಂದ್ಲು. ದುಡ್ಡು ಕೊಡದೆ ತಗೊಬಂದಿದ್ರೆ ಪ್ರಾಬ್ಲಮ್ಮು. ದುಡ್ಡು ಕೊಟ್ಟು ತಗೊಬಂದ್ರೆ ಪ್ರಾಬ್ಲಮ್ ಏನು? ಇವಾಗ ನಿಮ್ಮ ಮನೆಯಲ್ಲಿ ಶುಂಠಿನೋ ಬೆಲ್ಲನೋ ಖಾಲಿ ಆಯ್ದ್ರೆ ಅವ್ರ ಮನೆಗೋ ಕೇಳ್ತೀಯ? ಇದು ಹಂಗೇನೆ, ಅರ್ಥ ಆಯ್ತಾ? ಹಾ, ಶುಂಠಿನೋ ಬೆಲ್ಲನೋ? ಅಪ್ಪಿತಪ್ಪಿ ಆ ಹುಡುಗಿನೇನಾದ್ರೂ ಮೀಟ್ ಮಾಡಿದೀನೋ ನೀನು? ಹ್ಞೂ, ಇದೆಲ್ಲ ನಮ್ಮ ಜಿಕೆನೇ ಬಿಡು. ಇನ್ಮೇಲಿಂದ ಮೀನಿಂಗ್ಲೆಸ್ ಟಾಪಿಕ್ ಬಗ್ಗೆ ನಂಗೆ ಕಾಲ್ ಮಾಡಬೇಡ, ತುಂಬ ಬ್ಯುಸಿ ಇದ್ದೀನಿ ಇಡು. ಅಬ್ಬೋ, ಹ್ಞೂ ಅಣ್ಣ, ಕಡಲೆ ಹಿಟ್ಟು ಪ್ಯಾಕ್ ಮಾಡಿದ್ರಾ? ಹಾಂ, ಹಾಗೆ ಒಂದು ಕಿಟ್ಕೆಟ್ ಕೊಡ್ತೀರಾ? ಅಮ್ಮ, ಹಿಟ್ಟಲ್ಲಿ ಇಡ್ತಿದ್ದೀನಿ. ಅಂದಹಾಗೆ ನಿಮ್ ಮಾವ ಬರ್ತಿದ್ದಾರೆ, ಎಲ್ಲೂ ಹೋಗ್ಬೇಡ. ಅಬ್ಬಾ, ಈಗ ಅವ್ರೇನಕ್ಕೆ ಬರ್ತಿದ್ದಾರೆ? ಏನೋ, ಎಲ್ಲಿಗೋ ಹೋಗ್ತಿರೋ ಆಗಿದೆ. ಎಲ್ಲಿಗೆ? ಅಮ್ಮ ಏನೋ ತಗೊಂಬಾ ಅಂದ್ರು, ಶಾಪ್ಗೆ ಹೋಗ್ತಿದ್ದೀನಿ. ಹ್ಮ್, ಹೋಗ್ತೀಯಂತೆ, ಕೂತ್ಕೋ, ನಿನ್ನ ಹತ್ರ ಮಾತಾಡ್ಬೇಕು. ಕೂತ್ಕೊಳ್ಳೋ. ಹ್ಮ್, ಹೇಗ್ ನಡೀತಿದೆ ನಿನ್ ಸ್ಟಡೀಸು? ಈ ಸಲ ಆದ್ರೂ ಕೆಲಸ ಸಿಗತ್ತಾ? ಆ ಕೋರ್ಸು ಈ ಕೋರ್ಸು ಮಾಡೋ ಬದಲು ಆ ಪೈಥಾನ್ ಕೋರ್ಸ್ ಇದೆಯಂತಲ್ಲ, ಅದನ್ನ ಮಾಡೋ. ನಮ್ಮ ಸೀನು ಬಾವ ಜಾಬ್ ಕೊಡಿಸ್ತಾನೆ, ಆಲ್ರೆಡಿ ನಮಗೆ ಗೊತ್ತಿರೋರಿಬ್ರಿಗೆ ಕೆಲಸ ಕೊಡಿಸಿದಾನೆ. ತಗೊಳ್ಳೋ. ನೀನಾದರೂ ಹೇಳಕ್ಕ? ಅದೇ ಕೆಲಸದಲ್ಲಿದ್ದಾನೆ ಕಣೋ, ಬೆಳಗ್ಗೆ ಇದ್ದಾಗಿಂದ ಓದೋದೇ ಇವನ್ಗೆ. ಇವನ್ ಅಷ್ಟು ಓದಿದ್ರೆ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಜಾಬ್ ತಗೊಂಡಿರೋನು. ಆದರೂ ಬಿಟೆಕ್ ಮಾಡಿ 2-3 ವರ್ಷ ಆದರೂ ಇನ್ನೂ ಓದ್ತಾನೆ ಇದ್ದಾನೆ. ಯಾವುದಕ್ಕಾದರೂ ಟ್ಯಾಲೆಂಟ್ ಬೇಕು, ಸೋಂಬೇರಿ ಆಗಿದ್ರೆ ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಕಲ್ತ್ಕೋತಾ ಅಂದ್ಬಿಡು. ಹ್ಮ್, ಸರಿ ಬಿಡು, ಶಾಪ್ ರೆಂಟ್ ತಂದಿದ್ದೀನಿ ತಗೋ. ಅಮ್ಮಂಗೆ ಕೊಟ್ಬಿಡಿ ಮಾವ. ಲೋ, ದೊಡ್ಡೋನಾಗಿದ್ಯಾ, ಜವಾಬ್ದಾರಿ ಯಾವಾಗ ತಗೊಳ್ತೀಯಾ? ತಗೋಳೋ, ತಗೋ. ಅಕ್ಕ, ಈ ತಿಂಗಳು ರೆಂಟಲ್ಲಿ 3,000 ಕಮ್ಮಿ ಇದೆ, ನೋಡ್ಕೋ. ಅದೇನೋ, ಹೊತ್ಸಲಿ ಕೂಡ 4,000 ಕಡಿಮೆ ಕೊಟ್ಟಿದ್ರಲ್ಲ. ಆ ಶಾಪ್ ಅವ್ರ ಹತ್ರ ರೆಂಟ್ ವಸೂಲಿ ಮಾಡೋಷ್ಟರಲ್ಲಿ ತಲೆ ಕೆಟ್ಟೋಯ್ತು. ಆದರೂ ಇಷ್ಟು ರೆಂಟ್ ವಸೂಲಿ ಮಾಡೋಕ್ಕೆ 3-4 ದಿನ ಬೇಕಾಯ್ತು. ಇದೆಲ್ಲ ಬಾವ ಇದ್ದ ಕೊಟ್ಟಿದ್ದ ಸಲಿಗೆ. ಈ ತಿಂಗಳಾದರೂ ಕರೆಕ್ಟಾಗಿ ಕೊಡಕ್ಕೆ ಹೇಳೋ. ಹ್ಞೂ, ನೋಡ್ತೀನಿ. ಸರಿ, ನಂಗೆ ಆಚೆ ಕೆಲಸ ಇದೆ, ಹೋಗಿ ಬರ್ತೀನಿ. ಲೋ, ದುಡ್ಡು ಕೊಟ್ಟಿದ್ದೀನಿ ಅಂತ ಹೆಂಗೆ ಬೇಕೊಂಗೆ ಖರ್ಚು ಮಾಡಬೇಡ, ನೋಡ್ಕೊಂಗೆ ಖರ್ಚು ಮಾಡೋ. ಬರ್ತೀನಕ್ಕ. ಹಾಂ. ಏನಮ್ಮ ಇವನು, ನಮ್ಮ ದುಡ್ಡು ನಮಗೆ ಕೊಟ್ಟು ನೋಡ್ಕೋತಿರೋ ಹಾಗೆ ಮಾತಾಡ್ತಾನೆ? ನೀನು ಸುಮ್ಮನಿರೋ, ಅವನಿರೋದ್ರಿಂದಾನೆ ನಿಮ್ಮಪ್ಪ ಇಲ್ಲ ಅಂತ ಅಂದ್ರೂ ತಿಂಗಳ ತಿಂಗಳ ದುಡ್ಡು ವಸೂಲಿ ಮಾಡಿಕೊಡ್ತಿದ್ದಾನೆ. ಹ್ಮ್, ಆ ಶಾಪ್ ಅವನ ಹೆಸರು ಹೇಳಿ ದುಡ್ಡೆಲ್ಲ ನುಂಗ್ತಾ ಇದ್ದಾನೆ. ನಿಂಗೆ ಅರ್ಥ ಆಗ್ತಿದ್ಯಾ? ನನ್ನ ತಮ್ಮ ಆ ಥರದ್ದು ಅವನಲ್ಲ ಕಣೋ. ಹೇ, ಯಾವಾಗ ನೋಡಿದ್ರು ನಿನ್ನ ತಮ್ಮನ ವಹಿಸ್ಕೊಂಬರ್ತೀಯಲ್ಲ. ಛೇ, ಅಷ್ಟಕ್ಕೂ ಅವ್ನು ಹೆಣ್ಮಕ್ಳು ಇಲ್ಲದೆ ಇರೋದಕ್ಕೆ ಸರಿ ಹೋಯ್ತು. ಇದ್ದಿದ್ರೆ ಹೆಂಗೋ ಮದುವೆ ಮಾಡಿಕೊಂಡು ವರದಕ್ಷಿಣೆ ಹೆಸರಲ್ಲಿ ಎಲ್ಲ ಆಸ್ತಿನೂ ಹೊಡಿತಾ ಇದ್ದೆ. ಸರಿ ಬಿಡು, ಮೊದಲು ಚೆನ್ನಾಗಿ ಓದ್ಕೋ, ಜಾಬ್ ಬಂದಮೇಲೆ ಬೇಕಾದಷ್ಟು ವರದಕ್ಷಿಣೆ ಕೇಳು. ಅಮ್ಮ, ಟ್ಯಾಂಕ್ ತುಂಬೋಗಿರಂಗಿದೆ, ನಾನು ನೋಡ್ಕೊಂಬರ್ತೀನಿ. ಕ್ಯಾಚ್ ಹಿಡ್ಕೋತಿಯಾ? ಹೇ, ಕೆಳಗೆ ಕೊಟ್ಟಿದ್ರೆ ಆಗ್ತಿತ್ತಲ್ಲ, ಈ ಕ್ಯಾಚ್ ಎಲ್ಲ ನಮ್ಮ ಕೈಲಿ ಆಗಲ್ಲ. ಆಕ್ಚುಲಿ ಕೆಳಗೆ ಕೊಡೋಣ ಅನ್ಕೊಂಡೆ, ಆದರೆ ನಾನು ಆ ಕಡೆ ಬರೋ ಅಷ್ಟರಲ್ಲಿ ನಿಮ್ಮ ಅಮ್ಮ ಇದ್ರು ಆಚೆ, ಮತ್ತೆ ಯಾಕೆ ಅಂತ ಹಿಂಗೆ ಪ್ಲಾನ್ ಮಾಡಿದೆ. ಸರಿ ಕೊಡು, ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್. ಹೌದು, ನನಗೊಂದು ಡೌಟು, ನೀನೇ ತೊಗೋಬೋದಿತ್ತಲ್ಲ ಚಾಕ್ಲೇಟ್ನ, ನನಗೆ ಯಾಕೆ ತೊಗೊಂಬ ಅಂದೆ? ಇಲ್ಲೆಲ್ಲೂ ಹತ್ತಿರದಲ್ಲಿ ಶಾಪ್ಸ್ ಇಲ್ಲ, ತುಂಬ ದೂರದಲ್ಲಿದೆ, ಅಲ್ಲಿವರೆಗೂ ಹೋಗೋಕೆ ನಮಗೆ ಪರ್ಮಿಷನ್ ಇಲ್ಲ. ಹಾಂ, ಪರ್ಮಿಷನ್ನಾ? ಯಾರನ್ನ ಕೇಳಿ ತೊಗೋಬೇಕೋ ಏನೋ. ಹ್ಮ್, ಹೆಡ್ ಮಾಸ್ಟರ್ ಸಾಂಬ ಶಿವರಾವ್ ಹತ್ರ. ಅವ್ರು ಯಾರು? ನಮ್ಮಪ್ಪ. ನಿಮ್ಮಪ್ಪನಾ?
ಟೀಚರ್ ಆಗಿರೋದ್ರಿಂದ ಏನೋ ತುಂಬಾ ರೂಲ್ಸ್ ಇದಾವೆ. ಹೆಚ್ಚಾಗಿ ನಾವು ಬಿಟೆಕ್ 4 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಿತ್ತು, 5 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದೀವಿ. ಆದ್ರಿಂದ ಜಾಸ್ತಿ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಬಿಟೆಕ್ ಅಂದ್ಮೇಲೆ ಮಿನಿಮಮ್ 5 ಇಯರ್ಸ್ ಹಿಡಿದೆ ಹಿಡಿಯುತ್ತೆ ಅಲ್ವಾ? ಈ ವಿಷಯ ನಮ್ಮ ಹೆಡ್ ಮಾಸ್ಟರ್ ಹೆಡ್ಗೆ ಯಾಕೆ ಹೋಗ್ತಿಲ್ವೋ? ನೀನ್ ಕೂಡ ಬಿಟೆಕ್ನಾ? ಯಾ, ಸಿಎಸ್ ಸಾಫ್ಟ್ವೇರ್ ಸಂಘ ನಮ್ದು. ಜಾಬ್ ಮಾಡ್ತಿದ್ಯಾ? ನೋ, ಸ್ಟಿಲ್ ಟ್ರೈಂಗ್. ಹೀಗೆ ಖಾಲಿ ಆಗಿರೋ ಬದಲು ಎಂಟೆಕ್ಕೋ ಎಂಬಿಎನೋ ಏನೋ ಮಾಡಬಹುದಲ್ವಾ ಮಾಮೂಲಾಗಿ? ಬಿಟೆಕ್ ಮಾಡಕ್ಕೆ ಬೇಜಾನ್ ಕಷ್ಟಪಟ್ಟಿದೀನಿ, ಮತ್ತೆ ಇನ್ನೊಂದ ಅಷ್ಟೆಲ್ಲ ಸೀನ್ ಇಲ್ಲ ಅಮ್ಮ. ಆದ್ರೂ ನೀವು ಹುಡುಗರು ಎಂಜಾಯ್ ಮಾಡಬೇಕು ಅನ್ಕೊಂಡ್ರೆ ಯಾವಾಗಾದ್ರೇನು ಎಲ್ಲಾದ್ರೇನು? ಛೆ, ಬಿಟೆಕ್ ಮಾಡಿರೋ ನಿರುದ್ಯೋಗಿ ಕಷ್ಟ ನಿಮ್ಗೆ ಗೊತ್ತು. ಯಾವನು ಮಿನಿಮಮ್ ರೆಸ್ಪೆಕ್ಟ್ ಕೂಡ ಕೊಡಲ್ಲ, ಗೊತ್ತಾ? ಅದು ಕೂಡ ಕರೆಕ್ಟೆ. ಬಟ್ ಒನ್ಸ್ ನಿಮಗೆ ಜಾಬ್ ಬಂದ್ಮೇಲೆ ಈ ಕಷ್ಟಗಳೆಲ್ಲ ಇರಲ್ಲ. ನಿಮ್ಗೆ ಇಷ್ಟ ಬಂದಾಗ ನೀವು ಇರ್ಬೋದು. ನಮ್ಗಾದ್ರೆ ಮದ್ವೆ ಆಗೋಯ್ತು ಅನ್ಕೋ, ನಿಮ್ಮಮ್ಮ ನಮ್ಮಮ್ಮನ ಹಾಗೆ ಸಾಯಂಕಾಲಕ್ಕೆ ಬೋಂಡಾ ಮಾಡೋದಾ ಪಕೋಡ ಮಾಡೋದಾ ಅಂತ ಯೋಚನೆ ಮಾಡಬೇಕು ಇವಾಗ್ಲಿಂದ. ಬೋಂಡಾ ಬಿಸ್ತಲ್ವಾ? ಅಬ್ಬಾ, ಹೋಗಿ ನಿಮ್ಮ ಅಮ್ಮನ ಕೇಳು, ಮಾಡಿಡ್ತಾರೆ. ಸರಿ ಸರಿ. ನಿನ್ನ ಹೆಸರೇನು? ವಿಜಯ್. ವಿಜಲು, ಕೆಳಗ್ ಬಾ. ವಿಜುಲು ಅಂದ್ರೆ ಅಮ್ಮ ಮುದ್ದಾಗ ಕರೀತಾರೆ, ಅಮ್ಮನ ಪ್ರೀತಿ ಗೊತ್ತಿರೋದೆ ಅಲ್ವಾ? ಸರಿ, ಬಾಯ್. ಹೇ, ನಿಮ್ ನಂಬರ್ ಕೊಡ್ಬೋದಾ? ನಂಬರಾ? ಯಾಕೆ ಅಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಏನಾದ್ರೂ ಹೊರಗಡೆಯಿಂದ ತಂದಾಗ ಪ್ರತಿ ಸಲ ಈ ಕಲ್ಲೊಡ್ದು ಕರೆಯಕ್ಕಾಗಲ್ವಲ್ಲ. ಅಂಡ್ ನಿಂಗ್ ಕೂಡ ಈಸಿ ಆಗಿರುತ್ತೆ, ನಿಂಗೆ ಏನಾದ್ರು ಬೇಕಾದ್ರೆ ಕಾಲ್ ಮಾಡಿ ಹೇಳು. ಆದ್ರೂ ನಾನು ಸ್ಟ್ರೇಂಜರಿಗೆ ನಂಬರ್ ಕೊಡಲ್ವಲ್ಲ. ನಾನು ಸ್ಟ್ರೇಂಜರ್ ಅಲ್ವಲ್ಲ, ನೀನ್ ನೈಬರು, ಪಕ್ಕದ ಮನೆಯವ್ರನ್ನ ನಂಬೋದು ಪರವಾಗಿಲ್ಲ. ಹೀಗ್ ನಂಬೋದು ಅನ್ನೋರ್ನೇ ನಂಬಾರ್ದು ಅಂತ ನಮ್ ಲಕ್ಕಿ ಹೇಳಿದಾನೆ. ಹೌದಾ? ಹಾಗಿದ್ರೆ ನನ್ ಚಾಕ್ಲೇಟ್ ಕೊಟ್ಬಿಡು, ಸ್ಟ್ರೇಂಜರ್ ಅಲ್ವಾ, ಏನಾದ್ರೂ ಮಿಕ್ಸ್ ಮಾಡಿರ್ಬೋದು. ಅಬ್ಬಾ, ಸರಿ ಬಿಡು, ನಂಬರ್ ತಗೋ. 9898000001 ಕಾವ್ಯ. ಓಕೆ. ಸ್ಪ್ಯಾಮ್ ಕಾಲ್ ಬಂದ್ರೆ ಡೈರೆಕ್ಟ್ ಹೆಡ್ ಮಾಸ್ಟರ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಸರಿ, ಮೆಸೇಜ್ ಮಾಡಿದೀನಿ ನೋಡು, ಮತ್ತೆ ನನ್ನ ಕೂಡ ಸ್ಪ್ಯಾಮ್ ಅನ್ಕೋಬೇಡ. ಸರಿ. ಕೆಲ್ಸಾನೇ ಸರಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ನಮ್ಮ ಸಾಂಬ ಶಿವರಾವ್ ಕೂಡ ಇವಳ ಅಪ್ಪನ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತೋ. ನಾನು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಆ, ಮತ್ತೆ ಲೈಕ್ ಕೊಟ್ನಾ? ಏ, ಅನ್ಲೈಕ್ ಮಾಡಿದ್ರಾಯ್ತು. ಇವಳು ಯಾಕೆ ಕಾಲ್ ಮಾಡ್ತಿದ್ದಾಳೆ? ಅಪ್ಪಿ ತಪ್ಪಿ ಅನ್ಲೈಕ್ ಮಾಡಿದ್ದು ಗೊತ್ತಾಗೋಯ್ತಾ? ನೋಡೋಣ. ಹಲೋ. ಏನ್ ಕಾವ್ಯ, ಲೈಕ್ ಮಾಡ್ ಮತ್ತೆ ಅನ್ಲೈಕ್ ಮಾಡ್ದೆ? ಫೋಟೋ ಇಷ್ಟ ಆಗಿಲ್ವಾ? ಹಾಗೇನಿಲ್ಲ ಕಣೆ, ನಿನ್ ಗೋವಾ ಟ್ರಿಪ್ ಪಿಕ್ಸ್ ನೋಡ್ತಿದ್ನ, ಏನೋ ಟಚ್ ಆಗಿ ಅನ್ಲೈಕ್ ಆಯ್ತು. ಆದ್ರೂ ನಿನ್ ಪಿಕ್ಸ್ ನಾನ್ ಯಾಕೆ ಅನ್ಲೈಕ್ ಮಾಡ್ಲಿ? ಸರಿ ಬಿಡೆ, ಅಷ್ಟಕ್ಕೂ ಫೋಟೋಸ್ ಚೆನ್ನಾಗಿದ್ಯಾ? ಪಿಕ್ಸ್ ಎಲ್ಲ ನನ್ ಪಕ್ಕ ಇದಾನಲ್ಲ, ಅವನೇ ನನ್ ಬಾಯ್ ಫ್ರೆಂಡ್. ಓ, ತುಂಬಾ ಚೆನ್ನಾಗಿದ್ದಾನ್ ಕಣೆ ಅಲ್ವಾ? ಆಕ್ಚುಲಿ ಬಿಟೆಕ್ 4 ಇಯರ್ಸ್ ಅಲ್ಲಿ ಮಾಡ್ತಿರೋ ಅಷ್ಟು ಎಂಜಾಯ್ ಹ್ಯಾಪಿನೆಸ್ ನಾವು 1 ಇಯರ್ ಅಲ್ಲೇ ಮಾಡಿದ್ವಿ ಗೊತ್ತಾ? ಓ ಹೌದು, ನಿನ್ ಎಲ್ಲಾ ಸಬ್ಜೆಕ್ಟ್ಸ್ ಕ್ಲಿಯರ್ ಆಯ್ತಲ್ವಾ? ಹಾ, ಆಲ್ ಕ್ಲಿಯರ್. ಮತ್ ಇನ್ನೇನೆ, ನೀನ್ ಕೂಡ ಎಂಟೆಕ್ ಜಾಯಿನ್ ಆಗ್ಬೋದಲ್ವಾ? ಏನೆಲ್ಲ ಅನ್ಕೊಂಡಿದ್ವಿ ಬಿಟೆಕ್ ಅಲ್ಲಿ ಇದ್ದಾಗ, ಆ ಹಾಸ್ಟೆಲ್ ಅಲ್ಲಿ ಇದ್ದಾಗ ಏನೂ ಮಾಡಕ್ಕಾಗಿಲ್ಲ. ಇವಾಗಂತೂ ನಮ್ದೇ ಸ್ವಂತ, ಏನ್ ಬೇಕಾದ್ರೂ ಮಾಡ್ಬೋದು. ಅಪ್ಪ ಒಪ್ಕೋತಿಲ್ವೇ? ಒಪ್ಪಿಸ್ಬೇಕಮ್ಮ, ಅಷ್ಟಕ್ಕೂ ನೀನ್ ಏನ್ ಮಿಸ್ ಮಾಡ್ಕೊಂತಿದ್ಯ ಗೊತ್ತಾ? ನಂಗ ಅದೃಷ್ಟ ಇಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಹ್ಯಾವ್ ಎ ನೈಸ್ ಡೇ. ಅಮ್ಮ, ಸಕ್ಸಸ್ಫುಲ್ ಆಗಿ ಇಂಟರ್ವ್ಯೂ ಆಯಿತು. ಮೇಲೋಗಿ ನೋಡೋಣ. ಹಾಯ್. ಹಾ, ಯಾಕೆ ಡಲ್ಲಾಗಿದೆಯಾ? ಇರು, ಇವತ್ತು ಬಿಸಿಲು ಬಂದಿಲ್ಲ, ಬಟ್ಟೆ ಒಣಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ಯಾ? ಅಷ್ಟಕ್ಕೂ ನಿನ್ನ ಅಂದ್ರೆ ಅದಲ್ಲ ಅಂತಾಯ್ತು, ಮತ್ತೆ ನೀನೇ ಹೇಳು. ಬೆಳಿಗ್ಗೆನೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು.
ಯಾರಾದ್ರೂ ಫ್ರೆಂಡ್ ಕಾಲ್ ಮಾಡಿದ್ರೆ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ನೀನ್ ಯಾಕೆ ಸ್ಯಾಡ್ ಆಗಿದ್ಯಾ? ನಾನು ಅವಳು ಒಟ್ಟಿಗೆ ಮಾಡಿದ್ವಿ ಬಿಟೆಕ್. ಹ್ಮ್, ಅವಳೇನೋ ಈಗ ಮಸ್ತಾಗಿ ಎಂಟೆಕ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ. ನಾನೇನೋ ಈಗ ನೀನ್ ಹೇಳ್ದಂಗೆ ಬಟ್ಟೆ ಆರಿದವ ಇಲ್ವಾ, ಹಾಲು ತಂದಿದಾರ ಇಲ್ವಾ ಅಂತ ನೋಡ್ತಿದ್ದೀನಿ. ಹೌದು, ನೀನ್ ಬಿಟೆಕ್ ಮಾಡಿದ್ಯಾಲ್ವಾ, ಮತ್ತೆ ನೀನ್ ಎಂಟೆಕ್ ಮಾಡ್ಬೋದಲ್ವಾ? ಅಷ್ಟು ಸೀನ್ ಇಲ್ಲ. ಬಿಟೆಕ್ ಮಾಡೋದಕ್ಕೆ ನಾವು ತುಂಬಾ ಕಷ್ಟಪಟ್ಟು ನಮ್ಮಪ್ಪನ ಕನ್ವಿನ್ಸ್ ಮಾಡಿದ್ವಿ. ಹೆಚ್ಚಾಗಿ ನಾವು ಓದೋದ್ರಲ್ಲೂ ಅಷ್ಟು ಕಷ್ಟನೆ. ಇನ್ನೂ ಎಂಟೆಕ್ ಅಂದ್ರೆ ಚಾನ್ಸೇ ಇಲ್ಲ. ಅಷ್ಟಕ್ಕೂ ನೀನ್ ಕೇಳಿ ನೋಡಿದ್ಯಾ ನಿಮ್ಮಪ್ಪನ? ಅಷ್ಟೆಲ್ಲ ಇಲ್ಲಪ್ಪ, ಮಗನ್ ಯು ಎಸ್ ಕಳ್ಸಿದ್ವಾ, ಮಗಳನ್ ಒಳ್ಳೆ ಗೌರ್ಮೆಂಟ್ ಕೆಲ್ಸದಲ್ಲಿ ಇರೋನ್ ಕೊಟ್ ಮಾಡಿದ್ವಾ. ಇವ್ ಎರಡ್ ಮಾಡಿದ್ರೆ ಲೈಫ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ಕದಂಗ ಅವ್ರಿಗೆ. ಏನ್ ನಿಂಗ್ ಬ್ರದರ್ ಇದಾನಾ? ಹಾ, ತಮ್ಮ ಇದಾನೆ. ಯಾವತ್ತು ಕಾಣಿಸ್ಲೇ ಇಲ್ಲ. ಹೈದರಾಬಾದ್ ಅಲ್ಲಿ ಜಿ ಆರ್ ಇಗೋಸ್ಕರ ಪ್ರಿಪೇರ್ ಆಗ್ತಿದ್ದಾನೆ. ಹ್ಮ್, ಹೇಳಿದ್ನಲ್ಲ NRI ಆಗಿ ನೋಡೋದ್ ನಮ್ಮಪ್ಪನ ಕೋರಿಕೆ. ತುಂಬಾ ಕಾಂಪ್ಲಿಕೇಟೆಡ್ ಆಗಿದ್ದಾರೆ ನಿಮ್ಮಪ್ಪ. ಹ್ಮ್, ಟೀಚರ್ ಅಲ್ವಾ, ಅಷ್ಟಾದ್ರೂ ಮೊಂಡತನ ಇರುತ್ತೆ ಬಿಡು. ಈ ಮಕ್ಕಳೆಲ್ಲ ಅವ್ರನ್ನ ದಿನ ಹೇಗ್ ತಡ್ಕೋತಿದಾರೋ ಏನೋ. ಹ್ಮ್, ಆದ್ರೂ ಒಂದ್ಸಲ ಕೇಳಿ ನೋಡ್ಬೇಕಿತ್ತು. ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳೋ ಬದಲು ಒಂದ್ಸಲ ಕೇಳಿದ್ರೆ ಮುಗ್ದೋಗೋದಲ್ವಾ? ನನ್ನೇ ನೋಡು, ನನ್ಗೆ ಜಾಬ್ ಸಿಗುತ್ತೆ ಅಂತ ಇದ್ದೆ ಇಷ್ಟು ದಿನ, ಇವಾಗ ಆಲ್ಮೋಸ್ಟ್ ಸಿಕ್ತಂಗೇನೆ. ಹೌದಾ? ಕಂಗ್ರಾಟ್ಸ್ ವಿಜಲು. ಹೇ ವಿಜಯ್, ಸಾಕು ಆಯ್ತಾ? ಹ್ಮ್, ಸರಿ. ಅಂದಾಗ ಜಾಬ್ ಎಲ್ಲಿ ಸಿಕ್ತು? ಅಂದ್ರೆ ಇನ್ನೂ ಸಿಕ್ಕಿಲ್ಲ, ಆದ್ರೆ ಇಂಟರ್ವ್ಯೂ ಚೆನ್ನಾಗಾಯ್ತು, ಸೊ ಆಲ್ಮೋಸ್ಟ್ ಸಿಕ್ತಂಗೇನೆ. ಹ್ಮ್, ಏನಾದ್ರೇನು, ಒಟ್ನಲ್ಲಿ ಜಾಬ್ ಸಂಪಾದಿಸ್ಬಿಟ್ಟೆ ಅನ್ನು. ಹಾ, ಇನ್ನಿಷ್ಟು ದಿನ ಕಷ್ಟಪಟ್ಟು ಕಂಡು ಕನಸನ್ನೆಲ್ಲ ತೀರಿಸ್ಕೋಬೇಕು. ಏನೋ ಆ ಕಷ್ಟಪಟ್ಟು ಕಂಡು ಕನಸುಗಳು. ನನ್ನ ಫಸ್ಟ್ ಸ್ಯಾಲ್ರಿನಲ್ಲಿ ನಮ್ಮ ಅಮ್ಮಂಗೊಂದು ಒಳ್ಳೆ ಸೀರೆ ಕೊಡಿಸ್ಬೇಕು. ಇನ್ನು ನಮ್ಮ ಮಾವನ್ಗೆ ನೀನೇ ನನ್ನ ಕೆಲಸ ನೋಡೋ ಅವಶ್ಯಕತೆ ಇಲ್ಲ, ನಾನೇ ನೋಡ್ಕೊಂಡೆ ಅಂತ ಹೇಳಬೇಕು. ಇನ್ನ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ತಗೋಬೇಕು, ಮಿನಿಮಮ್ 2000. ತುಂಬಾ ದೊಡ್ಡ ದೊಡ್ಡ ಕನಸುಗಳೇ ಇವೆ. ಹ್ಮ್, ಹೌದು. ನೀವು ಹುಡುಗರು ಯಾಕೆ ಫಸ್ಟ್ ಸ್ಯಾಲ್ರಿ ಬಂದ ತಕ್ಷಣ ಸ್ಯಾರಿನೇ ತಗೋತೀರಾ? ಪಾಪ ಅವ್ರಿಗೇನೋ ಬೀರೋ ತುಂಬಾ ಸ್ಯಾರಿಗಳೇ ಇರುತ್ತೆ, ಸ್ವಲ್ಪ ಆದ್ರೂ ಕೇಳ್ಬೋದಲ್ಲ. ಹ್ಮ್, ಕರೆಕ್ಟ್ ಅಲ್ವಾ? ಸರಿ, ನಾನು ನಮ್ಮ ಅಮ್ಮಂಗೆ ಏನಿಷ್ಟನೋ ತಿಳ್ಕೊಳಕ್ ಟ್ರೈ ಮಾಡ್ತೀನಿ. ನೀನ್ ಕೂಡ ನಾನು ಹೇಳ್ದಂಗೆ ನಿಮ್ಮ ಅಪ್ಪನ ಹತ್ರ ಕೇಳಿ ನೋಡು, ಓಕೆನಾ? ಐ ಟ್ರೈ ಮೈ ಬೆಸ್ಟ್. ಹ್ಮ್. ಅಮ್ಮ, ಈ ಹೂ ಯಾರಿಗೆ? ನಿಮ್ಮ ಅತ್ತೆ ಕೇಳಿದ್ರು. ಆಹಾ, ಸರಿ ಬಿಡು. ನೀನೊಂದು ವೇಳೆ ಏನಾದ್ರು ತಗೋಬೇಕು ಅಂದ್ರೆ ಏನ್ ತಗೋತ್ಯಾ? ಅಂದ್ರೆ ತುಂಬಾ ಹೈ ರೇಂಜ್ ಅಲ್ಲ, ಒಂದ್ 5,000. ಮಿಕ್ಸಿ ಹಾಳಾಗಿದೆ, ಮಿಕ್ಸಿ ತಗೋತೀನಿ. ಅಮ್ಮ ಮನೆಗಲ್ಲಮ್ಮ, ನಿನ್ಗೋಸ್ಕರ, ನಿನ್ಗಿಷ್ಟ ಆಗಿದ್ದೇನಾದ್ರು ಈ ವಾಚಸ್ ಬ್ಯಾಂಗಲ್ಸ್ ತರ. ಹ್ಯಾಂಡ್ ಬ್ಯಾಗ್ ತಗೋತೀನಿ. ಹ್ಯಾಂಡ್ ಬ್ಯಾಗ? ಹಾ, ನಂಗೆ ಹ್ಯಾಂಡ್ ಬ್ಯಾಗ್ ಅಂದ್ರೆ ತುಂಬಾ ಇಷ್ಟ. ಇವಾಗಿರೋದು ನಿಮ್ಮಪ್ಪ ಯಾವಾಗೋ ಕೊಡ್ಸಿದ್ದು, ಮತ್ತೆ ತಗೊಂಡೇ ಇಲ್ಲ. ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ 3-4 ಇರ್ತಿತ್ತು. ಮತ್ತೆ ನಿಮಗೆ ಸೀರೆ ಇಷ್ಟ ಇಲ್ವಾ? ಇಷ್ಟನೇ, ಆದ್ರೆ ತುಂಬಾನೇ ಇದೆ, ಇರೋದನ್ನೇ ಉಟ್ಕೋತಿಲ್ಲ. ಮತ್ ಹೊಸದ್ ಯಾಕೆ? ಆದ್ರೂ ಈ ಡೀಟೇಲ್ಸ್ ಎಲ್ಲ ಯಾಕೆ ಕೇಳ್ತಿದ್ಯಾ? ಅಪ್ಪಿ ತಪ್ಪಿ ಕೊಡಿಸ್ತೀಯೋ ಹೇಗೆ? ಹಾ, ನಿನ್ ಹಾರ್ಟ್ ಬಾಕ್ಸ್ ಅಲ್ಲಿರೋ ದುಡ್ಡಲ್ಲಿ ಕೊಡಿಸ್ತೀನಿ. ಒಂದ್ 3-4 ಇದೆ ಅಂದ್ಯಲ್ಲ, ಮತ್ತೆ ತಗೋಣ. ಮೊದ್ಲೇ ಹೇಳ್ತಿದ್ದೀನಿ, ನನ್ನ ಹಾಟ್ ಬಾಕ್ಸ್ ಮಾತ್ರ ಕೈ ಹಾಕ್ಬೇಡ. ಅಬ್ಬೋ, ಅದೊಂದು ರಿಸರ್ವ್ ಬ್ಯಾಂಕ್ ಮತ್ತೆ. ಲೋ ಲೋ. ಹೇ ಹೋಗಮ್ಮ. ಹೇಗ್ ಕೇಳೋದು? ಏನೇ ಉಗ್ರು ಕಚ್ಕೋತಿದ್ಯಾ? ಮತ್ತೆ ಯಾವ್ದಲ್ಲಾದ್ರೂ ಫೇಲ್ ಆದಾ? ಲೋ ಲಕ್ಕಿ, ನಾನ್ ನಿಂಗೆ ತುಂಬಾ ಸರಿ ಚಾಕ್ಲೇಟ್ ಕೊಡ್ಸಿದ್ದೀನಿ ಅಲ್ವಾ? ತುಂಬಾ ಸತಿ ಅಲ್ದೆ ಹೋದ್ರು ಏನೋ ಕೆಲವು ಟೈಮ್ ಕೊಡ್ಸಿದ್ಯಾ. ಇನ್ನು ನಿನ್ ಹೋಮ್ವರ್ಕ್ಸ್ ಕೂಡ ಮಾಡ್ಕೊಟ್ಟಿದ್ದೀನಿ. ಮಾಡಿದ್ಯಾ ಬಿಡು, ಆದ್ರೂ ಇವೆಲ್ಲ ಯಾಕೆ ನೆನ್ಪಿಸ್ಕೋತಿದ್ಯಾ ಇವಾಗ ನೀನು? ಯಾಕಂದ್ರೆ ನಿಂಗೆ ನನ್ನ ಋಣ ತೀರ್ಸೋ ದಿನ ಬಂದಿರೋದ್ರಿಂದ. ಋಣ ತೀರ್ಸ್ಕೋಬೇಕಾ? ನೀ ನನ್ ಜೊತೆ ಏನೋ ದೊಡ್ಡ ಕ್ರೈಮೇ ಪ್ಲಾನ್ ಮಾಡಿದ್ಯಾ ಅನ್ಸುತ್ತೆ. ನಾನಂತೂ ಏನು ಮಾಡಲ್ಲ, ನೀನೇನಾದ್ರೂ ಮಾಡ್ಕೊಂಡು ಹೋಗು. ಮಾಡಲ್ವಾ? ಮಾಡಲ್ಲ. ಸರಿ, ಹಾಗಿದ್ರೆ ನಿನ್ ಫೋನಲ್ಲಿ ರಾಜೇಶ್ ಅಂತ ಕಾಂಟ್ಯಾಕ್ಟ್ ಫೀಡ್ ಆಗಿದೆ ಅಲ್ಲ, ಅದು ರಾಜೇಶ್ ಅಲ್ಲ ರಾಜಿ ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಪರವಾಗಿಲ್ಲ, ಇಟ್ಕೋ. ಇನ್ನು ಆನ್ಲೈನ್ ಕ್ಲಾಸ್ಗೋಸ್ಕರ ಅಟೆಂಡ್ ಆಗ್ತಿರೋ ನಿನ್ ಫೋನ್ ಕಟ್ಟು. ಮೇಲಾಗಿ ನಿಮ್ ಡ್ಯಾಡಿಗೆ ನಾರ್ಮಲ್ ಲವ್ ಸ್ಟೋರೀಸೇ ಹಿಡ್ಸಲ್ಲ. ಇನ್ನು ನಿನ್ ಎಳೆ ಲವ್ ಸ್ಟೋರಿ ಕೇಳಿದ್ರೆ ಏನಂತಾರೋ. ಏ, ಹೆಲ್ಪ್ ಮಾಡ್ತೀಯಾ ಅಂತ ಇನ್ಫಾರ್ಮೇಶನ್ ಲೀಕ್ ಮಾಡಿದ್ರೆ ನಿನ್ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಮಾಡ್ತೀನಿ ನೋಡ್ತಾ ಇರೋ ನಿಂಗೆ. ನನ್ ವಿಷಯ ಆಮೇಲೆ ಹೇಳುವಂತೆ ಬಿಡು, ಮೊದಲು ನನ್ನ ಕೆಲಸ ಮಾಡು.
ಸರಿ ಹೇಳು. ಮಾಡ್ಲೇಬೇಕಾ? ಮಾಡ್ಲೇಬೇಕು. ಅಯ್ಯೋ, ಹ್ಮ್, ಇವಾಗ ನೋಡು ಅತ್ತೆ. ಹಾಯ್ ಅತ್ತೆ. ಹಾಯ್ ಲಕ್ಕಿ, ಏನ್ ಕಳಿಸಿದ್ದಾರೆ ನಿಮ್ಮ ಅಮ್ಮ ಇವತ್ತು? ಟಂಟ ಡೌನ್ ಲಡ್ಡು, ಲಡ್ಡು ತಗೋ ಬಂದಿದ್ದೀನಿ. ಸರಿ, ಅಲ್ಲಿಡು. ಅತ್ತೆ, ಮೊನ್ನೆ ನಮ್ಮ ಏರಿಯಾದಲ್ಲಿ ಏನಾಯ್ತು ಗೊತ್ತಾ? ಶುರು ಮಾಡಿದ್ಯಾ ನಿನ್ BBC ನ್ಯೂಸು? ಸರಿ ಹೇಳು. ನಮ್ಮ ಮನೆ ಎದುರುಗಡೆ ರಾಧಾ ಆಂಟಿ ಇದ್ದಾರಲ್ಲ, ಅವ್ರ ಮಗಳಿಗೆ ಒಳ್ಳೆ ಸಂಬಂಧ ಬಂದಿದೆಯಂತೆ. ಮದ್ವೆ ಗಂಡು ಜಾಸ್ತಿ ಏನ್ ವರದಕ್ಷಿಣೆ ಕೇಳ್ತಿಲ್ವಂತೆ, ನಿಮಗ್ ಗೊತ್ತಾ? ಓ, ವರದಕ್ಷಿಣೆ ಯಾಕೆ ತಗೋತಿಲ್ಲ ಅಂತ ಕೇಳಿಯತ್ತೆ. ಸರಿ, ಯಾಕೆ ತಗೋತಿಲ್ಲ ಹೇಳು. ಹುಡುಗಿ MTech ಮಾಡಿದಾಳೆ. ಆ MTech ಮಾಡಿರೋರ್ಗೆ ಜಾಬ್ ಈಸಿಯಾಗಿ ಸಿಗತ್ತಂತೆ, ಅದಕ್ಕೆ. ಮದ್ವೆ ಗಂಡು ಒಳ್ಳೆಯವನನ್ಸುತ್ತೆ ಕಣೋ. ಆದ್ರೂ ದೊಡ್ತನ ಮದ್ವೆ ಗಂಡದಲ್ಲ ಅತ್ತೆ, MTech. ಆದ್ರೂ ಇವಾಗೆಲ್ಲ BTech ವ್ಯಾಲ್ಯೂ ಇಲ್ಲ ಅತ್ತೆ. ನಾನು ದೊಡ್ಡವನಾದ್ಮೇಲೆ ಡೈರೆಕ್ಟ್ MTech ಮಾಡೋಣ ಅನ್ಕೊಂಡಿದ್ದೀನಿ ಅತ್ತೆ. ನಿನ್ ಸೈಜಿಗೆ ಸರಿಯಾಗಿ ಯಾವಾಗಾದ್ರೂ ಮಾತಾಡಿದ್ಯೇನೋ? ಅಬ್ಬಾ, ಫ್ಲೋ ಅಲ್ಲಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ ಅತ್ತೆ. ಇವಾಗ ಮನೇಲಿ ಕಾವ್ಯ ಕೂಡ ಖಾಲಿಯಾಗಿದ್ದಾಳಲ್ಲ, ಅವಳಿಗೂ MTech ಮಾಡಿಸ್ಬಿಟ್ವಿ ಅನ್ಕೋ, ನಮಗೂ ವರದಕ್ಷಿಣೆ ಹಣ ಉಳಿಯತ್ತೆ. ಮತ್ತೆ ಮಧುಭಾವಂಗೂ ಸಾಲ ಮಾಡದೆ ಅಮೆರಿಕಾ ಕಳಿಸ್ಬೋದು, ಏನಂತೀಯ? ವಾ, ಏನಿದು, ಏನು ಮಾತಾಡ್ತಾನೆ ಇಲ್ಲ, ಮ್ಯಾಟರ್ ಏನಾದ್ರು ಅರ್ಥ ಆಗೋಯ್ತಾ? ಕಾವ್ಯ. ಹಾ ಅಮ್ಮ. ಹೇ ಲಕ್ಕಿ, ನೀನ್ ಯಾವಾಗ ಬಂದ್ಯೋ? ಸಾಕ್ ನಿಲ್ಸು, ನೀನೇ ಇವನ ಹತ್ರ MTech ಬಗ್ಗೆ ಹೇಳ್ಸಿದ್ಯಾ ಅಂತ ನಂಗೆ ಅರ್ಥ ಆಯ್ತು. ನೀನೇನ ಹೇಳಿದ್ದು? ನಮ್ಮಮ್ಮ ನಾಳೆ, ನಾನಲ್ಲಪ್ಪ, ಪ್ಲೀಸ್ ನಾನಲ್ಲ. ಆದ್ರೂ ಹೇಳಿದಿನಲ್ವೇ, ನಿಮ್ಮಪ್ಪ ಸತ್ರು ಇದೆಲ್ಲ ಒಪ್ಪಲ್ಲ ಅಂತ ಸಣ್ಣವಳಿಂದ ನೋಡ್ತಿದ್ಯಾ ಅವ್ರನ್ನ? BTech ತುಂಬಾ ಕಷ್ಟಪಟ್ಟು ಒಪ್ಸಿದೀನಿ, ಮರ್ತ್ಬಿಟ್ಯಾ? ಅಮ್ಮ, ತುಂಬಾ ಕಷ್ಟಪಟ್ಟು BTech ಒಪ್ಪಿಸ್ತೀಯಲ್ಲ, ಇನ್ ಸ್ವಲ್ಪ ಟ್ರೈ ಮಾಡಿ ಇದನ್ನು ಒಪ್ಪಿಸ್ಬೇಡಮ್ಮ. ನೀನ್ ಯಾವಾಗ್ಲೂ ನಾನು ಬಯಸ್ಕೊಳ್ಳೋ ಕೆಲ್ಸನೇ ಮಾಡ್ತೀಯ ಕಣೆ. ಅಬ್ಬಾ ಅಮ್ಮ, ಈ ಒಂದ್ಸರಿ ಪ್ಲೀಸ್ ಅಮ್ಮ, ಹೇಗಾದ್ರೂ ಟ್ರೈ ಮಾಡು, ಇದು ಬಿಟ್ಟು ಬೇರೆ ಚಾನ್ಸ್ ಇಲ್ಲಮ್ಮ ಹೊರಗೆ ಹೋಗೋಕೆ. ಹೇಗೋ ಮದ್ವೆ ಆದ್ಮೇಲೆ ಮನೇಲೇ ಅಲ್ವಮ್ಮ ಇರ್ಬೇಕಾಗಿರೋದು, ಈ 2 ಇಯರ್ಸ್ ಆಚೆ ಚೆನ್ನಾಗಿ ಎಂಜಾಯ್ ಮಾಡ್ತೀನಮ್ಮ. ಸರಿ, ಕೇಳಿ ನೋಡ್ತೀನಿ. ಥ್ಯಾಂಕ್ಸ್ ಅಮ್ಮ. ಏ, ಹೆಲ್ಪ್ ಮಾಡಿದ್ ನಾನು. ಥ್ಯಾಂಕ್ಸ್. ಥ್ಯಾಂಕ್ಸ್ ಅಂತ ಬೇಕಾಗಿಲ್ಲ, ರಾಜೇಶ್ ಮ್ಯಾಟರ್ ಮರ್ತ್ಬಿಡು. ನೋಡ್ತೀನಿ. ನೋಡ್ತೀಯಾ? ಛೇ, ನೀನ್ ಬದ್ಲಾಗಲ್ವಾ? ನಿನ್ ಮಾತ್ ಮೇಲೆ ನೀನ್ ನಿಂತ್ಕೊಳ್ಳಲ್ವಾ? ನೀನ್ ಯಾವಾಗ್ಲೂ ಹಿಂಗೆ, ನೀನ್ ಚೇಂಜ್ ಆಗಲ್ಲ. ಛೇ, ನೀನು ನಿನ್ ಒಂಟ್ಲಕ್ಕ ಫೇಸು. ಇವನ್ಗೊಂದ್ 500 ರೂಪಾಯಿ, ಅವನ್ಗೊಂದ್ 1,000 ರೂಪಾಯಿ ಕೊಟ್ರೆ. ಎಲ್ಲ ಹೋಗಿ ಇಷ್ಟು ಮಿಕ್ಕದ್ರಿಂದ ಇದ್ರಲ್ಲಿ ಅಮ್ಮಂಗೆ ಹ್ಯಾಂಡ್ ಬ್ಯಾಗ್ ಕೊಡ್ಸಿದ್ರೆ 1st month ಸ್ಯಾಲ್ರಿ ಕಂಪ್ಲೀಟ್. ಹಾ, ಇಷ್ಟಕ್ಕೂ ಈ ಹುಡುಗಿ ಅವ್ರ ಅಪ್ಪನ ಕೇಳಲ್ವೋ ಇಲ್ವೋ? ಮೆಸೇಜ್ ಮಾಡೋಣ. ವಿಜಯ್, ತರಕಾರಿ ಕಟ್ ಮಾಡ್ತಿದ್ದೀನಿ, ಚಾಟ್ ಕಷ್ಟ, ಕಾಲ್ ಮಾಡು. ಸರಿ. ಹಾಯ್. ಹಾಯ್. ಏನ್ ಮಾಡ್ತಿದ್ಯಾ? ಏನಿಲ್ಲ, ತರಕಾರಿ ಕಟ್ ಮಾಡ್ತಿದ್ದೀನಿ. ಓ, ಅಷ್ಟಕ್ಕೂ ನಿಮ್ಮ ಅಪ್ಪನ ಕೇಳಿದ್ಯಾ? ಇಲ್ಲಪ್ಪ, ಅಮ್ಮಂಗ್ ಹೇಳಿದ್ದೀನಿ, ಕೇಳ್ತೀನಿ ಅಂದ್ರು. ಓ, ಹಂಗಂದ್ರೆ ನಿಮ್ಮಪ್ಪ ಒಪ್ಕೊಂಡಂಗೇನೆ ಈಗ? ಏನೋ, ಅಮ್ಮನೇ ಭಯ ಪಡ್ತಿದ್ದಾಳೆ ಹೇಳಕ್ಕೆ. ಏನ್ ಪರವಾಗಿಲ್ಲ, ರಾಜ್ಕುಮಾರ ಸಿನಿಮಾ BRFE ವಿಡಿಯೋಸ್ ಒಂದ್ 4 ನೋಡು, ಧೈರ್ಯ ಅದೇ ಬಂದ್ಬಿಡುತ್ತೆ. ಸರಿ. ಅರೆ ನಿಜ, ನಾನು ಪ್ರತಿ ಸಲ ಇಂಟರ್ವ್ಯೂ ಮೊದಲು 3-4 ಮೋಟಿವೇಶನಲ್ ವಿಡಿಯೋಸ್ ನೋಡ್ತೀನಿ ಗೊತ್ತಾ?
ಹಾಗಿದ್ರೆ ನಿನ್ ಸಕ್ಸಸ್ ಹಿಂದೆ ಇರೋದು BRF ಅಂತಾಯ್ತು. ಇಷ್ಟಕ್ಕೂ ಪಾರ್ಟಿ ಎಲ್ಲಿ ಕೊಡಿಸ್ತಿದ್ಯಾ? ನಂಗೆ ಆಫೀಸ್ ಲೆಟರ್ ಬರ್ತಿದ್ದಂಗೆ ಎರಡು ಕಿಟ್ಕ್ಯಾಟ್ ತಂದ್ಕೊಡ್ತೀನಿ, ಓಕೆನಾ? ಕಿಟ್ಕ್ಯಾಟಾ? ಜಾಬ್ ಸಿಕ್ಕಿದ ಮೇಲೂ ಕಿಟ್ಕ್ಯಾಟ್ ಅಂತೀಯಲ್ಲ. ಸರಿ, ಹಾಗಿದ್ರೆ ಆಚೆ ರೆಸ್ಟೋರೆಂಟಲ್ಲಿ ಕೊಡಿಸ್ತೀನಿ. ನೀನು ಹೋಗಿ ನಿಮ್ಮ ಹೆಡ್ ಮಾಸ್ಟರ್ ಹತ್ರ ಪರ್ಮಿಷನ್ ಕಾರ್ಡ್ ಮೇಲೆ ಸೈನ್ ಮಾಡಿಸ್ಕೊಂಡು ಬಾ, ಓಕೆನಾ? ಬೇಡ ಬಿಡು, ಕಿಟ್ಕ್ಯಾಟೇ ಬೆಟರ್. ಆದರೂ ನಿಮ್ಮ ಅಪ್ಪ ಎಂಟೆಕ್ ಪರ್ಮಿಷನ್ ಕೊಟ್ರೆ ಪ್ರತಿ ವಾರನು ಪಾರ್ಟಿನೇ ಅಲ್ವಾ? ಕೊಟ್ಟಾಗಲ್ವಾ? ಅರೆ, ಯಾಕಷ್ಟು ನೆಗೆಟಿವ್ ಆಗಿ ಮಾತಾಡ್ತೀಯಾ? ಕೊಡ್ತಾರೆ ಬಿಡು. ಏನೋ ಅಪ್ಪ, ನಂಗೆ ದಮ್ಮಯ್ಯ ಅಂದ್ರೂ ಪಾಸಿಟಿವಿಟಿನೇ ಬರ್ತಿಲ್ಲ. ಆದರೆ ವಿಜಯ್, ನಂಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀಯಾ? ಏನು ಹೇಳು. ಒಳ್ಳೆ ವುಮೆನ್ಸ್ ಕಾಲೇಜ್ ನೋಡ್ತೀಯಾ? ಅಂದರೆ ಅಷ್ಟು ಸ್ಟ್ರಿಕ್ಟಾಗೂ ಇರಬಾರ್ದು. ಅಪ್ಪ ಹೇಗಿದ್ರು ಕೋಎಡಿಗೆ ಜಾಯಿನ್ ಮಾಡಿಸಲ್ಲ. ಕಾಲೇಜ್ ಆದರೂ ಸ್ವಲ್ಪ ಫ್ರೀ ಆಗಿದ್ರೆ ನಮಗೆ ಬೆಟರ್ ಅಲ್ವಾ? ಸರಿಪ್ಪ, ನನಗೊಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೆಲ್ಲ ಚೆನ್ನಾಗಿ ಗೊತ್ತು. ಯಾರವನು? ಟೆಲ್ ಬ್ರಾ. ಲೋ ಲೋಕಿ, ಒಳ್ಳೆ ವುಮೆನ್ಸ್ ಕಾಲೇಜ್ ಲಿಸ್ಟ್ ಹೇಳೋ. ವುಮೆನ್ಸ್ ಕಾಲೇಜ್ ಲಿಸ್ಟ್ ನಿಂಗ್ಯಾಕ? ನಮ್ಮ ಜೂನಿಯರ್ಸ್ ಏನಾರ ಜಾಯ್ನ್ ಆಯ್ತವ್ರ ಏನು? ಹೇ ಇಲ್ಲ, ಅದೇ ಪಕ್ಕದ ಮನೆ ಹುಡುಗಿ ಇದ್ದಾಳಲ್ಲ, ಅವಳು ಕೇಳಿದ್ದು. ಆ, ಇಷ್ಟು ಬೇಗ ಕ್ಲೋಸ್ ಆಗ್ಬಿಟ್ಟಿದ್ಯಾ? ಅದೇ ಕಾಲೇಜಲ್ಲಿ ಆಗಿದ್ದು ನಿಂಗೆ ಮಿನಿಮಮ್ 2-3 months ಆಗಿರೋದು. ತುಂಬ ಡೆವಲಪ್ ಆಗಿದೆಯಾ? ಏನೋ ಹಾಗೆ ಕುದುರ್ಬಿಡ್ತೋ. ಸರಿ, ನೀನು ಆ ಲಿಸ್ಟ್ ಹೇಳು. ಹೇ, ನಂಗಲ್ಲಿ ಇಷ್ಟಕ್ಕಿಷ್ಟು ಗೊತ್ತಿಲ್ಲ. ಅವಾಗ ನಿಂಗೆ ಗೊತ್ತಿಲ್ಲದೆ ಏನೋ, ಅವಾಗೆಲ್ಲ ಯಾವ ವುಮೆನ್ಸ್ ಕಾಲೇಜ್ ಹೊರಗಡೆ ನೋಡಿದ್ರು ನೀನೇ ಕಾಣಿಸ್ತಿದ್ದೆ? ಆ ಭಾಷಾ ಫ್ಲಾಶ್ ಬ್ಯಾಕ್ ಎಲ್ಲ ಮರ್ತುಬಿಟ್ಯಾ? ಏ, ಆ ಕಥೆಯೆಲ್ಲ ಗುರ್ತಿಸ್ಬೇಡ ಪ್ಲೀಸ್. ಸರಿ ಬಿಡು, ನೀನು ಲಿಸ್ಟ್ ಹೇಳಪ್ಪ. ಹಾಗಂತ ಸ್ಟ್ರಿಕ್ಟ್ ಆಗಿರೋ ಕಾಲೇಜ್ ಲಿಸ್ಟ್ ಹೇಳಿಬಿಡ. ಅದೇ ನೀನು ಈಸಿಯಾಗಿ ಒಳಗ್ಬಿಡ್ತಾ ಇದ್ರಲ್ಲ, ಅಂತ ಲೂಸ್ ಕಾಲೇಜ್ ಏನಾರಿದ್ರೆ ಹೇಳು. ಸರಿ, ನಿಂಗೆ ನೈಟ್ಗಷ್ಟರಲ್ಲಿ ಲಿಸ್ಟ್ ವಾಟ್ಸಪ್ ಮಾಡ್ತೀನಿ, ನೋಡ್ಕೋ. ಸರಿ, ಅಂದಂಗೆ ಹೇಳದ್ ಮರ್ತದೆ, ನನಗೆ ಜಾಬ್ ಸಿಗೋ ಥರ ಇದೆ. ಆದಂಗ ಇಲ್ಲ ಆಗಿದ್ಯಾ? ಅಂದ್ರೆ ಯಾವಾಗ್ಲೂ ಫಸ್ಟ್ ರೌಂಡ್ನಲ್ಲೇ ಹೊರಗೆ ಬರ್ತಾ ಇದ್ದೀನಿ ನಾನು, ಈ ಸಲ ಫೈನಲ್ ರೌಂಡ್ನಲ್ಲಿ ಹೋಗಿ ಪೀಕ್ನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ. ಸೊ ಫುಲ್ಲು ಕಾನ್ಫಿಡೆನ್ಸಲ್ಲಿ ಇದ್ದೀನಿ. ಹಾಂ, ಸರಿ ಆಯಿತು. ರಿಸಲ್ಟ್ ಬಂದ ತಕ್ಷಣ ಸರ್ಕೆತ್ಕ ಮನೆಗೆ ಬಂದ್ಬಿಡು. ಆ ಆಕಾಶ್ನೂ ವಂಶನೂ ಕರಿಬೇಡ, ಅವ್ರು ಬಂದರೆ ಎಣ್ಣೆ ಎಲ್ಲ ಅವರೇ ಕುಡಿತಾರೆ. ಓಕೆ, ಸರಿ, ನೋಡೋಣ ಬಿಡು. ಸ್ವಲ್ಪ ಹೊತ್ತಲ್ಲಿ ರಿಸಲ್ಟ್ ಬರುತ್ತೆ, ಆಮೇಲೆ ಮಾಡ್ತೀನಿ. ಸರಿ ಆಯಿತು, ಇಡ್ಲ, ಬಾಯ್. ರಿಸಲ್ಟ್ ಆಗಿರ್ಬೋದಾ? ವಿ ಆರ್ ಸಾರಿ ಟು ಇನ್ಫಾರ್ಮ್ ಯು ದಟ್ ಯು ಆರ್ ನಾಟ್ ಶಾರ್ಟ್ ಲಿಸ್ಟೆಡ್ ಫಾರ್ ದಿಸ್ ರೋಲ್. ಗಾಯತ್ರಿ, ಟೀ ತಗೊಂಬಾ. ಹಾ, ಬಂದೇರಿ. ಅದು ನಮ್ ಕಾವ್ಯನ್ ಬಿಟೆಕ್ ಆಯ್ತಲ್ವಾ? ಹಾ, ಮೂರ್ತಿಯವ್ರು ಕೂಡ ಹೇಳಿದಿನ್ ಸಂಬಂಧ ನೋಡು ಅಂತ. ಸೀನು ಕೂಡ ಅದೇ ಕೆಲ್ಸದ ಮೇಲೆ ಇದ್ದಾನೆ. ಅಬ್ಬಾ, ಅದಲ್ಲೇರಿ, ಅವಳಿಗೆ ಎಂಟೆಕ್ ಮಾಡ್ಬೇಕಂತೆ. ಹೆಚ್ಚಾಗಿ ಏಜು ಏನ್ ಜಾಸ್ತಿ ಆಗಿಲ್ವಲ್ಲ, ಇವಾಗ್ಲೇ ಮದ್ವೆ ಯಾಕೆ ಅಂತ. ಏನ್ ಮಾತಾಡ್ತಿದ್ಯಾ ಗಾಯತ್ರಿ? ಬಿಟೆಕ್ ಪೂರ್ತಿ ಮಾಡಕ್ಕೆ 5 ವರ್ಷ ಹಿಡೀತು, ಇನ್ ಎಂಟೆಕ್ ಮಾಡ್ಬೇಕಂದ್ರೆ ಎಷ್ಟು ವರ್ಷ ಹಿಡಿಯುತ್ತೋ? ಅದಲ್ಲ ರೀ, ಅವಳಿಗೆ ಓದ್ಬೇಕಂತೆ. ಅವಳು ಓದ್ಬೇಕು ಅನ್ಸಿದ್ದಕ್ಕೆ ತಾನೇ ಬಿಟೆಕ್ ಮಾಡಿಸಿದ್ದು. ಆದ್ರೆ ಏನಾಯ್ತು, ಇವಾಗ ಮಾತ್ರ ನನ್ಗೇನ್ ಮಾಡ್ಬೇಕನ್ಸುತ್ತೋ ಅದನ್ನೇ ಮಾಡ್ತೀನಿ. ಅರ್ಥ ಆಯ್ತಾ? ಹೇಳದ್ ಸ್ವಲ್ಪ ಕೇಳ್ರಿ. ಅಲ್ಲಿ ನೋಡು, ಅಡುಗೆ ಮನೇಲಿ ಏನೋ ವಿಸಿಲ್ ಬರ್ತಿದೆ, ಅದು ನೋಡು. ಮನೇಲಿ ಯಾರ್ಯಾರು ಏನೇನು ಮಾಡಬೇಕೋ ನಾನು ನೋಡ್ಕೋತೀನಿ.
ಓಯ್ ಇದು ತಗೋ. ಥ್ಯಾಂಕ್ಸ್. ಅಬ್ಬಾ ನೀನಿನ್ನೂ ಅದೇ ಮೂಡಲ್ಲಿದ್ಯಾ? ನನ್ನ ನೋಡು, ಅಷ್ಟು ದೊಡ್ಡ ಡಿಸಪಾಯಿಂಟ್ಮೆಂಟ್ ಆದರೂ ಎಲ್ಲ ಮರೆತು ನಾರ್ಮಲ್ ಆಗಿದ್ದೀನಿ. ನಿಂಗೇನಪ್ಪ, ಈ ಜಾಬ್ ಇಲ್ಲ ಅಂದರೆ ಇನ್ನೊಂದು ಜಾಬ್, ಆದರೆ ನನ್ನ ಹೋಪ್ಸ್ ಎಲ್ಲ ಇದ್ರ ಮೇಲೆ ಇತ್ತು. ಹೋಪ್ಸ್ ಅಂತಿದ್ಯಾ? ಮತ್ತೆ ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡ್ತೀಯಾ? ಹಾಗಲ್ಲ, ಪಿ ಜಿ ಸೆಟ್ಗೆ ಅಪ್ಲೈ ಮಾಡೋಕ್ಕೆ ಇವತ್ತೇ ಲಾಸ್ಟ್ ಡೇಟ್. ಇವತ್ತು ಒಂದು ವೇಳೆ ಮಾಡಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ವರೆಗೂ ಎಮ್ ಟೆಕ್ ಮಾಡೋಕ್ಕಾಗೋದಿಲ್ಲ. ಹ್ಞೂ, ಡೊನೇಷನ್ ಎಲ್ಲ ನಮ್ಮ ಕೈಲಾಗಲ್ಲ. ಹಾಗಿದ್ರೆ ಅಪ್ಲೈ ಮಾಡಿಬಿಡು. ಹಾಗೆ ಹೇಗೆ ಮಾಡಲಿ, ಅಪ್ಪ ಇನ್ನೂ ಪರ್ಮಿಷನ್ ಕೊಟ್ಟಿಲ್ವಲ್ಲ. ಎಮ್ ಟೆಕ್ಗಾದ್ರೆ ನಿಮ್ಮ ಅಪ್ಪನ ಪರ್ಮಿಷನ್ ಬೇಕು. ಪಿ ಜಿ ಸೆಟ್ಗೆ ನಿಮ್ಮ ಅಪ್ಪನ ಪರ್ಮಿಷನ್ ಇಲ್ಲದೆ ಅಪ್ಲೈ ಮಾಡ್ಬೋದು ಗೊತ್ತಾ? ಅಂದ್ರೆ ಗೊತ್ತಾಗದೆ ಮಾಡು ಅಂತಿದ್ಯಾ? ಅಮ್ಮ ಈಗ ಹಿಡ್ದೆ ಪಾಯಿಂಟ್ನ. ಅಮ್ಮೋ, ಅಪ್ಪಂಗ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ, ಇನ್ನು ಲೈಫಲ್ಲಿ ಏನೂ ಮಾಡಕ್ ಬಿಡಲ್ಲ, ಡೈರೆಕ್ಟ್ ಆಗಿ ಮದ್ವೆನೆ. ಸಿ, ಇಂಗ್ಲಿಷ್ ಅಲ್ಲಿ ಒಂದು ಫೇಮಸ್ ಕೋಟ್ ಇದೆ, ವೆನ್ ಯು ಹ್ಯಾವ್ ನಥಿಂಗ್ ಟು ಲೂಸ್ ದಟ್ಸ್ ವೆನ್ ಯು ವಿಲ್ ಬಿ ಸ್ಟ್ರಾಂಗರ್. ಈಗ ನೀನು ಅಪ್ಲೈ ಮಾಡಿದ್ರು ಕೂಡ ನಿಮ್ಮ ಅಪ್ಪ ಸಂಬಂಧ ನೋಡ್ತಾನೆ ಇರ್ತಾರಲ್ವ, ಸೊ ನಾವು ಮಾಡಿ ಸಿಗಾಕೊಂಡ್ರು ದೊಡ್ಡ ವ್ಯತ್ಯಾಸ ಏನಿರಲ್ಲ. ಅಬ್ಬ, ನೈಟ್ ಮತ್ತೆ ಮೋಟಿವೇಶನಲ್ ವಿಡಿಯೋಸ್ ನೋಡ್ತಿದ್ದ, ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಿದ್ಯಾ? ಅಂದ್ರೆ ಜಾಬ್ ಸಿಗ್ಲಿಲ್ಲ ಅನ್ನೋ ಡಿಪ್ರೆಷನ್ ಅಲ್ಲಿ ರಾತ್ರಿ ಎಲ್ಲ ನೋಡ್ತಾನೆ ಇದ್ದೆ. ಹ್ಮ್, ನೀನ್ ಬದಲಾಗಲ್ಲ. ನನ್ ಬಗ್ಗೆ ಬಿಡಮ್ಮ, ನೀನು ಈಗ ಅಪ್ಲೈ ಮಾಡ್ತೀಯಾ? ಮಾಡ್ಬೋದು, ಆದ್ರೆ ಅಮ್ಮನ್ ಪರ್ಮಿಷನ್ ಕೇಳಿ ಆಚೆ ಬರೋದು ಮತ್ತೆ ಅಲ್ಲಿಂದ ಅಪ್ಲೈ ಮಾಡೋಕ್ ಹೋಗೋದು ಇದೆಲ್ಲ ತುಂಬಾ ದೊಡ್ಡ ಪ್ರೋಸೆಸ್, ಆಗತ್ತೋ ಇಲ್ವೋ ಅಂತ. ಅದೆಲ್ಲಾನು ನಾವು ಪ್ಲಾನ್ ಮಾಡೋಣ, ನಿಂಗೆ ಓಕೆ ಅಲ್ವಾ? ಹ್ಮ್ ಓಕೆ. ಲಕ್ಕಿ ಬಂದ? ಹಾ ಬಂದಿದ್ದಾನೆ. ಹಾ ಸರಿ, ಆಗಿದ್ರೆ ಲಕ್ಕಿನ ಕರ್ಕೊಂಡು ಆಚೆ ಬಂದ್ಬಿಡು, ನಾನು ಸ್ಟಾರ್ಟ್ ಆಗ್ತೀನಿ. ನೀನ್ ತಂದಿದ್ ಲಡ್ಡು ನೀನೇ ತಿಂತಿದ್ಯಾ? ದೃಷ್ಟಿ ಇಡ್ಬೇಡ ಅಮ್ಮ, ಆದ್ರೂ ನಿನ್ ಲಡ್ಡು ಏನ್ ತಿಂತಿಲ್ವಲ್ಲ, ಮನೇಲಿ ಅಮ್ಮ ತಿನ್ನಕ್ ಬಿಡ್ತಿರ್ಲಿಲ್ಲ, ಅದಕ್ಕೆ ನಾಲ್ಕು ಎಕ್ಸ್ಟ್ರಾ ಹಾಕೋ ಬಂದೆ. ಹೋಮ್ವರ್ಕ್ಸ್ ಅಲ್ಲಿ ಡೌಟ್ಸ್ ಇವೆ, ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳು ಅತ್ತೆಗೆ. ಯಾರ ಅವನು? ರಾಜೇಶ್ ಅನ್ಸುತ್ತೆ. ಪಕ್ಕನೆ ಇದೆಯಲ್ಲೇ, ಯಾಕೆ ಮೆಸೇಜ್ ಮಾಡ್ತಿದ್ಯಾ? ಅಮ್ಮ ನೋಡು, ಹುಚ್ಚೇನ್ ಇರ್ದಿದೆ ಅವಳಿಗೆ? ನಂಗೇನ್ ಹೋಮ್ವರ್ಕ್ ಇಲ್ಲ, ನಾನ್ ಯಾಕೆ ನಿನ್ ಕರ್ಕೊಂಡು ಹೋಗ್ಲಿ? ಅಮ್ಮ ನಿಂಗೆ ರಾಜೇಶ್ ಅಂತ ಯಾರಾದ್ರೂ ಗೊತ್ತಾ? ಅದೇ ಚೈತನ್ಯ ಸ್ಕೂಲ್. ಸ್ವಲ್ಪ ಸರಿ ಹೇಳ್ತೀನಿ. ಯಂಗ್ ಲವರ್ ಬಾಯ್. ಯಾರೇ ಆ ರಾಜೇಶ್? ಯಾರು ಇಲ್ಲಮ್ಮ. ಅತ್ತೆ, ಅಬ್ಬಾ ಅತ್ತೆ. ಹಾಯ್, ಏನ್ ಕಳ್ಸಿದಾಳೆ ನಿಮ್ಮಮ್ಮ ಇವತ್ತು? ಏನು ಕಳ್ಸ್ಕೊಟ್ಟಿಲ್ಲ, ಮೊನ್ನೆಯಿಂದ ಕನ್ನಡದಲ್ಲಿ ಸರಿಯಾಗಿ ಮಾರ್ಕ್ಸೇ ಬರ್ತಿಲ್ಲ ಅತ್ತೆ. ಕನ್ನಡದಲ್ಲಿ ಮಾರ್ಕ್ಸ್ ಕಮ್ಮಿ ಬರೋದಾ? ದಿನ ಮಾತಾಡೋ ಭಾಷೆನೇ ಅಲ್ವೇನೋ? ಕರೆಕ್ಟೇ, ಆದ್ರೂ ಮಾತಾಡಕ್ ಬರತ್ತೆ, ಬರೆಯಕ್ ಬರಲ್ವಲ್ಲ ಅತ್ತೆ. ಇಂಗ್ಲಿಷ್ ಬರ್ದಿದ್ರು ಪರವಾಗಿಲ್ಲ ಕಣೋ, ಕನ್ನಡ ಪಕ್ಕ ಬರ್ಬೇಕು. ನಿಮ್ಮಪ್ಪಂಗ್ ಹೇಳಿ ಟ್ಯೂಟರ್ ಇಡ್ಸ್ಕೋ ಕನ್ನಡಕ್ಕೆ. ನಿನ್ ತಮ್ಮನ್ ಬಗ್ಗೆ ನಿಮ್ಗೆ ಗೊತ್ತಿದ್ಯಲ್ಲ ಅತ್ತೆ, ಎದ್ದು ಬಿದ್ದು ಸಂಪಾದನೆ ಮಾಡ್ತಿದ್ದಾರೆ. ಇನ್ ಟ್ಯೂಷನ್ ಗೀಷನ್ ಅಂದ್ರೆ ಅಷ್ಟೇ ನಮ್ ಕತೆ. ನಾನ್ ಮಾತಾಡ್ತೀನಿ ಬಿಡೋ ಅಪ್ಪನ ಹತ್ರ. ಮಾತಾಡೋದಲ್ಲ ಯಾಕತ್ತೆ, ನಮ್ ಕಾವ್ಯ ಇದ್ದಾಳಲ್ಲ, ಸಬ್ಜೆಕ್ಟ್ ಅಲ್ಲ ಅಂದ್ರು ಲ್ಯಾಂಗ್ವೇಜ್ ಚೆನ್ನಾಗಿ ಬರುತ್ತಲ್ಲ, ಅವಳೇ ಮನೆ ಕರ್ಕೊಂಡು ಹೋಗ್ತೀನಿ, ಅವಳೇ ಹೇಳ್ಕೊಡ್ತಾಳೆ. ಅವಳಿಗೇನ್ ಬರುತ್ತೋ, ಹೋಗ್ಲಿ ನಾನ್ ಹೇಳ್ಕೊಡ್ಲಾ? ನಾನವಾಗ ಕ್ಲಾಸ್ ಟಾಪರು ಅತ್ತೆ. ಮತ್ತೆ ನಿಮ್ ಮನೆಗ್ ಬಂದು ಹೇಳ್ಕೊಡೋದ್ ಕಷ್ಟನೇ ಬಿಡಿ ಅತ್ತೆ. ಕಾವ್ಯನ್ ಕರ್ಕೊಂಡು ಹೋಗ್ತೀನಿ, ಕಾವ್ಯ ಖಾಲಿಯಾಗಿ ಇದ್ದಾಳಲ್ಲ. ನಿನ್ ಬುಕ್ಸ್ನೇ ಮನೆಗ್ ತಂದ್ರೆ ಆಗತ್ತಲ್ಲೋ? ಆಚೆ ಅಂದ್ರೆ ನಿಮ್ ಮಾವ ಏನಂತಾರೋ? ಮಾವ ಬರಷ್ಟಲ್ಲಿ ಬಂದ್ಬಿಡ್ತೀವತ್ತೆ.
ಸರಿ. ಅವಳು ಕೂಡ ತುಂಬಾ ದಿನದಿಂದ ಆಚೆ ಹೋಗ್ಬೇಕು ಅಂತಿದ್ಲು. ಕರ್ಕೊಂಡು ಹೋಗು. ಕಾವ್ಯ ರೆಡಿಯಾಗು. ಬಾಯತ್ತೆ. ಇವಾಗ ಹೇಳು ಎಲ್ಲಿ ಕರ್ಕೊಂಡು ಹೋಗ್ಬೇಕು. ನೀನು ಎಲ್ಲೂ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ವಿಜಯ್ ಬಂದ. ಲೋ ಲಕ್ಕಿ, ನೀನ್ ಹೋಗಿ ಕ್ರಿಕೆಟ್ ಆಡ್ಕೋ, ನಾನು ಹೋಗ್ತೀನಿ. ಎಲ್ಲಿ ಹೋಗ್ತಿದ್ಯಾ? ಮನೇಲಿ ಮಾತಾಡಿ, ನಾನೇ ತಾನೇ ಕರ್ಕೊ ಬಂದಿದ್ದು. ನಿಂಗೇನಾದ್ರೆ ನಂಗೆ ಬಯ್ಯದು. ನಿಮ್ ಕಾವಿನ್ಗೇನು ಆಗಲ್ವೋ ಲಕ್ಕಿ, ನನ್ ಜವಾಬ್ದಾರಿ. ಓಕೆ ಅಮ್ಮೋ, ನನ್ನ ಹೆಸರು ಇವನ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಕಾವ್ಯನ ಇವನ್ ಜೊತೆ ಕಳ್ಸ್ಬಾರ್ದು, ಇವನ್ ಯಾಕೋ ನೋಡಕ್ ಸರಿ ಇಲ್ಲ. ಸರಿ, ನಂಗೂ ಏನಿವತ್ತು ಕ್ರಿಕೆಟ್ ಮ್ಯಾಚ್ ಏನಿಲ್ಲ, ನಾನು ನಿಮ್ ಜೊತೆ ಬರ್ತೀನಿ. ಹೇ, ನೀನ್ ಯಾಕೋ ನಮ್ ಜೊತೆ? ನಿಂಗ್ ಯಾಕೆ? ಇಲ್ಲಿಬ್ರು ಗಂಡಸರು ಮಾತಾಡ್ತಿದ್ದ ತಾನೆ, ಮಧ್ಯದಲ್ಲಿ ಬರ್ಬೇಡ. ಸರಿ ಬಾ. ಹೌದು, ಇಲ್ಲಿ ಯಾಕೆ ಬಂದಿದೀವಿ ನಾವು? ನಿನಗೆ ಯಾಕೋ, ಸೈಲೆಂಟ್ ಆಗಿ ಕುತ್ಕೋ. ಬಿದ್ದೋಗಿರೋ ಬಂಗ್ಲೆ ತರ ಇದೆ, ಎಲ್ಲೂ ಕರ್ಕೊ ಬಂದಾರ ಇರೋ. ಥ್ಯಾಂಕ್ ಯು. ಯಾವಾಗ ಮುಗಿಯುತ್ತೋ ಇವ್ರ ವ್ಯಾಪಾರ. ಆಗೋಯ್ತಾ, ನಡಿ ಮನೆಗೆ ಹೋಗೋಣ. ಅಪ್ಪ ಬರೋದಕ್ಕಿನ್ನೂ ಟೈಮ್ ಆಗೋದ್ರಿಂದ ಎಲ್ಲಾದ್ರೂ ಹೊರಗೆ ಹೋಗೋಣ. ಓಕೆ, ಹೋಗೋಣ. ಇವ್ರು ನಾನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ. ಈ ತರ ಹೊರಗೆ ಬಂದು ಎಷ್ಟು ದಿನ ಆಯ್ತು ಗೊತ್ತಾ? ಎಂಟೆಕ್ ಅಪ್ಲೈ ಮಾಡಿದ್ಯಾಲ್ವಾ, ಒಳ್ಳೆ ರ್ಯಾಂಕ್ ತಗೊಂಡು ನಿಮ್ಮ ಅಪ್ಪನ ಕನ್ವಿನ್ಸ್ ಮಾಡಿದೆ ಅನ್ಕೋ, ನಿಂಗೆ ಇಷ್ಟ ಬಂದಂಗೆ ಇರ್ಬೋದು. ಅಲ್ಲಿ ಹೋಗಣ್ವ? ಬಾ. ಅಮ್ಮೋ, ಎಲ್ಲಿ ಹೋಗ್ತಿದ್ದಾರೆ? ಕಾವ್ಯ, ಜಾಸ್ತಿ ದೂರ ಹೋಗ್ಬೇಡಿ, ಹಾಟ್ಸ್ಪಾಟ್ ಆನ್ ಮಾಡಿದ್ದೀನಿ. ಹಾ, ಇವಾಗ ಹೋಗಲ್ಲ ಬಿಡು. ಸರಿ. ಥ್ಯಾಂಕ್ಸ್ ವಿಜಯ್. ಆಕ್ಚುಲಿ ನಾವು ಸಿಕ್ಕಿ 1-2 weeks ಆದರೂ ನೀನು ನಂಗೆ ತುಂಬ ಕ್ಲೋಸ್ ಆಗೋಗಿದ್ಯಾ ಗೊತ್ತಾ? ಅಂದರೆ ನೀನು ಬರೋ ಮೊದಲು ತುಂಬ ಬೋರಿಂಗ್ ಆಗಿರ್ತಿತ್ತು. ಏನು ಮಾಡೋದು ಗೊತ್ತಾಗದೆ ಆ ಲಕ್ಕಿಗೆ ಅಳಿಸ್ತಿದ್ದೆ. ಇವಾಗ ಚೆನ್ನಾಗಿದೆ. ಏನು ಗೊತ್ತಾ, ನನ್ನ ಲೈಫ್ ಕೂಡ ಬೋರಿಂಗೇ. ನಾನು ಅಮ್ಮ ಅಷ್ಟೇ. ಇನ್ನು ಆಗಾಗಿ ಇರಿಟೇಟ್ ಮಾಡೋ ನಮ್ಮ ಮಾವ. ಆದರೆ ನಿನ್ನ ಕಂಪ್ನಿ ತುಂಬ ಚೆನ್ನಾಗಿದೆ. ಅಂದ್ರೆ ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ಯಾವಾಗ ಆಗೋಗುತ್ತೋ ಅನ್ಸಲ್ಲ, ಆಗ್ಲೇ ಆಗೋಯ್ತಾ ಅನ್ಸುತ್ತೆ. ಹೌದು, ನಾನಂತೂ ಅಪ್ಪನ್ ರಿಸ್ಟ್ರಿಕ್ಷನ್ಸ್ ಇಂದ ಕೋಯೆಡ್ ಆಗಿರೋದ್ರಿಂದ ಬಾಯ್ ಫ್ರೆಂಡ್ ಲವ್ ಇವುಗಳ ತಂಟೆಗೆ ಹೋಗ್ಲಿಲ್ಲ. ಮತ್ತೆ ನಿನ್ ವಿಷಯ ಏನು, ನೀನ್ ಇದುವರೆಗೂ ಸಿಂಗಲ್ಲ? ಇಲ್ಲಿವರೆಗೂ ಏನಲ್ಲ, ಇವಾಗ ಸಿಂಗಲ್ ಅಷ್ಟೇ. ಅಂದ್ರೆ ಪಾಸ್ಟಲ್ ಇದ್ದೀರಿ ಅಂತಾಯ್ತು. ಹಾ, ಅಂದ್ರೆ ಕಾಲೇಜ್ ಡೇಸಲ್ಲಿ ಇದ್ವು ಕೆಲವು, ಆದ್ರೆ ಒಂದ್ಸಲ ಕಾಲೇಜ್ ಮುಗಿದ್ಮೇಲೆ ಎಲ್ಲ ಬದಲಾಗೋಯ್ತು. ಈ ಜಾಬು, ಕೆರಿಯರ್ ಜಂಜಾಟದಲ್ಲಿ ಬಿದ್ದು. ಆದ್ರೂ ನೀವು ಹುಡುಗಿರು ಜಾಬ್ ಇಲ್ಲದ ಒಂದ್ರ ಇರಲ್ಲ ಅಲ್ವಾ? ಅಂದ್ರೆ ಕೆಲಸ ಸಿಗೋವರೆಗೂ ನೋ ಲವ್ ಸ್ಟೋರೀಸಾ? ಹಾಗಂತೇನಿಲ್ಲ, ಆದ್ರೆ ಆ ಜೆನ್ಯೂನ್ ಟ್ರೂ ಲವ್ ಅನ್ನೋ ಫೀಲಿಂಗ್ ಬಂದಾಗ ತಡೆಯಕ್ಕಾಗಲ್ಲ ಅಲ್ವಾ? ಅದಷ್ಟೇ ಕದೆ ಆಗೋಗುತ್ತೆ. ಟ್ರೂ ಲವ್ ತುಂಬಾ ದೊಡ್ಡ ದೊಡ್ಡ ಮಾತುಗಳು ಮೇಸ್ಟ್ರೆ. ಒಡನಾಡಿ ನೀಡಿದೆ ಪ್ರೀತಿಕಾ
ಸೇರಿ ಭಾವ ತೀರ ಸೇರಲೆ ನಿನ್ನಲೇ ಅಲೋಕಿ ನನ್ನ ಮಗನ ಕಾಲ್ ಮಾಡೋಣ. ಹೇಳಪ್ಪ. ಲೋ ಲೋಕಿ, ನೀನು ಅಷ್ಟು ಜನ ಹುಡುಗಿರಿಂದ ಬಿದ್ದಿದ್ದೆಲ್ಲ, ಯಾವಾಗಾದರೂ ಟ್ರೂ ಲವ್ ಅನ್ನೋ ಫೀಲಿಂಗ್ ಬಂದಿತ್ತೇನೋ? ಟ್ರೂ ಲವ್ವಾ? ಟ್ರೂ ಲವ್ ಅನಿಸದೇ ಇದ್ದಿದ್ಕಲ್ವೇನಾ ಅಷ್ಟು ಜನ ಹುಡುಗಿರಿಂದ ಬಿದ್ದಿದ್ದು? ಒಂದು ವೇಳೆ ಅನಿಸಿದ್ರೆ ಅಲ್ಲೇ ನಿಂತ್ಕೊಬಿಡ್ತಿದ್ದೇನೋ. ಹ್ಮ್, ಅಂದರೆ ನಿಂಗೆ ಗೊತ್ತಿಲ್ಲ ಅಂತಾಯ್ತು. ಹಾಂ, ಆದರೂ ಇವೆಲ್ಲ ನಿಂಗೆ ಯಾಕೋ? ಹೊಸದ ನಿಂಗೇನಾದರೂ ಫೀಲಿಂಗ್ಸ್ ಹುಟ್ಟಿದವ ಏನು? ಅಂದರೆ ಶೂರ್ ಇಲ್ಲ, ಬಟ್ ಅನ್ನಿಸ್ತಿದೆ ಕಣೋ. ಅಂದರೆ ಇಲ್ಲಿವರೆಗೂ ಯಾರಾದರೂ ಹುಡುಗಿನ ನೋಡಿದಾಗ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತೇ ಹೊರತು ಮತ್ತೆ ಮತ್ತೆ ಮಾತಾಡಬೇಕು ಅಂತ ಅವಳ ಜೊತೆ ಮಾತಾಡಿದ್ಮೇಲೆ ಅನಿಸಿದ್ದು. ಅವಳ ಜೊತೆ ಇದ್ರೆ ಫೇಸಲ್ಲಿ ಒಂದು ಸ್ಮೈಲ್, ಯಾರ ಜೊತೆನೂ ಬರಲಿಲ್ವಾ ಆ ಫೀಲಿಂಗ್. ಅಷ್ಟಕ್ಕೂ ಯಾರು ಅನ್ಲಕ್ಕಿ ಗರ್ಲ್? ಅದೇ ಪಕ್ಕದ ಮನೆ ಹುಡುಗಿ ಅಂತ ಹೇಳದ್ನಲ್ಲ ಕಾವ್ಯ, ಅವಳೆ. ಲವ್? ಆ ಹುಡುಗಿ ಪರಿಚಯ ಆಗ 10 ದಿನಾನೂ ಆಗಿಲ್ಲ, ಆಗ್ಲೇ ಲವ್? ಅದು ಕೂಡ ಟ್ರೂ ಲವ್ವಾ? ವಾವ್. ಲವ್ ಪ್ರೀತಿ ಊಟಕ್ಕೆ ನಿಲ್ಸೋ, ಅರ್ಜೆಂಟಾಗಿ ನಿಲ್ಸು ನೀನು. ಪ್ರೀತಿ ಊಟಕ್ಕೆ 10 ದಿನ ಅಲ್ಲ, ಒಂದ್ ಕ್ಷಣ ಸಾಕು, ಇಂಥ ಕಥೆನೆ ಅಲ್ವಾ ನೀನು ಹೇಳ್ಬೇಕಂತಿರೋದು? ಅಂದ್ರೆ ಆಲ್ಮೋಸ್ಟ್ ಅದೇನೆ. ಹ್ಮ್, ಪಾರ್ಥ, ನಾನು ಹೇಳೋದ್ ಕೇಳು. ನಮಗ್ ಫೀಲಿಂಗ್ಸ್ ಹುಟ್ತಾವ ಅಷ್ಟಕ್ಕೆಲ್ಲ ನಾವು ಕನ್ಕ್ಲೂಷನ್ಗೆ ಬಂದ್ಬಿಡ್ಬಾರ್ದು. ಆ ಫೀಲಿಂಗ್ಸ್ ಎಷ್ಟು ದಿನ ಇರ್ತಾವ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಆಗಬೇಕು. ಅರ್ಥ ಆಯ್ತಾ? ಅಷ್ಟೇ ಅಂತೀಯಾ? ಲೇ, ಗೀತೆಲಿ ಕೃಷ್ಣನಂಗೆ ಇಷ್ಟೆಲ್ಲ ಹೇಳಿದ್ರು ಅಷ್ಟೇ ನಾ ಅಂತೀಯಲ್ಲ, 100% ಅಷ್ಟೇ. ಹ್ಮ್, ಅಷ್ಟಕ್ಕೂ ಆ ಹುಡುಗಿ ಏನು ಅನ್ಕೋತಿದ್ಯೋ ನಮ್ಮ ಬಗ್ಗೆ? ಹ್ಮ್. ಲೋ ಲಕ್ಕಿ. ಹಾ ಹೇಳು. ನಿಂಗೆ ರಾಜ ಹೆಸರು ಕೇಳಿದ್ರೆ ಯಾಕಷ್ಟೊಂದು ಭಯ? ಯಾಕಂತ ನಿಂಗೆ ಗೊತ್ತಿಲ್ವಾ? ದಿನಾ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ ಅದಕ್ಕೆ. ಹಾಗಲ್ವೋ, ನಿಮ್ಮ ಕ್ಲಾಸಲ್ಲಿ ತುಂಬ ಜನ ಹುಡುಗಿರಿದಾರಲ್ಲ, ವೈಶು, ನಿಕ್ಕಿ, ಅಚ್ಚು, ಹಾಗೆ ತುಂಬ ಜನ ಇದಾರಲ್ಲ, ಮತ್ತೆ ರಾಜಿನ ಯಾಕೆ? ಏನೋ, ನಾನು ಯಾವಾಗ ಎಕ್ಸಾಮ್ ಬರೆದ್ಲು ಅವಳೇ ತೋರಿಸೋಳು, ನನ್ನ ಹೋಮ್ವರ್ಕ್ ಕೂಡ ಅವಳೇ ಮಾಡ್ತಿದ್ಲು, ಮತ್ತೆ ಕ್ಲಾಸ್ ಲೀಡರ್ ಕೂಡ. ನಾನು ಎಷ್ಟೇ ತಪ್ಪು ಮಾಡಿದ್ರು, ನಾನು ಎಷ್ಟೇ ಮಾತಾಡಿದ್ರು, ನನ್ನ ಹೆಸರು ಮಾತ್ರ ಬೋರ್ಡ್ ಮೇಲೆ ಬರೆಯಲ್ಲ. ಹ್ಮ್, ನಿಜವಾಗ್ಲೂ ಲಕ್ಕಿ ಕಣೋ ಲಕ್ಕಿ ನೀನು. ದೃಷ್ಟಿ ಹಾಕ್ಬೇಡ್ವೇ, ಆದ್ರೂ ವಿಜಯ್ ಕೂಡ ನೀನ್ ಚೆನ್ನಾಗೆ ನೋಡ್ಕೋತಿದ್ದಾನಲ್ವಾ? ಏ, ನಾನು ವಿಜಯ್ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಅಬ್ಬಾ, ಪಾರ್ಕಲ್ಲಿ ಏನ್ ನೋಡಿಲ್ವಾ ನಾನು? ಅಬ್ಬಾ, ಅಷ್ಟೊಂದು ಚಿಕ್ಕ ಹುಡುಗ ಅಲ್ಲ ನಾನು. ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ. ಏ, ಹೋಗೋ ನೀನ್ ಇಲ್ಲಿಂದ. ಹೋಗ್ತೀನಿ ಬಿಡು, ಮತ್ತೇನ್ ಡಿಸ್ಟರ್ಬ್ ಮಾಡಲ್ಲ. ಇನ್ನೇತಕ್ಕೆ ಈ ನಾಚಿಕೆ, ಸಂಗತಿ ನೀನಲ್ಲವೇ, ನಿನ್ನ ಸಜ ಪೂರೈಸುವ ಮಹಾರಾಜ ನಾನಲ್ಲವೇ. ನಿನ್ನಲೇ ನಿನ್ನಲೇ ನಾ ಕಂಡೆ ನಿನ್ನಲೇ.
ತರಕಾರಿ ತರಬೇಕು, ಹೋಗ್ತೀಯಾ? ಅಬ್ಬಾ ಅಮ್ಮ, ಇದೊಂದ್ಸರಿ ನೀನ್ ತಗೊಂಬಾ. ಪಕ್ಕದಲ್ಲೇ ಅಮ್ಮ ಮಾರ್ಕೆಟು, ಹೀಗೆ ಹೋಗ್ತಿದ್ದಂಗೆ ಕಾಣುತ್ತೆ. ಸರಿ ಬಿಡು. ನಾನ್ ಬರ್ತೀನಿ, ಮನೆ ಕಡೆ ಹುಷಾರು. ನನ್ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ? ಟೂ ಡೇಸ್ ಅಲ್ಲಿ ಬರುತ್ತೆ ಅನ್ಸುತ್ತೆ. ನಾನು ಹೋಗಿ ತಗೊಂಬರ್ತೀನಿ ಬಿಡು. ಇಲ್ಲ, ನಾನು ಬರ್ತೀನಲ್ಲ, ಸೇಮ್ ಅವತ್ತಿನ ತರ ಲಕ್ಕಿ ಜೊತೆ ಬರ್ತೀನಿ. ಸರಿ ಬಿಡು, ಆಗ ನೋಡ್ಕೊಳ್ಳೋಣ. ಏನ್ ಮಾವ, ಇವಾಗ ಬಂದಿದ್ರಾ? ಯಾಕೋ ಬರಬಾರ್ದ? ಹಾಗಂತೇನಿಲ್ಲ, ಒಳಗ್ ಬಾ. ಉಮಾ ಅತ್ತ ಇದ್ದಾಳಲ್ಲ, ಅವಳ ಮಗಳು ಮದ್ವೆ. ಕಾರ್ಡ್ ಕೊಡು ಅಂದ್ರು, ತಗೊಂಬಂದಿದ್ದೀನಿ. ತಗೋ. ಮದ್ವೆ ಗಂಡು ಬ್ಯಾಂಕ್ ಮ್ಯಾನೇಜರ್ ಅಂತೆ. ಅಮ್ಮ ಇಲ್ವ? ಕಾಣಿಸ್ತಿಲ್ಲ. ಏಯ್, ನಿನಗೆ ಅಮ್ಮ ಎಲ್ಲಿ? ತರಕಾರಿ ತರಕ್ ಮಾರ್ಕೆಟ್ಗೆ ಹೋಗಿದ್ದಾಳೆ ಮಾವ, ಬಂದ್ಬಿಡ್ತಾರೆ. ಹಾ, ನೀನು ಹೋಗದೆ ಅಮ್ಮನ ಕಳಿಸಿದ್ಯೇನೋ? ಅವಳಿಗೆ ಮೊದಲೇ ಏರಿಯಾ ಹೊಸದು. ನಂಗೊಂದು ಚಿಕ್ಕ ಕೆಲಸ ಆಯ್ತು ಮಾವ, ಆದರೆ ಅಮ್ಮಂಗೆ ಗೊತ್ತು ಬಿಡು. ಕಾಣಿಸ್ತಿದೆ ನಿಂಗೆ ಏನು ಕೆಲಸ ಇದೆಯೋ. ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲಸ ತೊಗೊಂಡು ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು 24 ಗಂಟೆ ಆ ಫೋನ್ ಇಟ್ಕೊಂಡು ಕೂತ್ಕೊಂಡಿರ್ತೀಯ. ಓದ್ತಿದ್ದೀನಿ ಮಾವ, ಆದರೂ ನೀನು ಡೈಲಿ ಬಂದು ನೋಡ್ತಿದ್ಯಾ ನನ್ನ ರೂಮಲ್ಲಿ ಓದ್ತಿದ್ದೀನೋ ಇಲ್ವೋ ಅಂತ. ಏನೋ ಬಾಯಿ ಜೋರಾಗ್ತಿದೆ. ಕಷ್ಟ ಇಲ್ಲದೆ ತಿಂಗಳು ದುಡ್ಡು ತೊಗೊಂಬಂದು ಕೊಟ್ರೆ ಹಿಂಗೆ ಇರುತ್ತೆ. ಮಾವ, ಮಾತುಗಳು ಸರಿಯಾಗಿ ಬರಲಿ, ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಮಾತುಗಳು ಸರಿಯಾಗಿ ಬರಬೇಕಾ? ನಾನು ಇಲ್ಲ ಅಂದಿದ್ರೆ ನಿಮ್ಮ ಸಿಚುಯೇಷನ್ ಏನು ಗೊತ್ತಾ ನಿಮಗೆ? ಅಷ್ಟಕ್ಕೂ ಏನು ಮಾವ, ಅವಾಗ್ಲಿಂದ ನಿಂದು ನಮ್ಮ ದುಡ್ಡು ನಮಗೆ ಕೊಟ್ಬಿಟ್ಟು ಏನೋ ಉದ್ಧಾರ ಮಾಡ್ದಂಗೆ ಮಾತಾಡ್ತಿದ್ಯಾ? ಆ ಶಾಪ್ ಓನರ್ ಹೇಳಿ ಅರ್ಧ ಕಮಿಷನ್ ನೀನೇ ನುಂಗ್ತಾ ಇದೆಯಾ? ಏನೋ ಫ್ರೀಯಾಗಿ ತಂದುಕೊಟ್ಟಾಗೆ ಬಿಲ್ಡಪ್ ಬೇರೆ, ನಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಇವೆಲ್ಲ? ಏಯ್, ಮಾತುಗಳು ಸರಿಯಾಗಿ ಬರಲಿ, ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ? ನನ್ನ ಮಗ ನಿನ್ನಂಗೆ ಖಾಲಿ ಇಲ್ಲ, ಚೆನ್ನಾಗಿ ಸಂಪಾದಿಸ್ತಾನೆ. ಹೀಗಿರುವಾಗ ಕಮಿಷನ್ ಅವಶ್ಯಕತೆ ನಂಗಿಲ್ಲ. ಅದೇ ಅಲ್ವಾ, ಭಾವ ಚೆನ್ನಾಗಿ ಸಂಪಾದಿಸ್ತಿದ್ದಾನೆ, ಆದರೂ ನಿಂಗೇನು ಕೊಡ್ತಿಲ್ಲ ಅಂತ ತಾನೇ ಇವೆಲ್ಲ? ನಿನ್ನ ಶೋಕಿಗಳ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಕಷ್ಟಪಡದೆ 4 ಹೊತ್ತು ಹೋಗ್ತಾ ಇದ್ರೆ ನಾಲ್ಗೆ ಮಂದ ಆಗಿ ಹಿಂಗೆ ಮಾತಾಡೋದು. ಯಾರು ನಾಲ್ಗೆ ಮಂದನೋ, ಯಾರು ಪುಕ್ಸಟ್ಟೆ ಹೊಟ್ಟೆ ತುಂಬಿಸ್ಕೊತಿದಾರೋ ಎಲ್ರಿಗೂ ಗೊತ್ತು ಮಾವ. ಈಗಲ್ಲ ಕಣೋ, ಬರೋ ತಿಂಗಳಿಂದ ರೆಂಟ್ ಹೆಂಗೆ ವಸೂಲಿ ಮಾಡ್ತೀಯಾ? ಯಾವಂತ ಒಮ್ಮನ್ ಕೊಡ್ತಾನೋ ನಾನು ನೋಡ್ತೀನಿ. ನಾನಿಲ್ದೆ 1 ರೂಪಾಯಿ ಕೂಡ ರೆಂಟ್ ವಸೂಲಿ ಮಾಡೋಕ್ಕಾಗಲ್ಲ. ಸರಿ, ನೀನು ಎದ್ದೋಗು. ಏನು ಮಾಡಬೇಕು, ಹೇಗೆ ಮಾಡಬೇಕು ನನಗೆ ಗೊತ್ತು. ಹೋಗ. ಯಾವಾಗ ಬಂದ್ಯೋ? ವಿಜ್ಲು, ಕೆಳಗಡೆ ಬಾರೋ, ಲೇಟ್ ಆಯ್ತು, ನೆಗಡಿ ಆಗತ್ತೆ, ಕೆಳಗ್ ಬಾ. ಏನಾಯ್ತು ಈ ಹುಡುಗನ್ಗೆ? ಮೆಸೇಜ್ ಮಾಡೋಣ. ರಿಪ್ಲೈನೇ ಮಾಡ್ತಿಲ್ವಲ್ಲ. ನಾಳೆ ಮಾತಾಡೋಣ ಬಿಡು, ಕೆಳಗ್ ಬಾ. ಈ ಹುಡುಗ ಮೇಲೇನ್ ಮಾಡ್ತಿದ್ದಾನೆ? ಆಚೆ ಯಾರು ಇಲ್ಲ ಅಲ್ಲ? ಅದೇನ್ ಚೈನಾ ವಾಲ ಮತ್ತೆ, ನಮ್ ಲಕ್ಕಿನೇ ಎಗರ್ತಾನೆ ಈಸಿಯಾಗಿ. ಸರಿ ಬಿಡು.
ಹೌದು, ನೀನೇನು ಗಡ್ಡ ತೆಗ್ದ್ಬಿಟ್ಟಿದ್ಯಾ? ಅಮ್ಮ ಯಾವಾಗ್ಲಿಂದನೋ ತೆಗಿ ತೆಗಿ ಅಂತ ಇದ್ಲು, ಪ್ಲಸ್ ಬೆಳಿಗ್ಗೆನೆ ಜಗಳ ಆಯ್ತಲ್ಲ, ಹೀಗ್ ಮಾಡಿದ್ರೆ ಅಮ್ಮನ್ ಕನ್ವಿನ್ಸ್ ಮಾಡ್ಬೋದು ಅಂತ. ಓ, ಅದಕ್ಕೇನಾ? ಆಂಟಿ ಕರೀತಿದ್ರು, ಕೆಳಗ್ ಹೋಗ್ತಿಲ್ಲ ನೀನು. ಹೌದು, ಏನ್ ಜಗಳ? ಏನಿಲ್ಲ. ಅಬ್ಬಾ, ಹೇಳ್ಬೋದಲ್ಲ, ನಾನು ಯಾರಿಗೂ ಹೇಳಲ್ಲ, ಪ್ರಾಮಿಸ್. ನಮ್ಮ ಅವನ ಬಗ್ಗೆ ಹೇಳಿದ್ನಲ್ಲ, ಅವನ್ ಜೊತೆ ಆಯ್ತು. ಓ, ಮತ್ತೆ ಸ್ಟಡೀಸ್ ಬಗ್ಗೆ ಏನಾದ್ರೂ ಅಂದ್ರ? ಇವತ್ ಮಧ್ಯಾಹ್ನ ಮನೆಗೆ ಬಂದು ಇಷ್ಟ ಬಂದಾಗ ಮಾತಾಡ್ದ. ನಾನ್ ಕೂಡ ಕೋಪದಲ್ಲಿ ಏನೇನೋ ಅನ್ಬಿಟ್ಟೆ, ಆದ್ರೆ ಈಗ ಅಮ್ಮನೇ ಫೇಸ್ ಮಾಡ್ಬೇಕು, ಅರ್ಥ ಆಗ್ತಿಲ್ಲ. ಏನಾಗಲ್ಲ ಬಿಡು, ಕ್ಲಿಯರ್ ಆಗಿ ಹೋಗಿ ನಡೆದಿದ್ದೆಲ್ಲ ಹೇಳು, ಅರ್ಥ ಮಾಡ್ಕೋತಾರೆ. ಏನೋಪ್ಪ, ಏನು ಅರ್ಥನೇ ಆಗ್ತಿಲ್ಲ. ಅಂದ್ರೆ ಜಾಬ್ ಕೂಡ ಇಲ್ಲ, ಈಗಿರೋ ಒಂದೇ ಸೋರ್ಸ್ ಆಫ್ ಇನ್ಕಮ್ ಕೂಡ ನಮ್ಮ ಮಾವನಿಂದ ಹೋದಂಗೆನೆ. ಅದೇಗೆ ಅಂದ್ರೆ, ನಾನು ಇಲ್ಲಿವರೆಗೂ ಯಾವತ್ತೂ ಹೋಗಿ ರೆಂಟ್ ಕಲೆಕ್ಟ್ ಮಾಡಿಲ್ಲ. ಇವಾಗ ಒಂದ್ ವೇಳೆ ಹೋಗಿ ಕೇಳಿದ್ರು ಅವ್ರು ಕೊಡ್ತಾರಾ ಏನೋ, ತುಂಬಾ ಗಿಲ್ಟಿಯಾಗಿ ತಪ್ಪು ಮಾಡಿದ್ನೇನೋ ಅನ್ಸ್ತಿದೆ. ಅಬ್ಬಾ, ನೀ ಧೈರ್ಯವಾಗಿ ಹೋಗಿ ಕೇಳು, ಹೇಗ್ ಕೊಡಲ್ವೋ ನೋಡೋಣ. ಬೇಕಂದ್ರೆ ನಮ್ ಲಕ್ಕಿನ ಕರ್ಕೊಂಡು ಹೋಗು, ಅವನ್ನೆಲ್ಲ ನೋಡ್ಕೊಂತಾನೆ. ನೀನ್ ನಮ್ಮಅಪ್ಪಂಗ್ ಗೊತ್ತಾಗ್ದಂಗ್ ನನ್ನೇ ಹೊರ ಕರ್ಕೊಂಡು ಹೋಗಿದ್ದೆ, ಇದೊಂದ್ ಲೆಕ್ಕ. ನಾ ನಿಂಗೆ ಈಸಿಯಾಗಿ ಮಾಡ್ಬಿಡ್ತೀಯ, ನಂಗ್ ಗೊತ್ತು. ನಿನ್ಗೆ ಗೊತ್ತು ಅಂದ್ರೆ, ನನ್ ಸೆವೆನ್ ಸೆನ್ಸ್ಗೆ ಆಗಾಗ ಇನ್ಫಾರ್ಮೇಶನ್ ಬರ್ತಾ ಇರತ್ತಷ್ಟೇ. ಸೆವೆನ್ ಸೆನ್ಸ್? ಹೌದು. ಇಷ್ಟು ಧೈರ್ಯವಾಗಿ ಗೋಡೆನೆ ಬಂದಿದ್ಯಾ? ನಿಮ್ ಹೆಡ್ ಮಾಸ್ಟರ್ ರೌಂಡ್ಸ್ ಬಂದ್ರೆ ಏನ್ ಮಾಡ್ತೀಯಾ? ಏನಿದೆ, ಬುಕ್ ಆಗ್ಬಿಡೋದೆ. ಬುಕ್ ಆಗ್ಬಿಡೋದೇನಾ? ನಿಂಗೆ ಭಯ ತುಂಬಾ ಕಮ್ಮಿ ಆಗೋಯ್ತು. ಅಂದ್ರೆ, ನಂಗೆ ಗೊತ್ತಿರೋ ಒಬ್ಬ ಒಳ್ಳೆ ಮೋಟಿವೇಶನಲ್ ಸ್ಪೀಕರ್ ಏನಂದ ಅಂದ್ರೆ, ವೆನ್ ಯು ಹ್ಯಾವ್ ನಥಿಂಗ್ ಟು ಲೂಸ್, ಯು ವಿಲ್ ಬಿಕಮ್ ಮೋರ್ ಸ್ಟ್ರಾಂಗರ್ ಅಂತ. ಇವಾಗ ಬುಕ್ ಆದ್ರೂ ಆಗದೆ ಹೋದ್ರು ಮದ್ವೆ ಸಂಬಂಧ ನೋಡೋದಂತೂ ಪಕ್ಕ ಅಲ್ವಾ? ಆ ಮೋಟಿವೇಶನ್ ಸ್ಪೀಕರ್ ಯಾರೋ ತುಂಬಾ ಒಳ್ಳೆಯವನಲ್ವಾ? ಏ, ದೊಡ್ಡ ವೇಸ್ಟ್ ಫೆಲೋನಪ್ಪ ಅವನು. ಅಷ್ಟಕ್ಕೂ ನಿನ್ನ ಹೆಂಗಪ್ಪ ಮಾತಾಡೋದು ಅಮ್ಮನ ಹತ್ರ? ಏನ್ ಹೇಳೋದು? ವಿಜಯ್! ಹಾ ಅಮ್ಮ. ಇಲ್ ಬಾ. ಹಾ, ಸ್ವಲ್ಪ ಆ ಬ್ಯಾಗ್ ತೆಕ್ಕೊಡು. ಅಮ್ಮ, ಮತ್ತೇನಾದ್ರು ಇದ್ರೆ ಕರಿ, ನಾನು ಹೇಳ್ತೀನಿ ಬಿಡೋ, ನೀನ್ ಹೋಗು. ಅಮ್ಮ, ನನ್ನ ಮಾವಯ್ಯನ ಬೇಕು ಅಂತ ಆಗಂದಿಲ್ಲ ಅಮ್ಮ, ಅವ್ರಿಷ್ಟ ಬಂದಂಗೆ ಮಾತಾಡ್ತಾ ಇದ್ರು, ನಾನು ಕೂಡ ಕೋಪದಲ್ಲೇನೋ ಹಾಗೆ ಅಂದ್ಬಿಟ್ಟೆ. ಈಗ ನಾನು ಹೇಳದ್ನ, ನಿನ್ ಬೇಕು ಅಂತ ಹೇಳ್ದೆ ಅಂತ. ನಿಮ್ ಮಾವನು ಹೇಗ್ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ವಾ? ಅದಲ್ಲಮ್ಮ, ನಾನು ಕೂಡ ಚೆನ್ನಾಗಿ ಓದ್ತಿದ್ದೀನಿ, ಇನ್ ಟೂ ತ್ರೀ ಮಂತ್ಸಲ್ಲಿ ಜಾಬ್ ಕೂಡ ಸಿಕ್ಬಿಡುತ್ತೆ. ಆ ಶಾಪ್ ರೆಂಟ್ ಕೂಡ ನಾನೇ ಹೋಗಿ ಇಸ್ಕೊಂಬರ್ತೀನಿ. ನೀನೇನು ನೊಂದ್ಕೋಬಿಡಮ್ಮ, ನಾನು ನೋಡ್ಕೋತೀನಿ. ವಿಜ್ಲು, ಇದೆಲ್ಲ ಯಾಕೆ ಹೇಳ್ತಿದ್ಯಾ? ನೀನ್ ಹೋಗಿ ಚೆನ್ನಾಗಿ ಓದ್ಕೋ, 3 ತಿಂಗಳಿಲ್ಲ ಅಂದ್ರೆ 5 ತಿಂಗಳು ತಗೋ. ನೀನ್ ಮಾತ್ರ ಪ್ರೆಷರ್ ತಗೋಬೇಡ, ಅರ್ಥ ಆಯ್ತಾ? ಇನ್ನು ರೆಂಟ್ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ನಾನ್ ನಿಮ್ಮ ಮಾವ ಹತ್ರ ಮಾತಾಡ್ತೀನಿ, ಅವನೇ ಹೋಗಿ ಈಸ್ಕೊ ಬರ್ತಾನೆ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಪಾಕೆಟ್ ಮನಿ ಕೊಟ್ಟಿದ್ದೀನಿ ಗೊತ್ತಾ ಅವನ್ಗೆ? ನಿಮ್ಮಪ್ಪಂಗೆ ಗೊತ್ತಿಲ್ದೆ. ಹಿಂಗೆ ಅವನ್ ನನಗೆ ತುಂಬಾ ಬಾಕಿ ಕೊಡ್ಬೇಕು. ಹೇ, ಅಮ್ಮನ ಹತ್ರ ಮಾತಾಡ್ಬಿಟ್ಟೆ. ಹೌದಾ? ನೈಸ್. ಹಾ, ತಾವ್ ಅಷ್ಟು ಮೋಟಿವೇಟ್ ಮಾಡಿದ್ಮೇಲೂ ಮಾತಾಡದೆ ಹೇಗಿರ್ಲಿ? ಅಬ್ಬಾ, ನಾನ್ ತೀರಾ ನಿನ್ನಷ್ಟು ಒಳ್ಳೆ ಮೋಟಿವೇಶನಲ್ ಸ್ಪೀಕರ್ ಅಲ್ಲ ಬಿಡು. ನೀನ್ ಯಾವಾಗ ಬಂದೋ? ನಿನ್ ಅಕ್ಕ ಫೋನಲ್ಲಿ ಮೆಸೇಜ್ ಮಾಡ್ಬೇಕಾರೇನೆ ಬಂದೆ. ಓ, ನೋಡ್ಬಿಟ್ಯಾ? ಅಷ್ಟಕ್ಕೂ ಉರುಳಿಕಾಯಿ ತಗೊಂಡ್ ಬಂದ್ಯಾ? ತಗೋ ಬಂದೆ. ಇಲ್ ಕೊಡು, ಅಮ್ಮ ಬೆಳಗ್ಗೆಯಿಂದ ಕೇಳ್ತಿದೆ. ಇಳ್ದು ರಾಸಕ್ ಬೆಂಕಿ ಯಾಕ? ಎಲ್ಲ ಬಿಡಿಸ್ಬೇಡ್ವೋ, ಸ್ವಲ್ಪ ಎತ್ತಿಡು. ಯಾಕಮ್ಮ, ನಾಳೆ ಕೂಡ ಇದೆ ಕರೀನಾ? ಇಲ್ವೇ, ಸ್ವಲ್ಪ ಪಕ್ಕದ ಮನೆಗೂ ಕೊಡೋಣ ಅಂತ.
ಮೊನ್ನೆ ಮಾತಾಡ್ಬೇಕಾದ್ರೆ ನನ್ನ ತಮ್ಮನ ಮನೇಲಿ ಅವರೆಕಾಯಿ ಇದೆ ಅಂತ ಹೇಳಿದೆ, ಈ ಸರಿ ಕೊಡೋಣ ಅಂತ ತರಿಸ್ದೆ. ಅಂದ್ರೆ ನೀವು ಅವ್ರ ಜೊತೆ ಮಾತಾಡ್ತಿದ್ದೀರಾ ಅತ್ತೆ? ನೀನ್ ಕೂಡ ಅಂದ್ರೆ ಇನ್ಯಾರು ಮಾತಾಡ್ತಿದ್ದಾರೋ? ಆಹಾ, ಮೊನ್ನೆ ಪಾಪ ರೋಡಲ್ಲಿ ಕಾಣಿಸ್ಕೊಂಡ ಹೊಸ್ತಲ್ವಾ, ಜೆರಾಕ್ಸ್ ಅಂಗಡಿ ಎಲ್ಲಿ ಅಂತ ಕೇಳ್ದ, ಅದಕ್ಕೆ ತೋರಿಸ್ಕೊಟ್ಟೆ. ಸರಿಯಾಗೈತೆ ನಿಂಗೆ? ಅಂದಾಗೆ ನಿನ್ನೆ ಆ ಹುಡ್ಗಂಗೂ ಅವ್ರ ಮಾವಂಗೂ ಜಗಳ ಆಯ್ತಂತೆ, ಅದಕ್ಕೆ ಆ ಹುಡ್ಗ ನೈಟ್ ಎಲ್ಲ ಮೇಲೆ ಇದ್ದ, ಕೇಳಕ್ ಬಾ ಅಂತ ಅವರಮ್ಮ ಕರೀತಾನೆ ಇದ್ಲು. ಏನು ಅತ್ತೆ, ಈ ಮಧ್ಯ ಹುಡ್ಗರು ರೆಸ್ಪೆಕ್ಟೇ ಕೊಡಲ್ಲ ಅಂತಾರೆ, ಏನಂತ ಕಾವ್ಯ? ಅಂದ್ರೆ ಅಮ್ಮ, ಹಾಗ ಇರಿಟೇಷನ್ ಬರೋವಾಗ ಮಾತಾಡಿದ್ರೆ ಆ ಪ್ಲೇಸ್ ಅಲ್ಲಿ ಯಾರಿದ್ರು ಹಾಗೆ ಬಿಹೇವ್ ಮಾಡ್ತಾರಲ್ವಾ? ಇರಿಟೇಷನ್ ಅಲ್ಲಿ ಮಾತಾಡಿದನಂತ ನಿಂಗೇನ್ ಗೊತ್ತು? ಅಂದ್ರೆ ಅಮ್ಮ, ಅವ್ರೇನೋ ಜೋರ್ ಜೋರಾಗಿ ಮಾತಾಡ್ತಿದ್ರು, ನಂಗೇನೋ ಸ್ವಲ್ಪ ಕೇಳಿಸ್ತು. ಆದ್ರೂ ಅಮ್ಮ, ಆ ಹುಡ್ಗ ನೋಡೋಕ್ ಒಳ್ಳೆಯ ತರನೇ ಕಾಣಿಸ್ತಾನಲ್ವಾ? ಅಷ್ಟಕ್ಕೂ ಆ ಹುಡ್ಗೂ ಅವ್ರಿಗೂ ಏನೇನಿದೆಯೋ ನಮ್ಗೆ ಯಾಕೆ ಬೇಕು ಹೇಳು. ನಮ್ಗೆ ಯಾಕಂದ್ರೆ ಹೇಗತ್ತೆ, ಅವ್ರ ಮನೇಲಿ ಏನಾದ್ರು ಆದ್ರೆ ಪೊಲೀಸ್ ಅವ್ರು ಬರೋದು ಫಸ್ಟ್ ನಮ್ಮ ಮನೆಗೇನೆ. ಇವನ್ಗೆ ದಿನೇ ದಿನೇ ಬುದ್ಧಿ ಜಾಸ್ತಿ ಆಗೋಗ್ತಿದೆ ಕಣೆ. ಹೌದಮ್ಮ, ಇವನ್ ತುಂಬಾ ಹಾಳಾಗಿ ಹೋಗಿದ್ದಾನೆ. ಸ್ಕೂಲಲ್ಲಿ ಯಾರ್ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದಾನೋ ಏನೋ. ಹಾ, ನಾನು ಎಲ್ಲರ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡು ಕಬನ್ ಪಾಕ್ ಸುತ್ತ ಸುತ್ತಾ ಇದ್ದೀನಂತೆ ಬೈಕಲ್ಲಿ. ಸರಿ ಬಿಡಿ, ಪೂಜಕ್ಕನ ಮದ್ವೆಗೆ ಯಾವಾಗ ಹೋಗೋಣ ಅಂದ ನಿಮ್ಮಪ್ಪ? ನಿಂಗೆ ಕೇಳು ಅಂದ್ರು, ಯಾವಾಗ ಸ್ಟಾರ್ಟ್ ಆಗೋಣ? ನಾನು ನಿಮ್ಮ ಅವನ್ ಕೇಳಿ ಹೇಳ್ತೀನಿ ಕಣೋ. ಸರಿ. ಅದ್ ಸರಿ, ಹೊಸ ಬಟ್ಟೆ ತಗೊಂಡ್ಯಾ ಮದ್ವೆಗೆ? ಯಾವಾಗ್ಲೋ. ಇಂಥದ್ರಲ್ಲೆಲ್ಲ ಫಸ್ಟ್ ಇರ್ತಾನಮ್ಮ ಇವನು. ಹಾ, ನೀನೇ ಹೇಳ್ಬೇಕು ಮತ್ತೆ. ಲಾಸ್ಟ್ ಟೈಮ್ ಹೀಗೆ ಒಂದ್ ಫಂಕ್ಷನ್ ಅಂತ ಹೇಳಿ ಚಿಕ್ಕಪೇಟೆ ಪೂರ್ತಿ ಮೆಟೀರಿಯಲ್ಗೋಸ್ಕರ ಸುತ್ತಾಡ್ಸ್ದೆ, ಮತ್ತೆ ಆ ಟೈಲರ್ ಹತ್ರ ಕೂಡ ನನ್ನೇ ಕರ್ಕೊಂಡೋದ್ಲು, ಸುತ್ತಕ್ಕಾಗ್ದೆ ಸತ್ತೆ. ಈ ಸರಿ ನೀನೇನ್ ಹೋಗ್ಬೇಕಾಗಿಲ್ಲ ಕಣೋ, ಅವಳನ್ನ ಕರ್ಕೊಂಡು ಹೋಗಿ ಅವರಪ್ಪನೇ ಡೈರೆಕ್ಟ್ ಆಗಿ ಕೊಡಿಸ್ತೀನಿ ಅಂದ್ರು. ಅಮ್ಮೋ, ನಾನು ಸತ್ರೂ ಹೋಗಲ್ಲ, ಬೇಕಂದ್ರೆ ಆ ಬೀರುಳಿರೋ ಯಾವುದೋ ಒಂದನ್ನು ಚೂಸ್ ಮಾಡಿ ಹಾಕೋತೀನಿ. ಹಾ, ನೀನೇನು ಆ ಫಂಕ್ಷನ್ಗೆ ಹಳೆ ಬಟ್ಟೆ ಹಾಕೋತೀನಿ ಅಂದಿದ್ದು? ಹಾ, ನಂಬಕ್ಕೆ ಆಗ್ತಿಲ್ಲ. ಕಂಡಿದ್ದೀನಿ ಬಿಡೋ. ಅಮ್ಮ, ಅಪ್ಪನ ಜೊತೆ ಹೋದರೆ ಅರ್ಧ ಗಂಟೆಲೇ ಎಲ್ಲ ಶಾಪಿಂಗ್ ಕ್ಲೋಸ್ ಮಾಡಬೇಕಾಗುತ್ತೆ, ಇನ್ನು ಅರ್ಧ ಗಂಟೆಲಿ ನಾನು ತಗೊಂಡಂಗೇನೆ. ಮತ್ತೆ ಹಳೆ ಡ್ರೆಸ್ಸೇ ಹಾಕೋತೀಯಾ ಏನು? ಅಂದರೆ ನನ್ನ ಫ್ರೆಂಡ್ ವೈಶು ಇದ್ದಾಳಲ್ಲ, ಅವಳ ಕೈಲಿ ಮೆಟೀರಿಯಲ್ ತರಿಸ್ಕೊಂಡು ಹೊಲ್ಸ್ಕೋತೀನಿ. ಸರಿ, ನಿನ್ನಿಷ್ಟ, ಮದ್ವೆಗೆ ಒಂದು ವಾರ ಅಷ್ಟೇ ಇದೆ, ನೋಡ್ಕೊ. ಕಾವ್ಯ, ಯಾವ ಫ್ರೆಂಡ್ ಹತ್ರ ಮೆಟೀರಿಯಲ್ ತರಿಸ್ಕೋತಿದ್ಯಮ್ಮ? ಹೇಳಿದ್ಲಲ್ಲೋ ವೈಶು ಅಂತ, ಇವಳಿಗೆ ಯಾವ ಕೆಲಸ ಇದ್ರೂ ಅವಳೇ ಮಾಡ್ಕೊಡ್ತಾಳೆ. ಓ, ನಾನೇನೋ ಹತ್ರದಲ್ಲಿ ಯಾರೋ ಫ್ರೆಂಡ್ ಇದ್ದಾರೇನೋ ಅನ್ಕೊಂಡೆ. ಮಾಡ್ತೀನಿ ಇರು ನಿನಗೆ. ಹಾ, ಕಂಡಿದ್ದೀನಿ. ಹೇ, ಮೇಲ್ ಬರ್ತೀಯಾ? ಹಾಯ್. ಹಾಯ್. ಏನ್ ಬರ ಕೇಳ್ದೆ? ಆಕ್ಚುಲಿ ನೆಕ್ಸ್ಟ್ ವೀಕ್ ನಮ್ಮ ಅಕ್ಕನ ಮದ್ವೆ ಇದೆ. ಓಕೆ. ನಾನು ಇನ್ನೂ ಡ್ರೆಸ್ ತಗೊಂಡಿಲ್ಲ. ಓ, ಆ ಡ್ರೆಸ್ ಸೆಲೆಕ್ಟ್ ಮಾಡಕ್ಕೆ ನನ್ನ ಕರೀತಿದ್ಯಾ ಅಲ್ವಾ? ಅಷ್ಟೆಲ್ಲ ಇಲ್ಲ. ಮತ್ತೆ? ನಾನು ಜನರಲ್ ಆಗಿ ರೆಡಿಮೇಡ್ ಡ್ರೆಸ್ಸಸ್ ತಗೊಳಲ್ಲ. ಯಾಕೆ? ಯಾಕಂದ್ರೆ ನಮ್ಮ ಬಜೆಟಲ್ಲಿ ಚೆನ್ನಾಗಿರೋದು ಸಿಗಲ್ಲ. ಅದೇ ನಮ್ಗೆ ಬೇಕಾಗಿರೋ ಮೆಟೀರಿಯಲ್ ತಗೊಂಡು ಹೊಲ್ಸ್ಕೊಂಡ್ವಿ ಅನ್ಕೋ, ನಮ್ಮ ಬಜೆಟಲ್ಲಿ ಚೆನ್ನಾಗಿ ಹೊಲ್ಸ್ಕೋಬೋದು. ಯಪ್ಪೋ, ದೊಡ್ಡ ಪ್ರೋಸೆಸ್ ಇದೆ. ಸೊ ಹಾಗಿದ್ರೆ ಆ ಮೆಟೀರಿಯಲ್ ತಗೊಳಕ್ಕೆ ಯಾವಾಗ ಹೋಗ್ತಿದ್ಯಾ? ಈ ಸಾರಿ ನಾನು ಹೋಗ್ತಾ ಇಲ್ಲ. ಮತ್ತೆ ಯಾರು ಹೋಗ್ತಾರೆ? ನೀನೇ ಹೋಗ್ಬೇಕು. ನಾನಾ? ಏ, ನನ್ನ ಕೈಲಾಗಲ್ಲ. ಅಬ್ಬ ವಿಜಯ್, ಪ್ಲೀಸ್ ಇದೊಂದು ಸಾರಿ. ಅರೆ, ನಾ ಚಿಕ್ಕ ಚಿಕ್ಕ ಕಿಟ್ಕೆಟ್ ಎಲ್ಲ ಬೇಕಾದ್ರೆ ತೊಗೊಂಡ್ಬರ್ಬೋದು, ಆದರೆ ಈ ದೊಡ್ಡ ದೊಡ್ಡ ಸಾಮಾನೆಲ್ಲ ನನ್ನ ಕೈಲಾಗಲ್ಲ. ಅಯ್ಯೋ, ನನಗೆ ಏನು ತೊಗೊಳೋದು ಅಂತ ಗೊತ್ತಾಗದೆ ಆ ಬ್ಲೂ ಶರ್ಟೋ ಬ್ಲ್ಯಾಕ್ ಶರ್ಟೋ ತೊಗೋತಾ ಇರ್ತೀನಿ. ನೀನು ಹೋಗಿ ಹೋಗಿ ನನ್ನ ಕೇಳ್ತಾ ಇದೀಯ. ಅರೆ, ನೀನು ಏನು ತೊಗೋಬೇಕು ಅಂತೆಲ್ಲ ಯೋಚನೆ ಮಾಡಬೇಕಾಗಿಲ್ಲ. ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ ಎಲ್ಲಿ ಏನು ತೊಗೋಬೇಕು ಅಂತ. ನೀನು ಜಸ್ಟ್ ಅಲ್ಲಿಗೆ ಹೋಗಿ ತೊಗೊಂಡು ನಂಗೆ ತಂದು ಕೊಟ್ಬಿಡು. ಇದೇನೋ ದೊಡ್ಡ ಟಾಸ್ಕ್ ಥರ ಇದೆಯಪ್ಪ, ನನ್ನ ಕೈಲಿ ಆಗಲ್ವೇನೋ. ಹೇ, ನಿನ್ನೆ ರಾತ್ರಿ ಕೂಡ ನಿಮ್ಮ ಅಮ್ಮನ ಹತ್ರ ಮಾತಾಡು ಅಂದರೆ ಹೀಗೆ ಅಂದೆ, ಬಟ್ ಈಗ ಮಾತಾಡ್ದೆ. ಇದು ಕೂಡ ಹಾಗೆ, ನೀನು ಮಾಡ್ತೀಯ ನಂಗೆ ಗೊತ್ತು. ಸರಿ ಬಿಡು. ಥ್ಯಾಂಕ್ಸ್ ವಿಜಲು. ಸರಿ, ನನ್ನ ಕೆಲಸ ನೋಡ್ತೀನಿ. ಬಾಯ್. ಇವಾಗ ಈ ಬಿಗ್ ಬಾಸ್ ಟಾಸ್ಕ್ನ ಹೆಂಗೆ ಫಿನಿಶ್ ಮಾಡೋದು?
ಹಾ, ನಮ್ಮ ಆಪತ್ ಬಂದವ ಇದನ್ನಲ್ಲ ಕಾಲ್ ಮಾಡೋಣ. ನಿಮ್ಮ ಅಜ್ಜಿ ನೆನ್ನೆ ತಾನೇ 100 ರೂಪಾಯಿ ಹಾಕ್ಸಿದ್ದೀನಿ, ಆಗ್ಲೇ ಆಗೋಯ್ತ ಪೆಟ್ರೋಲು. ಮತ್ತಿವನು ಯಾಕೆ ಕಾಲ್ ಮಾಡ್ತಾನಪ್ಪ? ಹಲೋ, ಅರೇ ಲೋಕಿ, ಒಂದು ಪ್ರಾಬ್ಲಮ್ ಬಂದಿದೆಯೋ? ನಿಂಗೆ ಯಾವಾಗಲೂ ಇದ್ದಿದ್ದೆ ಅಲ್ವಾ, ಹೇಳು. ಅದು ಪಕ್ಕದ ಮನೆ ಕಾವ್ಯ ಅಂತ ಹೇಳಿದ್ನಲ್ಲ, ಯಾರು ಮೊನ್ನೆ ಟ್ರೂಲ ಬಂದಲ್ಲ, ಅವಳೇನಾ? ಅವಳೆ. ಅವಳಿಗೇನೋ ಡ್ರೆಸ್ ಮೆಟೀರಿಯಲ್ ಬೇಕಂತ ತಗೊಂಬಾ ಅಂತಂದ್ಲು. ಹೌದಾ? ಹ್ಯಾಪಿನಮ್ಮ, ತಂದ್ಕೊಟ್ಟು ನಿನ್ ಟ್ರೂಲ ಪ್ರೂವ್ ಮಾಡ್ಕೊ. ಅರೆ ಏನು ಹಿಂಗ್ ಮಾತಾಡ್ತಾ ಇದೀಯಾ? ಅಷ್ಟಕ್ಕೂ ನಿನ್ ಬಿಟ್ಟು ಯಾವ್ದಾದ್ರು ಕೆಲಸ ಮಾಡಿದೀನ ಇಲ್ಲಿವರೆಗೂ? ಅಪ್ಪ, ನಿನ್ ನಂಬರ್ದು ಕಣ, ಲಾಸ್ಟ್ ಟೈಮ್ ಹಿಂಗೆ ಪಾರ್ಟಿ ಕೊಡ್ತೀನಿ ಅಂತ ಕೈ ಕೊಟ್ಟೆ. ಲೋ, ಲಾಸ್ಟ್ ಟೈಮ್ ಏನ್ ನಡೀತು ಅಂತ ನಿಂಗೆ ಗೊತ್ತಲ್ವಾ? ಸರಿ ಬಿಡು, ಈ ಸರಿ ಪಕ್ಕಾ ಪಾರ್ಟಿ ಕೊಡಿಸ್ತೀನಿ, ಸರಿನಾ? ಬಂದ್ಬಿಡು. ಸರಿ, ನನ್ನ ಮಗ ಯಾವಾಗ್ಲೂ ಏನಾದ್ರು ಒಂದು ಕತೆ ಹೇಳ್ತಾನೆ. ಹೆಣ್ಮಕ್ಳು ಡ್ರೆಸ್ಗೆ ಇಷ್ಟೊಂದು ಶಾಪ್ಗಳು ಇರ್ತಾವ, ಏನೋ ಇದು. ಇವಾಗ ಇಷ್ಟಲ್ಲಿ ಆ ಹುಡುಗಿ ಹೇಳಿದ್ ಹುಡುಕ್ಬೇಕು ಅಂದ್ರೆ ಕಷ್ಟನೇ. ಇದಿಂಗಾಗಲ್ಲ, ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಎಂಟರ್ ದ ಡ್ರ್ಯಾಗನ್. ಯಾವುದು ಬೇರೆ ಥರನೇ ಐತೆ. ಓ, ಸಿಕ್ತು. ಇವನಲ್ಲಿ ಓ ಸಿಕ್ತಾ, ಬಂದೆ. ಕಾಲೆಲ್ಲ ಬಿದ್ದೋದು. ಥ್ಯಾಂಕ್ಸ್ ಕಣ. ಅದ್ಯಾಕೋ? ಫ್ಯೂಚರಲ್ಲಿ ನನ್ನ ವೈಫು ಶಾಪಿಂಗ್ ಅಂತ ಕರೆದ್ರೆ ಅವಳು ಒಬ್ಳನ್ನೇ ಕಳಿಸ್ಬೇಕನ್ನೋದನ್ನ ರಿಯಲೈಸ್ ಮಾಡಿದೆ. ಖಂಡಿದ್ದೀನಿ ಬಿಡೋ. ಸರಿ ಸರಿ, ತಗೊಂಡೋಗಿ ನಿನ್ ಟ್ರೂ ಲವ್ ಕೊಡು, ನಾನು ಜಂಪು. ನೀನು ಹೇಳಿದ್ದೆಲ್ಲ ತಗೊಂಡಿದ್ದೀನಿ, ಎಲ್ಲಿಗೆ ಬಂದು ಕೊಡ್ಲಿ? ಹೌದಾ, ಗೋಡೆ ಮೇಲಿಡು, ನಾನು ತಗೋತೀನಿ. ಹ್ಮ್, ಓಕೆ. ಯಾರು ನೋಡ್ತಿಲ್ಲ ತಾನೆ, ಜಂಪ್. ಚೆನ್ನಾಗಿದೆ ಕಣೆ ಡ್ರೆಸ್ಸು, ಚೆನ್ನಾಗಿ ಸೆಲೆಕ್ಟ್ ಮಾಡಿದಾಳೆ ನಿನ್ ಫ್ರೆಂಡು. ಇನ್ಮೇಲೆ ಅವಳೇ ಕರ್ಕೊಂಡು ಹೋಗು, ಪ್ರತಿ ಸಾರಿ ಪಾಪ ನಮ್ಮ ಲಕ್ಕಿನೇ ಎಲ್ಲಿ ಸಿಗ್ತಾನೆ. ಸರಿ, ಅವಳನ್ನ ಕರ್ಕೊಂಡು ಹೋಗ್ತೀನಿ. ಸರಿ, ಬೇಗ ರೆಡಿಯಾಗು, ನಿಮ್ಮಪ್ಪ ಬಂದ್ರೆ ಅರ್ಜೆಂಟ್ ಮಾಡ್ತಾರೆ. ಹೇ, ಡ್ರೆಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಹೇ, ಕಿಟ್ಕೆಟ್ ತಂದಿದ್ದೀನಿ, ಬೇಕಾ? ಸರಿ, ಮೇಲ್ ಬಾ, ಇಸ್ಕೊಂತೀನಿ. ಈ ಹುಡ್ಕ ಬಂದಿದಾನ? ಹಾಯ್. ಹಾಯ್. ಕಿಟ್ಕ್ಯಾಟ್ ತಂದಿದ್ದೀನಿ ಅಂದೆ, ಎಲ್ಲಿ ಕೊಡು? ಆಕ್ಚುಲಿ ಕಿಟ್ಕ್ಯಾಟ್ ತಂದಿಲ್ಲ. ಮತ್ತೆ ಕಿಟ್ಕ್ಯಾಟ್ ತಂದಿದ್ದೀನಿ ಅಂದೆ? ನಿನ್ನ ಈ ಡ್ರೆಸ್ಸಲ್ಲಿ ನೋಡೋಣ ಅಂತ. ನಿನ್ನ
ಹೌದು, ನಿಮ್ ಫಾದರ್ ಸ್ಟ್ರಿಕ್ಟ್ ಅಂದ್ರೆ ಹೀಗಿದ್ರೆ ಏನು ಅನ್ನಲ್ವಾ? ಹೀಗಂದ್ರೆ ಅದೇ ಇಷ್ಟು ಅಂದವಾಗಿದ್ರೆ ಏನು ಅನ್ನಲ್ವಾ? ವರ್ಸ್ಟಪ್ಪ, ಕಾಲೇಜಲ್ಲಿ ಯಾವಾಗಲೂ ಈ ಥರ ಅನ್ನೋರು. ಅಂದರೆ ನಾವು ಅಷ್ಟು ಅಪ್ಡೇಟ್ ಆಗಿಲ್ಲ ಅಂತಾಯ್ತು. ಸರಿ ಬಿಡು, ನಿಜ ಹೇಳು, ಡ್ರೆಸ್ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆಯಾ? ಥ್ಯಾಂಕ್ಸ್. ಬೈ ದಿ ವೇ, ನಿನ್ನ ಹಾಲ್ ಟಿಕೆಟ್ ಕೂಡ ಬಂದಿದೆ, ನಾನು ಹೋಗಿ ತೊಗೊಂಬರ್ತೀನಿ. ಈ ಸರಿ ಹೇಗಾದರೂ ಕಷ್ಟಪಟ್ಟು ಬರೆದು ಸೀಟ್ ತಗೋಬೇಕು. ಮೊದಲು ಓದಬೇಕು. ಹೇ, ಅದೆಲ್ಲ ತುಂಬ ಈಸಿ, ನಮಗೆ ಮಾಡಿಬಿಡ್ತೇವೆ. ಹಂಗೆ ಮಾಡ, ಬಿಟೆಕ್ ಫೈವ್ ಇಯರ್ಸ್ ಮಾಡಿದ್ಯಾ? ಹೇ, ಅದು ನನ್ನ ತಪ್ಪಲ್ಲಪ್ಪ, ಕರೆಕ್ಷನ್ ಸರಿಗೆ ಮಾಡಿಲ್ಲ ಅಷ್ಟೇ. ಆಹಾ, ಹೇ, ಕಾರ್ ಬಂದಿರೋ ಹಾಗಿದೆ, ನಾನೇನು ಹೋಗ್ತೀನಿ. ಓ, ಕಾರಲ್ಲಿ ಹೋಗ್ತಿದ್ದೀರಾ? ಹ್ಞೂ, ಅಪ್ಪ ಕಾರ್ಗೆ ಮಾತಾಡಿದ್ದಾರೆ. ಸರಿ, ಬಾಯ್. ಬಾಯ್. ಬೇಡ, ಮತ್ತೆ ಲಾಸ್ಟ್ ಟೈಮ್ ತರ ಆಗ್ಬಿಟ್ರೆ ಬೇಡ. ಕಾವ್ಯ ಬಂದ್ಲು ಅನ್ಸುತ್ತೆ, ಅವಳ ಹತ್ರ ಹೇಳೋಣ. ಹೇ, ನಾನು ಹೆಚ್ ಆರ್ ರೌಂಡಲ್ಲಿ ಕ್ವಾಲಿಫೈ ಆಗೋದೆ, ಲಾಸ್ಟ್ ಟೈಮ್ ಇದರಿಂದನೇ ಹೋಗಿತ್ತು, ಆದರೆ ಈ ಸಲ ಇದು ಕೂಡ ಪಾಸ್ ಆಗೋಯ್ತು. ಈ ಸರಿ ಕೆಲಸ 100% ಸಿಕ್ಕಂಗೆನೆ. ಏನು ಇವಳು ರಿಪ್ಲೈ ಮಾಡಲಿಲ್ವಲ್ಲ? ಹೇ, ಫಂಕ್ಷನ್ ಹೆಂಗಾಯ್ತು? ಓಯ್, ಬಿಜಿ? ನಂಗ್ ಮದ್ವೆ ಫಿಕ್ಸ್ ಆಯ್ತು. ವಾಟ್, ಮದ್ವೆನಾ? ಅಷ್ಟಕ್ಕೂ ಏನಾಯ್ತು ನಿನ್ನೆ ಫಂಕ್ಷನ್ ಅಲ್ಲಿ? ಸಡನ್ ಆಗಿ ಮದ್ವೆ ಫಿಕ್ಸ್ ಅಂದ್ರೆ ಏನರ್ಥ? ಕಾವ್ಯನೂ ಏನು ರಿಪ್ಲೈ ಮಾಡ್ತಾ ಇಲ್ಲ. ಮದ್ವೆ ಫಿಕ್ಸ್ ಆಯ್ತು ಅಂತ ಶಾಕ್ ಕೊಟ್ಟು ಆಫ್ಲೈನ್ ಹೊಂಟೋದ್ನು. ಅಷ್ಟಕ್ಕೂ ಏನ್ ನಡೀತಿದೆ ಅಂತ ಹೇಳ್ಬೇಕಲ್ವಾ? ಪಾಪ ಫೀಲ್ ಆದಂಗಿದ್ದಾನೆ. ಏನು ಏನೋ ಅಂದೆ? ಮೊನ್ನೆ ಮದ್ವೆಗೆ ಹೋಗಿದ್ವಲ್ಲ, ನೀನ್ ತಂದ್ಕೊಟ್ಟಿ ಡ್ರೆಸ್ ಹಾಕೊಂಡು ಜೋರಾಗಿ ರೆಡಿ ಆಗಿ ಫಂಕ್ಷನ್ ಹೋದ್ಲು, ಅಲ್ಲಿ ಯಾರಿಗೋ ಇಷ್ಟ ಆಗಿ ಮದ್ವೆ ಫಿಕ್ಸ್ ಆಗೋಯ್ತು. ಏನಷ್ಟು ಈಸಿಯಾಗಿ ಮದ್ವೆ ಫಿಕ್ಸ್ ಮಾಡ್ಬಿಡ್ತಾರಾ? ಹ್ಞೂ, ಅವ್ನ ಬ್ಯಾಂಕ್ ಎಂಪ್ಲಾಯ್ ಬೇರೆ, ನಮ್ಮ ಮಾವ ಪಟ್ ಅಂತ ಓಕೆ ಅನ್ಬಿಟ್ರು. ಕಾವ್ಯಂಗೆ ಆ ಡ್ರೆಸ್ಸೇ ತರಬಾರ್ದಿತ್ತು. ಅವ್ರ ಕರ್ಮಕ್ಕೆ ಅವರೇ ಜವಾಬ್ದಾರಿ. ಇವಾಗ ಏನೋ ಮಾಡೋದು. ಇನ್ ಮಾಡೋದೇನಿದೆ, ನಮ್ಮ ಮಾವ ಅವರೇನೋ ಅವ್ರ ಮನೆ ನೋಡಕ್ ಹೋಗಿದ್ದಾರೆ, ಇನ್ ವರದಕ್ಷಿಣೆ ಕೂಡ ಫಿಕ್ಸ್ ಆದ್ರೆ ಓಕೆ ಮಾಡ್ತಾರೆ ಅಷ್ಟೇ. ಲಕ್ಕಿ, ನಿಮ್ ಮಾವ ಒಬ್ರೇ ಹೋದ್ರ ಅತ್ತೆ ಕೂಡ ಹೋದ್ರ? ಅಂದ್ರೆ ಕಾವ್ಯನ ನನ್ನ ಹತ್ರ ಬಿಟ್ಟು ಹೋಗಿದ್ದಾರೆ, ಎಲ್ರಿಗೂ ಇಷ್ಟ ಆಗ್ಬೇಕಲ್ವ ಮದ್ವೆ ಗಂಡು, ಅದಕ್ಕೆ ಎಲ್ರು ಹೋದ್ರು. ಯೂನಿಯನ್ ಹಿಂಗ್ ನೋಡ್ತಾನೆ. ಮತ್ತೆ ಬರ್ತೀನಿ. ಲಕ್ಕಿ, ವಿಜಿ, ಇವಾಗ ನಿಮ್ ಕಾವ್ಯ ಒಬ್ಳೇ ಇರ್ತಾಳಲ್ವಾ? ಹ್ಞೂ, ಕಾವ್ಯ ಒಬ್ಳೇ ಇರಲ್ಲ, ನಾನು ಜೊತೆಗಿರ್ತೀನಿ. ಅದಕ್ಕೇನಿವಾಗ ಅಂದ್ರೆ, ಇವಾಗ ನಿಮ್ಮವರೆಲ್ಲ ಹೊರಗೋದ್ಮೇಲೆ ನನ್ನ ನಿಮ್ ಕಾವ್ಯನ ಹತ್ರ ಕರ್ಕೊಂಡು ಹೋದೆ ಅನ್ಕೋ. ನಿಜವಾಗ್ಲೂ ಅನ್ಕೊಳಲ್ಲ, ದೊಡ್ಡ ಪ್ಲಾನ ಮಾಡಿದ್ದಾನೆ ಕಾವ್ಯ ಮೇಲೆ. ಏನೋ ಲಕ್ಕಿ, ನೀನ್ ಕೂಡ ಈಗ ನಿನ್ ರಾಜಿ ಇದಾರಲ್ಲ, ಅವಳು ನಿನ್ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲ್ ಶಿಫ್ಟ್ ಆದ್ಲು ಅನ್ಕೋ, ನಿಂಗೆ ಹೆಂಗಾಗುತ್ತೆ ಹೇಳು? ನಂಗೂ ಕೂಡ ಸೇಮ್ ಫೀಲಿಂಗ್ ಕಣೋ. ನಿನ್ ಕಾವ್ಯ ಏನೋ ಮೇಲ್ ಕೂಡ ಬರ್ತಾ ಇಲ್ಲ, ಹೇಗ್ ಮಾತಾಡದೇಳು? ಇವನೇನೋ ಬೇಡ್ಕೋತಾನೆ, ಅವಳೇನೋ ಎದುರಿಸ್ತಾಳೆ, ಮಧ್ಯದಲ್ಲಿ ನಾನ್ ಸಾಯ್ತೀನಿ. ಓಕೆನಾ? ಹಾ ಸರಿ, ಕರಿತೀನಿ ಅವಾಗ ಬರ್ಬಂತೆ. ಐ ಲವ್ ಯು ಕಣೋ ಲಕ್ಕಿ. ಅಬ್ಬಾ, ಇದಕ್ಕೇನ್ ಕಮ್ಮಿ ಇಲ್ಲ. ಸೊ ಪ್ಲಾನ್ ಏನು?
ಹಾ ಬಾವಾ. ಹೋ ಬಂದಿದ್ದೀರಾ? ಸರಿ, ನೀವು ಆಚೆನೆ ಇರಿ, ನಾವು ಬರ್ತಾ ಇದ್ದೀವಿ. ಗಾಯತ್ರಿ ರೆಡಿನಾ? ಹಾ, ಎರಡು ನಿಮಿಷ ರೀ, ಬರ್ತಿದ್ದೀನಿ. ಸರಿ, ನಿಮ್ಮವರೆಲ್ಲ ಆಚೆ ಇದ್ದಾರಂತೆ, ನಾನು ಹೋಗಿರ್ತೀನಿ, ನೀನು ಬಂದ್ಬಿಡು. ಹಾ ಸರಿ. ಕಾವ್ಯ ಹೋಗಿ ಬರ್ತೀವಿ, ಅದನ್ನೆಲ್ಲ ಬಿಡಿಸಿ ಫ್ರಿಡ್ಜಲ್ಲಿಡು. ಸರಿ. ಸಾರು ಮಾಡಿದ್ದೀನಿ, ಬಿಸಿ ಮಾಡ್ಕೊಂಡು ತಿನ್ನಿ. ಅಲ್ಲಿಂದ ಹಾಗೆ ಮಾವನ ಮನೆ ಹತ್ರ ಅಲ್ವಾ, ಅಜ್ಜಿ ನೋಡ್ಕೊಂಡು ಸಂಜೆಗೆಲ್ಲ ವಾಪಸ್ ಬರ್ತೀವಿ. ಅಲ್ಲಿವರೆಗೂ ಹುಷಾರು ಕಣೋ. ಸರಿ, ಬಾಯ್ ಕಣೋ ಲಕ್ಕಿ. ಬಾಯತ್ತೆ. ಎಲ್ಲಾರು ಹೋದ್ರ? ಅಬ್ಬ ಹೋದ್ರು. ಔಟ್ಸೈಡ್ ಅಲರ್ಟ್, ಇನ್ಸೈಡ್ ಕ್ಲಿಯರ್. ಹೇ ಲಕ್ಕಿ, ಯಾರು ನೋಡು? ನಾನು ತುಂಬಾ ಬ್ಯುಸಿ ಆಗಿದ್ದೀನಿ, ನೀನೇ ಹೋಗಿ ನೋಡು. ಯೋನೋ ಯೋ ನಾಟ್ಕನೋ. ಹಾಯ್. ಓಯ್, ನೀನೇನ್ ಡೈರೆಕ್ಟ್ ಆಗಿ ಮನೆಗೆ ಬಂದಿದ್ಯಾ? ಅಂದ್ರೆ ನಿನ್ ಮೆಸೇಜ್ ರಿಪ್ಲೈ ಮಾಡ್ತಿಲ್ಲ, ಮೇಲೂ ಬರ್ತಿಲ್ಲ, ಮನೇಲಿ ಯಾರು ಇಲ್ವಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಆದ್ರೂ ಮನೇಲಿ ಯಾರು ಇಲ್ಲ ಅಂತ ಯಾರು ಹೇಳಿದ್ರು? ಮನೇಲಿ ಅಮ್ಮ ಇದ್ದಾರೆ. ಛಾ, ಲಕ್ಕಿ ಆಗ್ಲೇ ಮ್ಯಾಟರ್ ಲೀಕ್ ಮಾಡಿದಾನೆ. ಸಿಗಾಕ್ಸ್ಬಿಟ್ಟ. ನಾನೇನು ಮಾಡಿಲ್ಲ. ನನ್ನ ಸಿಗಾಕ್ಸ್ಬಿಟ್ಟು ಹಾಯ್ ಲಕ್ಕಿ ಅಂತೀಯ? ಹೋಗಮ್ಮ ಹೋಗ್, ನೀನ್ ಕೆಲಸ ನೋಡು. ಚೆನ್ನಾಗಿದೆ ನಿಮ್ ಮನೆ. ಅಷ್ಟಕ್ಕೂ ನೀನ್ ನನ್ ಮೇಲೆ ಕೋಪ ಮಾಡ್ಕೋತಾ ಇದೀಯಾ? ಮೆಸೇಜ್ ರಿಪ್ಲೈ ಮಾಡ್ತಿಲ್ಲ, ಮೇಲ್ಗಡೆನೂ ಬರ್ತಿಲ್ಲ, ಸರಿ ಅಂತ ಮನೆಗೆ ಬಂದ್ರೆ ಇಲ್ಲಿ ಕೂಡ ಕೋಪ ಮಾಡ್ಕೊಂಡಿದ್ಯಾ? ಅದು ಹೇ ಲಕ್ಕಿ, ಒಳಗ್ ಹೋಗೋ. ನಾನು ಹೋಗಲ್ಲ. ಏ ಬಿ, ಎ ಬಿ ಸಿ ಡಿ ಬರಲ್ವಾ ನಿಂಗೆ? ಸರಿ ಬಿಡು, ಹೋಗ್ತೀನಿ. ಇವ್ರೇನ್ ಮಾತಾಡ್ತಿದಾರೋ ಕೇಳೋಣ. ಏನೋಪ್ಪ, ಅಷ್ಟಕ್ಕೂ ಏನಾಗ್ತಿದೆ ಅಂತ ಏನೂ ಅರ್ಥ ಆಗ್ತಿಲ್ಲ. ಸಡನ್ ಆಗಿ ಈ ಮದುವೆ ಎಲ್ಲ ಫಿಕ್ಸ್ ಮಾಡಿಬಿಟ್ರು. ಅಷ್ಟಕ್ಕೂ ಒಂದ್ಸಲಿನೂ ಕೇಳಲಿಲ್ಲ ಗೊತ್ತಾ, ಆ ಹುಡ್ಗ ನಂಗೆ ಇಷ್ಟ ಆದ್ನ ಇಲ್ವಾ ಅಂತ. ನಮ್ಮಪ್ಪ ನಿಮ್ಮಪ್ಪ ಟೀಚರೇ ಅಲ್ವಾ, ಯಾಕೆ ಹಿಂಗೆ ಎಲ್ಲರ ಥರ ಬಿಹೇವ್ ಮಾಡ್ತಿದ್ದಾರೆ? ಏನೋಪ್ಪ, ನಂಗೂ ಅದೇ ಅರ್ಥ ಆಗ್ತಿಲ್ಲ. ಅಮ್ಮನ ಕೇಳಿದೆ, ಎಂಥ ಟೀಚರ್ ಆದರೂ ಮಗಳ ಮದುವೆ ವಿಷಯದಲ್ಲಿ ಹಾಗೇ ಇರ್ತಾರಂತೆ. ಆದರೂ ಇವತ್ತು ಮಾತಾಡಕ್ಕೆ ಹೋಗಿದಾರಲ್ಲ, ನಮ್ಮ ಲಕ್ಷ ಚೆನ್ನಾಗಿದ್ರೆ ಕ್ಯಾನ್ಸಲ್ ಆಗ್ಬೋದೇನೋ. ಅದೇ, ನಿನ್ನ ಲಕ್ಷ ಚೆನ್ನಾಗಿದ್ರೆ ಕ್ಯಾನ್ಸಲ್ ಆಗ್ಬೋದೇನೋ. ಹಾಂ, ಆದರೆ ಒಂದು ವೇಳೆ ಸೆಟ್ ಆದರೆ? ಇನ್ನಷ್ಟೆ, ಎಲ್ಲರೂ ಹೊಸ ಜನ, ಸ್ಟ್ರೇಂಜರ್ಸ್ ಜೊತೆ ಹೋಗಿರಬೇಕು, ಮೇಲಾಗಿ ಎಲ್ಲ ಬಿಟ್ಟು ಹೋಗಬೇಕು. ಅಮ್ಮ ಅಪ್ಪ, ಕೊರಿಯನ್ ಡ್ರಾಮಾಸ್, ಲಕ್ಕಿ, ಇವಾಗ ನೀನು. ಏ, ನಾನು ಇದ್ದೀನಲ್ಲ, ನಾನು ನೋಡ್ಕೋತೀನಿಲ್ಲ. ನಾನು ಎಷ್ಟು ಪ್ಲಾನ್ ಮಾಡಿಲ್ಲ, ಇದೊಂದು ಲೆಕ್ಕನಾ? ನೀನ್ಯಾಕೆ ಲೋ ಫೀಲ್ ಆಗ್ತೀಯಾ? ಮೋಟಿವೇಶನಲ್ ವೀಡಿಯೋಸ್ ಹಾಕ್ಲಾ? ನೀನು ಏನು ಎರಡು ತಂದಿದ್ಯಾ? ಹೇಳಿದ್ನಲ್ಲ, ಜಾಬ್ ಸಿಕ್ಕರೆ ಎರಡು ಕೊಡ್ತೀನಿ ಅಂತ. ವಿಜುಲು ಸಾಧಿಸ್ಬಿಟ್ಯಪ್ಪ ಒಟ್ನಲ್ಲಿ. ನಾನು ಹೇಗೋ ಏನೂ ಮಾಡ್ತಿಲ್ಲ, ನೀನಾದರೂ ಏನೋ ಒಂದು ಮಾಡ್ತಿದ್ಯಾ. ಗುಡ್ ಗುಡ್. ಇಲ್ಲೋಡು, ಮತ್ತೆ ಲೋ ಫೀಲ್ ಆಗ್ತಾ ಇದೆಯಾ? ಇನ್ನೊಂದ್ಸರಿ ಲೋ ಫೀಲ್ ಆದರೆ ರಾಜ್ಕುಮಾರ ಸಿನಿಮಾನ ರಿಪೀಟ್ ಆಗಿ ತೋರಿಸ್ಬಿಡ್ತೀನಿ. ಹೌದು, ನಂಗೇನೋ ಚಾಕ್ಲೇಟ್ ತಂದೆ, ಮತ್ತೆ ಆಂಟಿಗೆ ಹ್ಯಾಂಡ್ ಬ್ಯಾಗ್ ತಂದು ಕೊಟ್ಟಿಯಾ? ಇನ್ನೂ ಕೊಡಿಸಿಲ್ಲ, ಆಫರ್ ಲೆಟ್ರ್ ಬರ್ತಿದ್ದಂಗೆ ಸಾಲ ಮಾಡಿದ್ರು ಕೊಡಿಸ್ಬೇಕು. ಆಗ ಆಂಟಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಅಲ್ವಾ? ಗೊತ್ತಾ, ನನ್ನ ಧೈರ್ಯಕ್ಕೋಸ್ಕರ
ಮೋಟಿವೇಶ್ನಲ್ ವಿಡಿಯೋಸ್ ನೋಡೋದು ಬೇಕಾಗಿಲ್ಲ. ಯಾಕೆ? ಏನಕ್ಕಂದ್ರೆ ನೀನ್ ಪಕ್ಕದಲ್ಲಿದ್ರೆ ಆಟೋಮೆಟಿಕ್ಕಾಗಿ ಧೈರ್ಯ ಬರುತ್ತೆ. ನಿಜ? ನಿಜಾನಪ್ಪ, ಅಷ್ಟಕ್ಕೂ ಏನೆಲ್ಲ ಮಾಡಿಲ್ಲ. ಪರ್ಮಿಷನ್ ಇಲ್ಲದೆ ಸ್ಟ್ರೀಟ್ವರೆಗೂ ಹೋಗ್ದಿರೋಳ್ ನಾನು. ನಿನ್ ಜೊತೆ ಕಬ್ಬನ್ ಪಾರ್ಕ್ವರೆಗೂ ಬಂದಿದ್ದೀನಿ. ನಿಮ್ ಮನೆ ಗೋಡೆ ನೆಗ್ದು ನಿಮ್ ಮನೆ ಮೇಲೆ ಬಂದಿದ್ದೀನಿ. ಇನ್ನೇನ್ ಬೇಕು? ನಿಜಾನಾ? ಇಲ್ಲ, ಸುಳ್ಳು. ನೀನ್ ಪಕ್ಕದಲ್ಲಿದ್ರೆ ನಂಗೆ ಭಯ ಆಗುತ್ತೆ. ಪ್ಲೀಸ್ ಹೊರಟೋಗಪ್ಪ, ಹೊರಟೋಗು. ಓಕೆ ಓಕೆ, ಸರಿ, ನಂಬ್ತೀನಿ. ಓಕೆ. ಸರಿ ಬಿಡು, ನಾನು ಕೂಡ ರಾಜಿಗೆ ಮೆಸೇಜ್ ಮಾಡಿ ನಾವು ಪಕ್ಕದಲ್ಲಿದ್ರೆ ಧೈರ್ಯ ಇರುತ್ತೋ ಇಲ್ವೋ ತಿಳ್ಕೊಳ್ಳೋಣ. ಲೋಕಿ ಕಾಲ್ ಮಾಡೋಣ. ನಿನ್ನೆ ಅವ್ನು ಕಾಲ್ ಮಾಡ್ದೆ, ಕಟ್ ಬೇರೆ ಮಾಡ್ದೆ. ಛೇ, ಒಂದು ಬೀಳ್ತಿಲ್ಲ. ಮತ್ತೆ ಟ್ರೈ ಮಾಡೋಣ. ಇವಾಗ ಕಾಲ್ ಮಾಡ್ತಾನೆ ಅವನು? ಈಗಲೇ ಎತ್ತದ ಬೇಡ, ಸ್ವಲ್ಪ ವೆಯ್ಟ್ ಮಾಡ್ಸೋಣ. ಇವಾಗ ಓಕೆ. ಹಲೋ. ಹೇ ಲೋಕಿ, ಸಾರಿ ಕಣೋ, ನೆನ್ನೆ ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ಕಾಲ್ ಎತ್ತಕ್ಕಾಗಲಿಲ್ಲ. ಲಿಫ್ಟ್ ಮಾಡಲಿಲ್ಲ ಅಲ್ಲ, ಕಟ್ ಮಾಡಿದೆ. ಅಂದರೆ ನೀನು ವೆಯ್ಟ್ ಮಾಡಿಸೋದು ಯಾಕೆ ಅಂತ? ಹ್ಞೂ, ಸರಿ ಬಿಡು, ನಿನ್ನ ಕಾವ್ಯ ಮದುವೆ ಫಿಕ್ಸ್ ಆಯಿತು ಅಂದಲ್ಲ, ಏನಾಯ್ತು ಮತ್ತೆ? ಮದುವೆ ಇನ್ನೂ ಫಿಕ್ಸ್ ಆಗಿಲ್ಲ ಕಣೋ, ಆದರೆ ಯಾಕೋ ಗೊತ್ತಿಲ್ವೋ, ಅಂದರೆ ನಾನು ಅವಳಿಗೋಸ್ಕರ ಹೇಗೆ ಫೀಲ್ ಮಾಡ್ತಿದ್ದೀನೋ ಅವಳು ಕೂಡ ನನ್ನ ಬಗ್ಗೆ ಹಾಗೆ ಫೀಲ್ ಆಗ್ತಿದ್ದಾಳೇನೋ ಅಂತ ಅನಿಸ್ತಿದೆ ಕಣೋ. ಹಂಗೆ ಯಾಕೆ ಅನಿಸ್ತಾ ಇದೆ ನಿಮಗೆ? ಏನೋ ಗೊತ್ತಿಲ್ಲ, ಒಂದು ಟೂ ಡೇಸಿಂದ ಡಿಫ್ರೆಂಟ್ ವೈಬ್ ಇದೆ ಕಣೋ. ಕಂಪ್ಲೀಟಾಗಿ ಬ್ಲಷ್ ಆಗ್ತಾನೆ ಇದ್ದೀನಿ. ಅಂದರೆ ಹುಡುಗಿ ಜೊತೆ ಇದ್ದಿದ್ದಕ್ಕೆಲ್ಲ ನಾನು ಕಾಲ್ ಪಿಕ್ ಮಾಡಲಿಲ್ಲ? ಲೇ, ಹುಡುಗಿಗೋಸ್ಕರ ನೀನು ಕಾಲ್ ಕಟ್ ಮಾಡ್ತೀನಾ? ಇಂಟರ್ವ್ಯೂ ಕೊಡ್ತಾ ಇದ್ದೆ. ಇಂಟರ್ವ್ಯೂವಾ? ಮೊನ್ನೆ ತಾನೇ ಇಂಟರ್ವ್ಯೂ ಆಗೋಯ್ತು ಅಂದೆ. ಇದು ಬೇರೆ ಕಂಪ್ನಿ ಕಣೋ, ನೀನು ಫ್ಲೋ ಡಿಸ್ಟರ್ಬ್ ಮಾಡ್ಬೇಡ. ಹ್ಞೂ, ಸರಿ ಹೇಳು. ಆ ಹುಡುಗಿ ನಾನು ಅವ್ಳ ಜೊತೆ ಇದ್ದರೆ ತುಂಬ ಧೈರ್ಯವಾಗಿರ್ತೀನಿ ಅಂತ ಅಂದ್ಲೋ. ಹ್ಞೂ ಹ್ಞೂ, ಅದಕ್ಕೇನೀಗ? ಅದಕ್ಕೇನೀಗ ಅಂದರೆ ಏನೋ, ಅವಳಿಗಲ್ಲೀಗ ಮದುವೆ ಫಿಕ್ಸ್ ಆಗ್ತಾ ಇದ್ರು, ಅವಳು ನನ್ನ ಜೊತೆ ಹೀಗಿದ್ದಾಳೆ ಅಂದರೆ ಅದೇ ಅಲ್ವಾ? ಅದೇ ಏನು ಲವ್ವೋ? ಲವ್? ಆ ದೊಡ್ಡ ಆಸೆಗಳು ಯಾವ ಕಣೋ ನಿಂಗೆ? ಇವಾಗ ಅವಳ ಅಪ್ಪ ಬಂದು ಮದುವೆ ಫಿಕ್ಸ್ ಆಯಿತು ಅಂದರೆ ಹುಡುಗಿ ಎಲ್ಲ ಮುಚ್ಕೊಂಡು ಮಾಡ್ಕೋತಾಳೆ, ಅವಾಗ ನೀನು ನನ್ನ ಹತ್ರ ಬಂದು ಮತ್ತೆ ಹೇಳ್ತೀಯ? ಇನ್ನೂ ಮದುವೆ ಫಿಕ್ಸ್ ಆಗಿಲ್ಲ ಕಣೋ, ಒಂದು ವೇಳೆ ಮದುವೆ ಫಿಕ್ಸ್ ಆದರೂ ನಾವೇನಾದರೂ ಮಾಡ್ತೀವಲ್ಲ. ಹಾಂ, ನಾವಾ? ನನ್ನ ಇದರಲ್ಲಿ ಇನ್ವಾಲ್ವ್ ಮಾಡಬೇಡಪ್ಪ. ಲೇ, 2015 August 8th ಗುರ್ತಿದ್ಯಾ? ಇಲ್ಲ ಕಣ. ನಾವು ಕಾಲೇಜಲ್ಲಿ ಫಸ್ಟ್ ಟೈಮ್ ಮೀಟ್ ಆದ್ವಿ ಅವತ್ತು. ಅವತ್ತಿಂದ ಇವತ್ತಿನವರೆಗೂ ನೀನು ಇಲ್ಲದೆ ಯಾವುದಾದ್ರೂ ಕೆಲಸ ಮಾಡಿದ್ದೀನೇನೋ? ಅಪ್ಪ, ನಿಜ ಹೇಳ್ತಿದ್ದಾನೋ ಬಾಯಿಗೆ ಬಂದಿದ್ದು ಹೇಳ್ತಿದ್ದಾನೋ? ಏನೋ, ಏನು ಮಾತಾಡ್ತಿಲ್ಲ. ಏನು ಮಾತಾಡೋದು, ನೀನು ಆಗಲೇ ಫಿಕ್ಸ್ ಆಗಿದೆಯಲ್ಲ. ಅಷ್ಟಕ್ಕೂ ನೀನು ಭಯ ಪಡಬೇಡ, ಒಂದು ವೇಳೆ ಮದುವೆ ಫಿಕ್ಸ್ ಆದ್ರೇ ನಮ್ಮ ಕೆಲಸ. ಇನ್ನೂ ಫಿಕ್ಸ್ ಆಗಿಲ್ಲ ಕಣೋ. ಮೊದಲು ಅದನ್ನು ತಿಳ್ಕೊಳಪ್ಪ ಫಸ್ಟು. ಸರಿ, ಇಡ್ತೀನೀಗ. ಮದುವೆ ವಿಷಯ ಏನಾಯ್ತು, ಫಿಕ್ಸ್ ಆಯ್ತಾ? ಏನೋ, ಅಮ್ಮ ಏನು ಹೇಳ್ತಿಲ್ಲ ಅದ್ರ ಬಗ್ಗೆ. ಅಪ್ಪನೂ ಟೆನ್ಷನಲ್ಲಿ ಫೋನಲ್ಲಿ ಮಾತಾಡ್ತಾನೆ ಇದ್ದಾರೆ. ಲಕ್ಕಿ ಇಲ್ಲೇ ಇದ್ದಾನೆ, ಆದ್ರೆ ಅವ್ರ ಪೇರೆಂಟ್ಸ್ ಅಲ್ಲೇ ಇದ್ದಾರಂತೆ. ಹಾಗಿದ್ರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ.
ಅನ್ಸುತ್ತೆ. ಸರಿಯಾಗಿ ಕಟ್ ಮಾಡೆ. ಸರಿಯಾಗಿ ಕಟ್ ಮಾಡ್ತಿದ್ದೀನಲ್ಲಮ್ಮ. ಹಿಂಗ ಕಟ್ ಮಾಡೋದು? ಇಲ್ಲಿ ಕೊಡು. ನಾಳೆ ಮದ್ವೆ ಆದ್ಮೇಲೂ ಹೀಗೆ ಮಾಡ್ತೀಯಾ? ಹೇಗೆ? ಹಾ, ಹೀಗೆ ಕಟ್ ಮಾಡ್ತೀನಿ. ಏನಾಗುತ್ತೆ? ಪ್ರತಿಯೊಂದಕ್ಕೂ ವಿತಂಡವಾದನೇನಾ? ಅಲ್ಲಿಗೆ ಹೋದ್ಮೇಲೆ ಎಲ್ಲರ ಹತ್ರನು ಚೆನ್ನಾಗಿರ್ಬೇಕು. ಪ್ರತಿಯೊಬ್ರು ಈ ಹುಡುಗಿ ಒಳ್ಳೆ ಹುಡುಗಿ ಅನ್ನೋ ತರ ಇರ್ಬೇಕು. ಇವಾಗೇನು ಲೈಫ್ ಲಾಂಗ್ ಅವ್ರಿಗೆ ಇಂಪ್ರೆಸ್ ಮಾಡ್ತಾನೆ ಇರ್ಬೇಕಾ? ಇನ್ಯಾವಾಗಮ್ಮ ನಾನು ನನ್ನಂಗಿರೋದು? ನಿನ್ನ ಹತ್ರ ವಾದ ಮಾಡೋಕ್ಕಾಗಲ್ವೇ? ನೀನ್ ಹೀಗೆ ಇದ್ರೆ ಅವರು ಕೂಡ ಹಾಗೆ ಇರ್ತಾರೆ. ನೀನ್ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಮನೆ ಮಗಳ ತರ ನೋಡ್ಕೊತಾರೆ. ಅರ್ಥ ಆಯ್ತಾ? ಮನೆ ಮಗಳ ಅಂದ್ರೆ ಅವಳಿಗಿಷ್ಟ ಬಂದಂಗೆ ಇರ್ತಾಳೆ, ಅವ್ರಿಗಿಷ್ಟ ಬಂದಾಗಲ್ಲ. ಹ್ಮ್, ಅದನ್ನ ಹೋಗಿ ನಿಮ್ಮ ಅಪ್ಪನ ಕೇಳು, ಸರಿಯಾಗಿ ಆನ್ಸರ್ ಕೊಡ್ತಾರೆ. ಅಮ್ಮ, ಅಷ್ಟಕ್ಕೂ ಅಪ್ಪಂಗೆ ಏನಾಯ್ತು? ಬಂದಾಗಿಂದ ಕಾಲ್ಸ್ ಅಲ್ಲಿ ಮಾತಾಡ್ತಾನೆ ಇದ್ದಾರೆ. ಮದ್ವೆ ಗಂಡಿಗೆ ನಾವು ಹಿಡಿಸ್ಲಿಲ್ವಾ? ಅಲ್ವೇ. ಹೋಗ್ಲಿ, ನಮಗ್ ಮದ್ವೆ ಗಂಡ ಇಷ್ಟ ಆಗ್ಲಿಲ್ವಾ? ಅಲ್ವೇ. ಅಲ್ಲಿ ನಾವ್ ಹೇಳ್ದಷ್ಟೇ ವರದಕ್ಷಿಣೆ ಓಕೆ ಅಂದ್ರು. ಏನಾಯ್ತೋ ಗೊತ್ತಿಲ್ಲ, ಯಾರೇನ್ ಹೇಳಿದ್ರು ಗೊತ್ತಿಲ್ಲ, ಇಲ್ಲಿಗೆ ಬರೋಷ್ಟ್ರಲ್ಲಿ ವರದಕ್ಷಿಣೆ ಜಾಸ್ತಿ ಕೇಳಿದ್ರು. ಅದ್ ಹೇಗಮ್ಮ ಅವ್ರು ಹಾಗ ಮಾತು ಬದಲಾಯಿಸ್ತಾರೆ? ಏನೋ ಕಣೆ, ಏನಾದ್ರು ಅಂದ್ರೆ ನಮ್ಮೊಂದ್ ಬ್ಯಾಂಕ್ ಅಲ್ಲಿ ಕೆಲ್ಸ ಮಾಡ್ತಿದ್ದಾನೆ, ನಿಮ್ ಹುಡ್ಗಿನ ಕಾಲ್ ನೆಲದ ಮೇಲೆ ಇಡ್ದಂಗ್ ನೋಡ್ಕೋತೀವಿ ಅಂತಾರೆ. ಮೇಲಾಗಿ ಹೊರಗ್ ಜಾಬ್ ಮಾಡೋ ಸಂಬಂಧಗಳು ಬೇಜಾನ್ ಬಂದಿದ್ದಾವೆ. ನಿಮ್ ಹುಡ್ಗಿ ಇಷ್ಟ ಆಗಿದಕ್ಕಲ್ವಾ, ಏನು ಮಾಡ್ತಿಲ್ದೆ ಇದ್ರು ಮಾಡ್ಕೋತೀವಿ ಅಂತಿರೋದು, ಅಷ್ಟು ಕೊಡಕ್ಕಾಗಲ್ವಾ ಅಂತ ಕೇಳ್ತಿದ್ದಾರೆ. ಹ್ಮ್, ನಿಮ್ಮಪ್ಪ ಪಾಪ ಬಂದಾಗ್ಲಿಂದ ಅದೇ ಟೆನ್ಷನ್ ಅಲ್ಲಿದ್ದಾರೆ. ಲೇ ಲಕ್ಕಿ, ನೀನಾದ್ರೂ ಚೆನ್ನಾಗಿ ಓದ್ಕೊಳ್ಳೋ. ನಾನ್ ಹೇಗೂ ಓದ್ಕೊಳ್ಳಿಲ್ಲ, ಟೈಮ್ ಪಾಸ್ ಮಾಡ್ದೆ. ಅರ್ಥ ಆಯ್ತಾ? ಏನಾಯ್ತು ಇವಳಿಗೆ, ಒಳ್ಳೆ ತಿಕ್ಲು ತಿಕ್ಲು ತರ ಮಾತಾಡ್ತಿದ್ದಾಳೆ. ಜ್ವರ ಬಂದಿದ್ಯಾ ನಿಂಗೆ? ಸರಿ ಕಣವ, ಓದ್ಕೋತೀನಿ ಇವಾಗ. ಪ್ಲೀಸ್ ಲೈಟ್ ಆಫ್ ಮಾಡಮ್ಮ, ಮಲ್ಕೋತೀನಿ. ಥೂ, ಒಳ್ಳೆ ನಿದ್ದೆ ಹಾಳ್ ಮಾಡಿದ್ಲು. ಹೌದು, ಇಷ್ಟು ಈಸಿಯಾಗಿ ಹೊರಗೆ ಬಂದಿದ್ಯಲ್ಲ, ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಆಗಲ್ವಾ? ಫ್ರೆಂಡ್ ನೋಡಬೇಕು ಅಂತ ಹೇಳಿದೆ. ಮನೇಲೆಲ್ಲರೂ ಮದುವೆ ಟೆನ್ಷನಲ್ಲಿದ್ದಾರೆ, ಸೊ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇವಾಗ ಯಾಕೆ ಹೀಗಿದ್ಯಾ ನೀನು? ಮ್ಯಾಚ್ ಹೆಂಗಿದ್ರು ಫಿಕ್ಸ್ ಆಗಿಲ್ವಲ್ಲ? ನಾನು ಎಂಟೆಕ್ ಮಾಡಬೇಕು ವಿಜಯ್. ಮಾಡ್ತೀಯ ಬಿಡು. ಹೇಗೂ ಮ್ಯಾಚ್ ಫಿಕ್ಸ್ ಆಗಿಲ್ದೇ ಇರೋದ್ರಿಂದ ನಿನ್ನ ಪಿ ಜಿ ಸೆಟ್ನ ಚೆನ್ನಾಗಿ ಬರೆದ್ಬಿಟ್ರೆ, ನೀನು ಕೇಳ್ದಂಗೆ ಆ ಕಾಲೇಜ್ ಲಿಸ್ಟ್ ಕೂಡ ಪ್ರಿಪೇರ್ ಮಾಡಿದ್ದೀನಿ, ಸೊ ಫುಲ್ಲಾಗಿ ಎಂಜಾಯ್ ಮಾಡ್ಬೋದು. ಇಲ್ಲ ವಿಜಯ್, ಇಲ್ಲಿವರೆಗೂ ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಏನೋ ಒಂದು ಮಾಡಬೇಕು. ಲೈಫಲ್ಲಿ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ದೆ ಹೋದರೆ ಪ್ರತಿಯೊಬ್ಬರಿಗೂ ನಾವು ಕೀಳೆ. ಕರೆಕ್ಟೇ, ಆದರೆ ಇವಾಗೇನು ಸಡನ್ ಆಗಿ? ಏನಿಲ್ಲ, ಹುಡುಗನ ಕಡೆಯವರು ಹುಡುಗ ಕೆಲಸದಲ್ಲಿದ್ದಾನೆ ಅಂತ, ಹುಡುಗಿ ಏನೂ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಜಾಸ್ತಿ ವರದಕ್ಷಿಣೆ ಕೇಳ್ತಿದ್ದಾರಂತೆ. ಇವಾಗಲೇ ಹೀಗಿದ್ರೆ ಆಮೇಲೆ ನನ್ನ ಮಾತಿಗೆ ಮಿನಿಮಮ್ ವ್ಯಾಲ್ಯೂ ಕೂಡ ಕೊಡಲ್ಲ ಅಲ್ಲ? ಅವರೇನೋ ಅಂದ್ರು ಅಂತ ನೀನ್ ಯಾಕೆ ಹರ್ಟ್ ಆಗ್ತಿದ್ಯಾ? ಅವರೇನೋ ಅಂದ್ರು ಅಂತ ಅಲ್ಲ, ನನಗೆ ಅನ್ನಿಸ್ತು ಅಷ್ಟೇ. ಯಾಕೆ, ನಮ್ಮಪ್ಪ ನಮ್ಮಮ್ಮನ ಮಾತಿಗೆ ವ್ಯಾಲ್ಯೂನೇ ಕೊಡಲ್ಲ. ಅದೇ ನಮ್ಮಮ್ಮ ಜಾಬ್ ಮಾಡ್ತಿದ್ರೆ ಏನಾದ್ರೂ ಮಾಡೋ ಮೊದಲು ನಮ್ಮಮ್ಮನ ಕೇಳೇ ಮಾಡ್ತಿದ್ರಲ್ಲ. ಆದ್ರೆ ಎಲ್ಲರೂ ನಿಮ್ಮ ಅಪ್ಪನಾಗಿರಲ್ಲ ಅಲ್ವಾ? ಅಥವಾ ಮದುವೆ ಗಂಡ ಕಡೆಯವರಾಗೆ? ಏನೋ, ಇನ್ ಸ್ವಲ್ಪ ಬೆಟರ್ ಸಿಗ್ಬೋದೇನೋ, ಎಲ್ಲದಕ್ಕೂ ಮೀರಿ ನಿನ್ನ ಲವ್ ಮಾಡೋರು ಸಿಗ್ಬೋದೇನೋ. ಬರ್ಬೋದು, ಬಟ್ ಪಕ್ಕದವ್ರ ಮೇಲೆ ಡಿಪೆಂಡ್ ಆದ್ರೆ ನಮಗ್ ರೆಸ್ಪೆಕ್ಟ್ ಇರಲ್ಲ ಅನ್ನೋದು ಮಾತ್ರ ಅರ್ಥ ಆಯ್ತು ವಿಜಯ್. ಆ ವಿಷಯದಲ್ಲಿ ನಂಗೆ ತುಂಬಾ ಕ್ಲಾರಿಟಿ ಇದೆ. ಇವಾಗ ಏನ್ ಮಾಡೋಣ ಮತ್ತೆ? ಹೇಗೂ ನಿಮ್ಮಪ್ಪ ಏನೋ ಆ ಮದುವೆ ಸಂಬಂಧ ನೋಡ್ತಾನೆ ಇರ್ತಾರೆ, ಅವ್ರಿಗೆ ಈ ವಿಷಯ ಹೇಳದೇಗೆ?
ಹೋಗ್ಲಿ, ಡೈರೆಕ್ಟ್ ಆಗಿ ಅಪ್ಪನ ಹತ್ರ ಮಾತಾಡ್ಲಾ? ಡೈರೆಕ್ಟ್ ಆಗೇ ಹೋಗಿ ಮಾತಾಡ್ಬೋದು, ಆದ್ರೆ ಅವತ್ತಿನ ತರ ನೀನ್ ಟೈಮ್ ಪಾಸ್ ಮಾಡ್ತಿದ್ಯಾ ಅಂತ ಬೈದ್ಬಿಟ್ರೆ. ಆಕ್ಚುಲಿ ಫಸ್ಟ್ ನಾವು ನಿಮ್ಮಪ್ಪಂಗೆ ನಮ್ಮ ಪಾಯಿಂಟ್ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ನೀನು ಎಂಟೆಕ್ ಮಾಡಬೇಕು ಅನ್ಕೋತಿದ್ಯಾ ಅಂತ ನಿಮ್ಮಪ್ಪಂಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು. ನೀನೇ ಏನೋ ಒಂದು ಪ್ಲಾನ್ ಮಾಡಬೇಕು ವಿಜಯ್. ನಾನಾ? ಅಮ್ಮು, ನಿಮ್ಮಪ್ಪನ ಹತ್ರ ಡೀಲ್ ಮಾಡಕ್ಕೆ ನನ್ನ ಕೈಲಾಗಲ್ಲ. ಮತ್ತೆ ಮೊನ್ನೆ ಮದುವೆ ಆಲ್ಮೋಸ್ಟ್ ಫಿಕ್ಸ್ ಆದಂಗೇನೆ ಅಂದ್ರೆ ನಾವು ನೋಡ್ಕೊಳ್ಳೋಣ, ನಾನು ಇದೀನಿ ಅಂತ ಹೇಳಿದೆ. ಅಂದ್ರೆ ಅವತ್ತೇನೋ ಫ್ಲೋ ಅಲ್ಲ ಅಂದೆ. ಸರಿ ವಿಜಯ್, ನಾನೇ ಏನೋ ಒಂದು ಪ್ಲಾನ್ ಮಾಡ್ಕೋತೀನಿ. ಅಷ್ಟಕ್ಕೂ ನನ್ನಿಂದ ನಿನಗೆ ಯಾಕೆ ಟೆನ್ಷನ್? ಅಪ್ಪ ಸರಿ ಬಿಡು, ನಾನೇ ಏನೋ ಒಂದು ಮಾಡ್ತೀನಿ. ಥ್ಯಾಂಕ್ಸ್ ವಿಜುಲು. ಆದರೂ ನೀನಿಷ್ಟು ಡೆಪ್ತಲ್ಲಿ ಮಾತಾಡ್ತೀಯ ಅಂತ ನಾನು ಯಾವಾಗಲೂ ಅನ್ಕೊಂಡಿರಲಿಲ್ಲ. ಯಾಕೆ ಹಾಗೆ ಅಂದರೆ, ನಾನು ಯಾವಾಗಲೂ ಒಬ್ಳು ಕ್ಯೂಟ್ ಆ್ಯಂಡ್ ಕೇರ್ ಫ್ರೀ ಕಾವ್ಯಾನೇ ನೋಡಿದ್ದೆ. ಆದರೆ ನೀನಿವತ್ತಿಗೆ ಮಾತಾಡ್ತಿದ್ರೆ ಓಕೆ, ಅಲ್ಲ ನಮ್ಮ ಕಾವ್ಯನೇನ ಮಾತಾಡ್ತಿರೋದು ಅನ್ನಿಸ್ತದೆ. ಅಮ್ಮವರೆಲ್ಲರೂ ಹಾಗಾಗೋಗಿದ್ಕೆ ಆ್ಯಂಡ್ ಹುಡುಗನ ಕಡೆಯವ್ರು ಹಾಗಂದಿದ್ಕೆ ಸ್ವಲ್ಪ ಹಾಗನ್ಸ್ತು. ವಿಜಯ್, ನೀನ್ ಮಾತ್ರ ಚೆನ್ನಾಗಿ ಪ್ಲಾನ್ ಮಾಡು, ಯಾವಾಗ ಏನ್ ಮಾಡಬೇಕು ಅಂತ. ಮಾಡ್ತೀನಮ್ಮ, ನಡಿ. ಹಾ ವಿಜಯ್, ಮತ್ತೆ ಆಮೇಲೆ ಹೇಳ್ತೀನಿ ಬಿಡು. ಆಮೇಲೆಂದ್ರೆ ಯಾವಾಗ? ಅಪ್ಪ ಎಂ ಟೆಕ್ ಒಪ್ಕೊಂಡ ಮೇಲೆ. ದೇವ್ರೇ, ಹಂಗಂದ್ರೆ ಅವ್ರ ಅಪ್ಪನ ಪಕ್ಕ ಒಪ್ಪಿಸ್ಬೇಕು. ಏನು ಅದೇ ಪ್ಲಾನು ಸ್ಟ್ರಾಂಗ್ ಆಗಿ ಮಾಡೋಣ ಅಂದೆ. ನೀನ್ ಕೂಡ ದೊಡ್ಡ ದೊಡ್ಡ ಮೋನೋರಾಗ್ಗಳಿಗೆಲ್ಲ ಪ್ರಿಪೇರ್ ಆಗು, ಆಯ್ತಾ? ಕ್ಲೈಮ್ಯಾಕ್ಸ್ ಅಲ್ವಾ, ನಿಮ್ಮ ಅಪ್ಪಂಗೆ ಜೋರ ಕೊಡೋಣ. ಸರಿ. ಅಮ್ಮ. ಹಾ, ಏನಾಯ್ತು? ಮದ್ವೆ ಗಂಡು ಬೇಡ ಅನ್ನ? ಇಲ್ವೇ, ಅಷ್ಟಕ್ಕೂ ವರದಕ್ಷಿಣೆ ವಿಷಯ ಹುಡುಗನ್ ಗೊತ್ತಿರ್ಲಿಲ್ವಂತೆ, ಅದ್ ಗೊತ್ತಾಗಿ ಕಾಲ್ ಮಾಡಿ ಸಾರಿ ಕೇಳ್ದ. ಮತ್ತೆ ಅವ್ರು ಕೂಡ ಒಪ್ಕೊಂಡ್ರು. ಒಪ್ಕೊಂಡ್ ಬಿಟ್ರ? ಹಾ, ಹುಡ್ಗ ತುಂಬಾ ಒಳ್ಳೆಯವನನ್ಸುತ್ತೆ, ನಿನ್ನ ಕೂಡ ಚೆನ್ನಾಗಿ ನೋಡ್ಕೋತಾನೆ. ಏನೋ ವಿಜಯ್, ನಂಗೆ ತುಂಬಾ ಭಯ ಆಗ್ತಿದೆ. ಆ ಕಡೆ ಮದ್ವೆ ಕೆಲಸನೂ ಸ್ಟಾರ್ಟ್ ಮಾಡಿಸೋತಾರೆ ಇದಾರೆ ನಮ್ಮಪ್ಪ. ನೀನೇನು ಹೆದರ್ಕೋಬೇಡ, ನಾನು ನೋಡ್ಕೋತೀನಲ್ವಾ. ಹೌದು, ಈಗ ನಿಮ್ಮ ಅಪ್ಪ ಎಲ್ಲಿದ್ದಾರೆ? ಅಪ್ಪನ ಮನೇಲೆ ಇರ್ತಾರೆ, ಸಂಡೆ ಅಲ್ವಾ. ಮನೇಲಿ ಎಲ್ಲಿದ್ದಾರೆ? ಒಂದ್ ನಿಮಿಷ. ಹಾ, ಅಪ್ಪ ಮತ್ತೆ ಲಕ್ಕಿ ಇಬ್ರು ಹಾಲಲ್ಲಿ ಕುತ್ಕೊಂಡು ನ್ಯೂಸ್ ಪೇಪರ್ ಓದ್ತಿದ್ದಾರೆ. ಹೌದಾ, ಸೂಪರ್. ಸರಿ, ಮತ್ತೆ ಮಾಡ್ತೀನಿ, ರೆಡಿಯಾಗಿರು. ಹಲೋ ಲೋ, ನಂಗೆ ಭಯ ಆಗ್ತಿದೆಯೋ? ಮೊದಲೇ ಅವರಪ್ಪ ಸ್ಟ್ರಿಕ್ಟ್ ಅಂತೀಯ, ಸಿಗಾಕೊಂಡ್ರೆ ನನ್ನ ಪರಿಸ್ಥಿತಿ ಏನು? ಏನೆಲ್ಲ ಮಾಡಿಲ್ಲ ನೀನು, ಇದು ನಿಂಗೊಂದು ಲೆಕ್ಕನ? ನೀನು ಧೈರ್ಯವಾಗಿ ಹೋಗು. ಲೇ, ನೀನ್ ಹೇ ಲಕ್ಕಿ, ಯಾರು ನೋಡು. ಸರಿ ಮವ. ಹಾ, ಕಳ್ಳನ್ ತರ ಇದ್ದಾನಲ್ಲ. ಯಾರು? ನಾಫ್ ಟಿಕೆಟ್. ಯಾರು ನೀವು? ಏನು ಬೇಕು ನಿಮಗೆ? ಮನೇಲಿ ದೊಡ್ಡವ್ರು ಯಾರಿಲ್ವಾ? ಹಾಂ, ಫಸ್ಟು ಮ್ಯಾಟರ್ ಹೇಳಿ, ಆಮೇಲೆ ಕರಿತೀನಿ. ಮೊದಲು ದೊಡ್ಡವ್ರನ್ನ ಕರಿ, ಆಮೇಲೆ ಹೇಳ್ತೀನಿ. ಹಾಂ, ಫಸ್ಟು ಮ್ಯಾಟರ್ ಏನಂತ ಹೇಳಿ, ಆಮೇಲೆ ಕರಿತೀನಿ. ಜಿ ಹಲೋ. ಲೇ, ಯಾವನೇ ಒಂದು ಕುಳ್ಳ ಇರಿಟೇಟ್ ಮಾಡ್ತಾವನೆ. ಲೇ, ಅವ್ನು ತುಂಬ ಡೇಂಜರ್ ಕ್ಯಾಂಡಿಡೇಟು, ಹುಷಾರು, ಡೀಲ್ ಮಾಡು. ಮೆಲ್ಲ ಕರೆದು ನನ್ನ ಹೆಸರೇಳು, ಸೈಲೆಂಟ್ ಆಗ್ಬಿಡ್ತಾನೆ. ಹಾಂ, ಹೌದಾ? ಸರಿ. ಏನಪ್ಪ ನಿನ್ನಷ್ಟಕ್ಕೆ ನೀನೇ ಮಾತಾಡ್ತಿದ್ಯಾ? ಏನು? ಯಾರು ಇಲ್ಲ ಅಲ್ವಾ? ಏಯ್, ಬಾರ ಇಲ್ಲಿ. ಏನು? ನಾನು ವಿಜಯ್ ಫ್ರೆಂಡು, ಅವ್ನು ಕಳಿಸಿದ್ದಕ್ಕೆ ಬಂದೆ. ನೀನು ಒಳಗಡೆ ಹೋಗಿ ಮ್ಯಾನೇಜ್ ಮಾಡು. ಅಪ್ಪ, ಈ ವಿಜಯ್ ಇದಾನಲ್ಲ. ಸರಿ, ನಾನು ನಮ್ಮ ಮಾವ ಹತ್ರ ಮಾತಾಡ್ಕೊ ಬರ್ತೀನಿ. ನೀನಿಲ್ಲೇ ಇರು, ಎಲ್ಲೋ ಹೋಗ್ಬೇಡ.
ಸರಿ ಬಾ. ನಮಸ್ತೆ ಸರ್. ಹಾಯ್, ಕುತ್ಕೊಳ್ಳಿ. ಯಪ್ಪ, ಇಲ್ಲೇ ಇರೇ ತಗ್ಲಾಕ್ ಹೋಗ್ಬಿಡ್ತೀನಿ, ಇಲ್ಲಿಂದ ಜಂಪ್ ಆಗ್ಬಿಡೋಣ. ಅಬ್ಬಾ, ಇಲ್ಲಿದ್ರೆ ಸಿಗಾಕೊಳ್ಳಲ್ಲ. ಹೇಳಪ್ಪ, ನಮ್ಮ ಹುಡುಗಿ ಕಾವ್ಯ ಸ್ಟಡೀಸ್ ಬಗ್ಗೆ ಏನೋ ಮಾತಾಡ್ಬೇಕು ಅಂದ್ರಂತೆ. ಅದು ಲೋ, ಏನೋ ಒಂದು ಮಾತಾಡೋ. ನಿಮ್ಮ ಮಗಳು ಕಾವ್ಯ ಇದ್ದಾಳಲ್ಲ? ಹಾಂ, ಕಾವ್ಯ. ಅವಳು? ಹಾಂ, ಅವಳನ್ನ ರಿಪೀಟ್ ಮಾಡಬೇಡಿ ಸರ್, ನಾನೇ ಹೇಳ್ತೀನಿ. ಸರಿ ಹೇಳಪ್ಪ. ಬಿ ಟೆಕ್ ಆದಮೇಲೆ ಎಮ್ ಟೆಕ್ ಮಾಡೋ ಹಠ ಇರೋ ಹುಡುಗಿರಿಗೆಲ್ಲರಿಗೂ ನಮ್ಮ ಕಾಲೇಜಲ್ಲಿ ಫ್ರೀ ಸೀಟ್ ಕೊಡ್ತಾ ಇದ್ದೀವಿ ಸರ್. ಆ ಸ್ಕೀಮ್ ಮೇಲೇ ನಿಮ್ಮ ಹುಡುಗಿಗೂ ನಮ್ಮ ಕಾಲೇಜಲ್ಲಿ ಸೀಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಮಗಳು ಯಾವತ್ತೂ ಹಠ ಹಿಡಿದು ಎಮ್ ಟೆಕ್ ಮಾಡ್ಬೇಕು ಅನ್ಕೊಂಡಿರಲಿಲ್ಲ. ಏನೋ ತಮಾಷೆಗೆ ಟೈಮ್ ಪಾಸ್ ಮಾಡ್ಬೇಕು ಅನ್ಕೊಂಡಿದ್ಲ ಅಷ್ಟೇ. ನೀವೇನೋ ರಾಂಗ್ ಅಡ್ರೆಸ್ಸಿಗೆ ಬಂದಿರೋ ಆಗಿದೆ, ನೋಡ್ಕೊಳ್ಳಿ. ಹಾಂ, ಇಲ್ಲ ಸರ್, ನಮ್ಮ ಸರ್ವೆ ನಂಬರ್ 502 ಪ್ರಕಾರ ನಿಮ್ಮ ಮಗಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ, ಎಮ್ ಟೆಕ್ ಮಾಡೋಣ ಅನ್ಕೊಂಡಿದ್ದಾಳೆ ಅಂತಿದೆ ಸರ್. ಅಂತಿದ್ದಾಳ? ಅಂತಿದೆ ಅಂದರೆ ಅನ್ಕೋತಿದ್ದಾಳೆ ಅಂತ, ಅನ್ಕೋತಿದ್ದಾಳೆ ಅಂತ ಹಾಗೆ ನಮ್ಮ ಸರ್ವೆಲ್ಲಿದೆ. ಹಾಂ, ಇವನೇನು ಹೆಂಗಂಗೋ ಆಡ್ತಾವನೆ. ನನ್ನ ಮಗಳು ಬಿ ಟೆಕ್ನೇ ಬಾರ್ಡ್ರಲ್ಲಿ ಪಾಸ್ ಆಗಿದ್ದಾಳೆ, ಇನ್ನು ನೀವು ಎಮ್ ಟೆಕ್ ಮಾಡಿ ಏನು ಮಾಡಿಸ್ತೀರಾ? ಕೆತ್ತುತ್ತೀವಿ ಸರ್, ಕೆತ್ತಿ ಕೆತ್ತಿ ಶಿಲ್ಪ ಮಾಡ್ತೀವಿ, ನೋಡ್ತೀರಿ. ಅಷ್ಟಕ್ಕೂ ಯಾವ ಕಾಲೇಜ್ ರೀ ನಿಮ್ಮದು? ಈ ಥರ ವಿಚಿತ್ರ ರೂಲ್ಸು ಸರ್ವೆಗಳು ನಾನೆಲ್ಲೂ ನೋಡಿಲ್ಲ. ಆ ಕಾಲೇಜು ಯಾವುದೋ ಒಂದು ಹೇಳೋ. ಲೋ, ಏನೋ ಒಂದು ಹೇಳೋ. ಎಲ್ ಸಿ ಯು. ಎಲ್ ಸಿ ಯುನಾ? ಅಂದರೆ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸಿಟಿ ಅಂತ. ಹಾಂ, ಅದು ಲೋಕೇಶ್ ಕಾಲೇಜ್ ಯೂನಿವರ್ಸಿಟೀಸ್. ಇದು ನಾನು ಯಾವತ್ತೂ ಕೇಳಿಲ್ವಲ್ಲ. ನಾವು ಹೇಳ್ಕೊಂಡಿಲ್ಲ ಸರ್. ಅದೇನು? ಹಾಂ, ಹೊಸ ಕಾಲೇಜ್ ಅಲ್ವಾ, ಹೊಸ ಹೊಸ ಸ್ಕೀಮ್ ಜೊತೆ ಈಗ ಬರ್ತೀವಿ ಅಷ್ಟೇ. ಹೋಗ್ಲಿ, ನನ್ನ ಮಗಳ ಹತ್ರನೇ ಹೇಳಿಸ್ತೀನಿ ಇಂಟ್ರೆಸ್ಟ್ ಇಲ್ಲ ಅಂತ. ಆಗ್ಲಾರು ಎದ್ದೋಗ್ತೀರಾ? ಕೇಳ್ಕೊಳ್ಳಿ ನಿಮ್ಮ ಮಗಳನ್ನು. ನೀವೇ ಕಾವ್ಯ? ಕಾವ್ಯ, ಇವಳೇ ನನ್ನ ಮಗಳು, ಕೇಳಿ. ಕಾವ್ಯ ಅವರೇ, ನೀವು ಎಮ್ ಟೆಕ್ ಮಾಡ್ಬೇಕು ಅಂತಿದ್ದೀರಲ್ವಾ? ನೋಡಿದ್ರಾ, ಆನ್ಸರ್ ಆಲ್ಮೋಸ್ಟ್ ಬಂದ್ಬಿಡ್ತು. ಇವಾಗ ಎಮ್ ಟೆಕ್ ಯಾಕೆ ಮಾಡ್ಬೇಕು ಅನ್ಕೋತಿದ್ದಾರೋ ಕೇಳಿ. ನೋಡಿದ್ರ ಹೇಗೆ ತಡವರಿಸ್ತಿದ್ದಾಳೆ? ಹೇಳದ್ನಲ್ಲ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಅಷ್ಟರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆ ಏನು ಅಂತ. ಅಯ್ಯೋ, ಇನ್ನು ಹೊರಡ್ಬೋದು. ಹಂಗಲ್ಲ ಸರ್, ಹೇಳದ್ನಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ, ಇನ್ನು ಹೊರಡ್ಬೋದು. ವಿಜಯ್, ಏನಾಯ್ತೋ, ಯಾಕೆ ಹಿಂಗಿದ್ಯಾ? ಏನಿಲ್ಲ ಅಮ್ಮ, ನನ್ನ ಫ್ರೆಂಡ್ಗೊಂದು ಚಿಕ್ಕ ಪ್ರಾಬ್ಲಮ್. ಏನಾಯ್ತು ನಿನ್ನ ಫ್ರೆಂಡ್ಗೆ? ಅವನಿಗೇನೋ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ. ಅವ್ರ ಅಪ್ಪ ಏನೋ ಬಿಸ್ನೆಸ್ ರಿಸ್ಕು, ಜಾಬೇ ಮಾಡು ಅಂತಿದ್ದಾರೆ. ಅವನೇನೋ ಅವ್ರ ಅಪ್ಪನಿಗೆ ಹೇಳಕ್ ಆಗ್ತಿಲ್ಲ. ನಾವು ಟ್ರೈ ಮಾಡಿದ್ವಿ ಅವ್ರ ಅಪ್ಪನ ಹತ್ರ ಮಾತಾಡೋದಕ್ಕೆ, ಆದರೆ ಅವ್ರ ಅಪ್ಪ ಕೇಳ್ತಾನೆ ಇಲ್ಲ. ವಿಜ್ಜಲು, ನೀವೇನೇ ಮಾಡಿದ್ರು ಎಷ್ಟೇ ಹೇಳಿದ್ರು ಅವ್ರ ಅಪ್ಪ ಖಂಡಿತ ಒಪ್ಪಲ್ಲ. ನಿನ್ನ ಫ್ರೆಂಡೇ ಹೋಗಿ ಯಾಕೆ ಇಷ್ಟಪಡ್ತಿದ್ದಾನೆ ಅಂತ ಅರ್ಥ ಆಗೋ ಥರ ಹೇಳಿದ್ರೆ ಸರಿ ಹೋಗುತ್ತಲ್ಲ. ಬಟ್ ಅವನು ಅವ್ರ ಅಪ್ಪನ ಮೇಲಿರೋ ಬೈಕೆ ಹೇಳಕ್ಕೆ ಆಗ್ತಿಲ್ವಲ್ಲ. ಆದರೆ ಅವನೀಗ ಸ್ಟ್ಯಾಂಡ್ ತಗೊಂಡು ಮಾತಾಡ್ತೆ ಹೋದ್ರೆ ಲೈಫ್ ಲಾಂಗ್ ಎಷ್ಟು ಕಷ್ಟಪಡ್ಬೇಕಲ್ವಾ? ನೀವೇನು ಮಾತಾಡದೆ ಅವನೇ ಮಾತಾಡೋ ಹಾಗೆ ಮಾಡಿ, ಅರ್ಥ ಆಯ್ತಾ? ಅಮ್ಮ, ನೀನು ಒಂದೊಂದ್ಸಲ ತುಂಬಾ ಮೆಚೂರ್ ಆಗಿ ಮಾತಾಡ್ತೀಯ ಗೊತ್ತಾ. ನಾನು ಯಾವಾಗ್ಲೂ ಒಂದೇ ತರ ಮಾತಾಡೋದು, ನಿನ್ನ ತಲೆಗೆ ಹತ್ತಲ್ಲ. ಕಾವ್ಯ, ನಾನು ಹಾಲ್ ಟಿಕೆಟ್ ತಗೊಂಡು ಮನೆಗೆ ಬರ್ತಿದ್ದೀನಿ, ರೆಡಿಯಾಗಿರು. ಹಾಯ್ ಅಂಕಲ್. ಯಾರಪ್ಪ? ನನ್ನ ಹೆಸರು ವಿಜಯ್, ನನ್ನ ಪಕ್ಕದ ಮನೆಯಲ್ಲಿ ಇರೋದು. ಓ, ಬಾ ಒಳಗೆ ಬಾ, ಕೂತ್ಕೋ. ಹ್ಮ್,
ಹೇಳಪ್ಪ, ಏನಾರು ಕೆಲಸ ಆಯ್ತಾ ಅಂಕಲ್? ಅದು ಇದು ಕಾವ್ಯ ಹಾಲ್ ಟಿಕೆಟ್ ಅಂಕಲ್. ಹಾಲ್ ಟಿಕೆಟಾ? ಯಾವ ಹಾಲ್ ಟಿಕೆಟು? ಅವಳು ಇವಾಗ ಏನು ಓದ್ತಿಲ್ವೇ? ನೀವು ಓದಕ್ ಬಿಟ್ರೆ ಅಲ್ವಾ ಅಂಕಲ್, ಅದಕ್ಕೆ ನೀವು ಒಪ್ಕೋತಿಲ್ಲ ಅಂತಾನೆ ನಿಮ್ಗೆ ಹೇಳದೆ ಹೋಗಿ ಪಿ ಜಿ ಸೆಟ್ಗೆ ಅಪ್ಲೈ ಮಾಡಿದಾಳೆ. ಕಾವ್ಯ, ಏನ್ ಮಾತಾಡ್ತಿದ್ದೆ ನೀ ಹುಡುಗ? ನಿಜ ಅಂಕಲ್, ಮೇಲಾಗಿ ನೀವು ಅನ್ಕೋತಿರೋ ಹಾಗೆ ಅವಳೇನೋ ಟೈಮ್ ಪಾಸ್ ಮಾಡೋದಕ್ಕೆ ಎಂಟೆಕ್ ಮಾಡಬೇಕು ಅಂತ ಅನ್ಕೋತಾ ಇಲ್ಲ, ಲೈಫಲ್ಲಿ ಏನೋ ಸಾಧಿಸ್ಬೇಕು ಅಂತ ಓದ್ಬೇಕು ಅನ್ಕೋತಿದ್ದಾಳೆ. ಬೇಕಂದ್ರೆ ನೀವೇ ಕೇಳಿ ಅಂಕಲ್. ಕಾವ್ಯ, ಇವಾಗ್ಲಾದ್ರೂ ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಡು ಕಾವ್ಯ. ಇಲ್ಲ ಅಂದ್ರೆ ಆ ಕ್ಷಣ ಮಾತಾಡಿದ್ರೆ ಆಗೋಗ್ತಿತ್ತು ಅಂತ ಲೈಫ್ ಲಾಂಗ್ ರಿಗ್ರೆಟ್ ಮಾಡ್ತೀಯ. ಗಾಯತ್ರಿ, ಏನಿದು ಈ ಹುಡುಗ ಯಾರು? ಬೆಳಗ್ಗೆಯಿಂದ ಯಾರು ಬರ್ತಿದ್ದಾರೆ, ಎಂ ಟೆಕ್ ಅಂತಿದ್ದಾರೆ, ಇದೆಲ್ಲ ನಿನ್ ಗೊತ್ತಿಲ್ಲದೆ ನಡೀತಿದ್ಯಾ? ಇಲ್ಲ ಇಲ್ಲ ರೀ, ನಂಗೇನ್ ಗೊತ್ತಿಲ್ಲ. ಏನೇ ಇದು? ಅಮ್ಮಂಗೇನು ಅನ್ಬೇಡಿ ಅಪ್ಪ, ನಾನೇ ನಿಮ್ಮಿಬ್ರಿಗೂ ಗೊತ್ತಾಗ್ದಾಗೆ ಹೊರಗ್ ಹೋಗಿ ಅಪ್ಲೈ ಮಾಡಿದೆ. ಅಷ್ಟಕ್ಕೂ ನಿನಗ್ ಮದ್ವೆ ಮಾಡೋವರೆಗೂ ನೀನ್ ದಾರಿಗೆ ಬರಲ್ಲ. ಎಷ್ಟ್ ಸರಿ ಹೇಳಿದೀನಿ ಎಂ ಟೆಕ್ ಅವು ಇವು ಬೇಡ ಅಂತ? ಅಷ್ಟಕ್ಕೂ ಈ ಆಲ್ ಟಿಕೆಟ್ ಎಲ್ಲಿ? ನೀವು ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ನಾನು ಎಂ ಟೆಕ್ ಖಂಡಿತವಾಗ್ಲೂ ಮಾಡ್ತೀನಪ್ಪ. ಇಷ್ಟು ದಿವಸ ನಿಮಗೆ ಭಯಪಟ್ಟು ನಿಮ್ಮ ಮಾತು ಕೇಳ್ಕೊಂಡಿದ್ದೆ, ಈಗ ಅವನು ಯಾರೋ ಬರ್ತಾನೆ ಅವನ ಮಾತು ಕೇಳಬೇಕು. ನನಗೆ ಅಂತ ಒಂದು ಇಂಡಿವಿಜುವಾಲಿಟಿ ಇರುತ್ತಲ್ವಾ ಅಪ್ಪ. ಅಷ್ಟಕ್ಕೂ ನೀವು ಯಾವಾಗಾದರೂ ಅಮ್ಮನ ಮಾತು ಕೇಳಿದ್ದೀರಾ ಇಷ್ಟು ವರ್ಷದಲ್ಲಿ? ನೀವೇ ಹೀಗಿದ್ರೆ ಅವನು ಯಾರೋ ನನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಗೆ ನಂಬಲಿ ಅಂತೀರಾ? ಏನ್ ಮಾತಾಡ್ತಿದ್ಯ ಕಾವ್ಯ, ಆ ಹುಡುಗ ಎಷ್ಟು ಒಳ್ಳೆಯವನು ನೀನೇ ನೋಡಿದ್ಯಲ್ವಾ, ವರದಕ್ಷಿಣೆ ಕೂಡ ಬೇಡ ಅಂತ. ಅಂತ ಹುಡುಗನ ಬೇಡ ಅನ್ಕೋತೀವ? ಅವನು ಒಳ್ಳೆಯವನಲ್ಲ ಅಂತ ಹೇಳ್ತಿಲ್ಲ ಅಪ್ಪ, ನೀವು ಒಳ್ಳೆಯವ್ರೆ. ಆದರೆ ಮನೆ ವಿಷಯದಲ್ಲಿ ಯಾವಾಗಲಾದರೂ ಅಮ್ಮನ ಸಲಹೆ ತಗೊಂಡಿದ್ದೀರಾ? ಮನೇಲಿ ಏನಿರಬೇಕು, ಯಾವ ಸಾಮಾನುಗಳು ಬೇಕು ಅನ್ನೋ ವಿಷಯ ಬಿಟ್ಟು ಯಾವಾಗಲಾದರೂ ಅಮ್ಮಂಗೆ ದುಡ್ಡು ಕೊಟ್ಟಿದ್ದೀರಾ? ನಾನು ಹೀಗಿರೋಕ್ಕಾಗಲ್ಲ ಅಪ್ಪ. ನಾಳೆ ಮದುವೆ ಆದಮೇಲೆ ಅವ್ನು ನನ್ನ ಏನೋ ಅಂದರೆ ನಾನು ನಿಮ್ಮ ಹತ್ರ ಬಂದು ನೀವು ನಂಗೆ ಬುದ್ಧಿ ಹೇಳ್ತೀರಾ. ನಾನು ವಾಪಸ್ ಹೋದರೆ ಅವ್ನು ಒಂದೆರಡು ದಿನ ಚೆನ್ನಾಗಿದ್ದು ಎಲ್ಲಿಗೆ ಹೋಗ್ತಾಳೆ ಬಿಡು ಅಂತ ಮತ್ತೆ ಹಾಗೆ ಇರ್ತಾನಪ್ಪ. ನಾನು ಫಿನಾನ್ಷಿಯಲಾಗಿ ಇಂಡಿಪೆಂಡೆಂಟ್ ಆಗೋವರೆಗೂ ಮದುವೆ ಆಗಲ್ಲ ಅಪ್ಪ, ಅಷ್ಟೇ. ಏನ್ ಮಾತಾಡ್ತಿದ್ದಾಳ ಗಾಯತ್ರಿ, ಹುಚ್ಚಿರ್ತಿದ್ಯಾ ಅವಳಿಗೆ? ಅಷ್ಟಕ್ಕೂ ಇಂಥ ಒಳ್ಳೆ ಸಂಬಂಧ ಮತ್ತೆ ಬರುತ್ತಾ ಅವಳಿಗೆ? ಅವ್ರು ಸುಖವಾಗಿರ್ಬೇಕಂತ ತಾನೆ ನಾವು ಇಷ್ಟು ಕಷ್ಟಪಡ್ತಿರೋದು, ನಮ್ಮ ಬಗ್ಗೆ ಸ್ವಲ್ಪ ಯೋಚಿಸಲ್ವಾ? ಅವ್ರು ಹ್ಯಾಪಿಯಾಗಿರ್ಬೇಕು ಅಂದ್ರೆ ಅವ್ರಿಗೆ ಇಷ್ಟ ಇರೋದು ಮಾಡಿದ್ರೇನೆ ಹ್ಯಾಪಿಯಾಗಿರ್ತಾರೆ ರೀ. ಆದ್ರೂ ಅವಳಿಗೂ ಒಂದು ಜಾಬ್ ಇದ್ರೆ ಹ್ಯಾಪಿಯಾಗಿರೋದಕ್ಕೆ ಹುಡುಗನ ಜಾಬ್ ಇದೆಯೋ ಇಲ್ವೋ ಅಂತಲ್ಲ, ಹುಡುಗ ಒಳ್ಳೆಯವನ ಅಲ್ವಾ ಅವಳಿಗೆ ಹಿಡ್ಸಿದ್ನ ಇಲ್ವಾ ಅಂತ ನೋಡ್ಕೊಂಡ್ರೆ ಸರಿ ಹೋಗುತ್ತೆ ರೀ. ಆದ್ರೂ ಅವಳು ನನ್ನ ಹಾಗೆ ಅಡ್ಜಸ್ಟ್ ಆಗಲ್ಲ ರೀ. ಲೋ, ಅಷ್ಟಕ್ಕೂ ಏನಾಯ್ತೋ ಏನೋ, ಆ ಹುಡುಗಿನ ಅವ್ರ ಮನೇಲಿ ಸಿಗಾಕ್ಸ್ಬಿಟ್ಟು ಬಂದ್ಬಿಟ್ಟೆ. ಪಾ ಪರವಾಗಿಲ್ಲ ಬಿಡ, ಏನಾಗಲ್ಲ, ಚಿಲ್ ಹೊಡಿ ಎಣ್ಣೆ. ಹ್ಮ್, ಲೇ ಅವಳೇ ಕಾಲ್ ಮಾಡ್ತಿದ್ರಲ್ಲೋ. ಹೌದಾ, ಸರಿ ಹೋಗಿ ಮಾತಾಡು. ಹ್ಮ್ ಹ್ಮ್. ಹಲೋ ಕಾವ್ಯ. ಹಾ ವಿಜಯ್. ಅಷ್ಟಕ್ಕೂ ಏನಾಯ್ತು ನಿಮ್ಮ ಮನೇಲಿ? ಒಪ್ಕೊಂಡ್ರ ನಿಮ್ಮಪ್ಪ? ಹ್ಮ್, ಅಪ್ಪ ಒಪ್ಕೊಂಡ್ರು. ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮಪ್ಪ ನಮ್ಮಮ್ಮನ ಮಾತು ಕೇಳಿದ್ದು. ಹೌದಾ, ಸೂಪರ್ ಅಲ್ವಾ. ಏ ಲೋಕಿ, ಒಪ್ಕೊಂಡ್ಬಿಟ್ರಂತೋ? ನಂಗೊತ್ತ, ಕೇಳಿದ್ಯಾರು ನಾವೇ ಅಲ್ವಾ. ಅಯ್ಯೋ ನಿನ್, ಹಾಗಿದ್ರೆ ಎಲ್ಲ ಸೆಟ್ ಅಲ್ವಾ ನಿಮ್ಮನೇಲಿ? ಅಲ್ಲ, ಯಾಕಷ್ಟು ಡಲ್ ಆಗಿದ್ಯಾ? ಅಷ್ಟಕ್ಕೂ ಎಕ್ಸೈಟ್ಮೆಂಟ್ ಕಾಣಿಸ್ತಿಲ್ಲ ನಿನ್ ವಾಯ್ಸಲ್ಲಿ. ಇಲ್ಲ ವಿಜಯ್, ನಮ್ಮಪ್ಪ ಹುಡುಗನ ಕಡೆಯವ್ರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು, ಮದ್ವೆಗಂಡು ಕೂಡ ಜಾಬ್ ಸಿಕ್ಕಿದ್ಮೇಲೆ ಮಾಡ್ಕೋತೀನಿ ಅಂದ. ನಂಗೆ ಏನು ಮಾಡಬೇಕೋ
ಅರ್ಥ ಆಗಿಲ್ಲ ವಿಜಯ್. ಅದು ನಮ್ಮ ಪುಣ್ಯ ಅಲ್ವಾ ಕಾವ್ಯ? ಎಂಟೆಕ್ಗೆ ಒಪ್ಕೊಂಡಿದ್ದಾರೆ, ಜಾಬ್ಗೂ ಒಪ್ಕೊಂಡಿದ್ದಾರೆ. ಆ ಹುಡುಗ ಕೂಡ ಒಳ್ಳೆಯವನು ಅನಿಸ್ತಿದೆ. ಅಂದರೆ ಯಾಕೆ ಒಪ್ಕೊಂಡಿದ್ದಾನೆ ಅಂದರೆ, ಈಗ ಐ ಲವ್ ಯು ವಿಜಯ್. ನಂಗೆ ನೀನಂದರೆ ತುಂಬ ಇಷ್ಟ. ನಿನ್ನ ಹತ್ರ ಮಾತಾಡೋದು, ನಿನ್ನ ಜೊತೆ ಹೊರಗೆ ಹೋಗೋದು, ನಿನ್ನ ವಿಜಲು ಅಂತ ಕರೆಯೋದು, ಹೀಗೆ ನಿನ್ನ ಜೊತೆ ಮಾಡೋ ಪ್ರತಿ ಕೆಲಸ. ಅಪ್ಪ ಒಪ್ಕೋತಿದ್ದ ಹಾಗೇನೆ ಫಸ್ಟ್ ಡೇ ವಿಷಯ ನಿನ್ನ ಹತ್ರನೇ ಹೇಳ್ಕೊಂಡು ತುಂಬ ಹ್ಯಾಪಿಯಾಗಿರ್ಬೋದು ಅಂದ್ಕೊಂಡೆ. ಆದರೆ ಇಷ್ಟು ಅಡ್ಜಸ್ಟ್ ಆದಮೇಲೂ ಅಪ್ಪನ ಹತ್ರ ಏನು ಮಾತಾಡೋದು ಅರ್ಥ ಆಗಲಿಲ್ಲ. ಆದರೂ ನೀನು ಮಾಡಿದ ಸರಿ ಕಾವ್ಯ. ನಿಮ್ಮಪ್ಪ ಯಾವತ್ತಿದ್ರು ನನ್ನ ಒಪ್ಕೊಳ್ಳಲ್ಲ. ನನಗೆ ಗೌರ್ಮೆಂಟ್ ಕೆಲಸ ಇಲ್ಲ, ಅಷ್ಟಕ್ಕೂ ನಿಮ್ಮಪ್ಪ ಅಂದ್ಕೊಂಡಿರೋ ಒಂದು ಕ್ವಾಲಿಟಿ ಕೂಡ ನನ್ನಲ್ಲಿಲ್ಲ. ಇಟ್ಸ್ ಓಕೆ, ಬಾಯ್. ಎಕ್ಸಾಮ್ ಆಗ್ತಿದ್ದಂಗೆ ಹೇಳು, ಪಿಕ್ ಮಾಡ್ತೀನಿ. ಸರಿ ಸರ್, ಹಾಗೆ ಆಗಲಿ ಸರ್, ಬಂದ್ಬಿಡ್ತೀನಿ ಒಂದು ಕಾಲು ಗಂಟೆ. ನನ್ನ ಮಗಳನ್ನ ಎಕ್ಸಾಮ್ ಸೆಂಟರ್ ಹತ್ರ ಬಿಟ್ಬರ್ತೀನಿ. ಅಪ್ಪ ನಿಮ್ಗೊಂದು ವೇಳೆ ಲೇಟ್ ಆಗ್ತಿದ್ರೆ ನಾನು ಕ್ಯಾಬಲ್ಲಿ ಹೋಗಿ ಬರ್ತೀನಿ. ಪರವಾಗಿಲ್ಲ, ಎಕ್ಸಾಮ್ ಚೆನ್ನಾಗಿ ಬರೀ. ಆಲ್ ದಿ ಬೆಸ್ಟ್ ಅಮ್ಮ, ಚೆನ್ನಾಗಿ ಬರೀ. ಎಕ್ಸಾಮ್ ಚೆನ್ನಾಗಿ ಬರ್ದ್ಯಾ? ಚೆನ್ನಾಗಿ ಬರ್ದೆ. ಸೊ ಸೀಟ್ ಸಿಗ್ತಂಗೆ ಅಲ್ವಾ? ಒಂದು ಚಿಕ್ಕ ಹೆಲ್ಪ್ ಮಾಡ್ತೀಯಾ? ಏನು? ಅದು ಅಮ್ಮಂಗೆ ಬ್ಯಾಗ್ ಸೆಲೆಕ್ಟ್ ಮಾಡಬೇಕು, ತಗೊಳಕ್ಕೆ ಟ್ರೈ ಮಾಡಿದೆ, ಆದರೆ ಏನು ಗೊತ್ತಾಗಲಿಲ್ಲ. ಓ, ಆಫರ್ ಲೆಟರ್ ಬಂದ್ಬಿಡ್ತಾ?
ಅಯ್ಯೋ, ನಿಂಗೆ ಓಕೆ ಆದ್ರೇನೆ ಅಂದ್ರೆ ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ ಅಲ್ವಾ? ವಿಜಯ್, ನಿಂಗೇನು ಅನ್ನಿಸ್ತಿಲ್ವಾ ಹೀಗಾದ್ಮೇಲೆ ಕೂಡ? ಏನು ಅನ್ನಿಸ್ತಿಲ್ವಾ? ಕಾವ್ಯ ಅವತ್ತು ನಂಗೆ ಮಾತೇ ಬರಲಿಲ್ಲ ಗೊತ್ತಾ? ನೀನವತ್ತು ಹೇಳ್ದೆ ನೋಡು, ಅದಕ್ಕಿಂತ ಜಾಸ್ತಿ ಇಷ್ಟ ನೀನಂದ್ರೆ ನನಗೆ. ಆದರೆ ಅವತ್ತು ನೀನು ಮಾಡಿದ್ದೆ ಕರೆಕ್ಟ್ ಅನ್ನಿಸ್ತು. ಏನೋ ವಿಜಯ್, ನಂಗೆ ಈಗಲೇ ಧೈರ್ಯ ಸಾಕಾಗ್ತಿಲ್ಲ ಅಪ್ಪಂಗೆ ಹೇಳೋದಕ್ಕೆ. ಅಪ್ಪ ತುಂಬಾ ಬದಲಾಗಿದ್ದಾರೆ, ಅಮ್ಮನ ಹತ್ರ ಮಾತಾಡ್ತಿದ್ದಾರೆ, ಎಂಟೆಕ್ ಒಪ್ಕೊಂಡಿದ್ದಾರೆ, ಮದ್ವೆ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಇಂಥ ಟೈಮಲ್ಲಿ ನಾನು ಇದು ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅರ್ಥ ಆಗ್ತಿಲ್ಲ. ಕಾವ್ಯ ಇವಾಗ ಯಾಕಿವೆಲ್ಲ, ಮತ್ತೆ ಯಾವಾಗ ಈಗ ಹೊರಗೆ ಬರ್ತೀವೋ ಗೊತ್ತಿಲ್ಲ. ಈ ಒಂದಿನ ಏನು ಯೋಚನೆ ಮಾಡದೆ ಹ್ಯಾಪಿಯಾಗಿರ್ಬೋದಲ್ವಾ? ಏ ಲಕ್ಕಿ, ಏನು ಇಲ್ವಾ? ಓ, ಏನು? ಯಾರೋ ಕಾಲಲ್ಲಿ? ನಮ್ಮಪ್ಪ. ನಿಮ್ಮಪ್ಪನಾ? ಹ್ಮ್. ಮತ್ತ್ಯಾಕೆ ಅಷ್ಟೊಂದು ಟೆನ್ಷನ್ ಅಲ್ಲಿ ಮಾತಾಡ್ತಿದ್ದಾರೆ? ಅಂದ್ರೆ ಮದ್ವೆ ಗಂಡ್ ಕಡೆ ಅವರು ಮದ್ವೆನ ಕ್ಯಾನ್ಸಲ್ ಮಾಡ್ಬಿಟ್ರಂತೆ. ಮದ್ವೆ ಗಂಡ್ ಕೂಡ ಈ ಮದ್ವೆ ಬೇಡ ಅನ್ಬಿಟ್ನಂತೆ. ಹ್ಮ್, ಹೌದಾ? ಹೌದು. ನೀನ್ ಯಾಕೆ ಇಷ್ಟ ಹ್ಯಾಪಿ ಆಗಿ ಫೀಲ್ ಆಗ್ತಿದ್ಯಾ? ನಾನೆಲ್ಲ ಹ್ಯಾಪಿಯಾಗಿದ್ದೀನಿ, ಅಷ್ಟಕ್ಕೂ ಅಪ್ಪ ಒಪ್ಕೊಂಡ್ರ? ಮತ್ತೆ ಒಪ್ದಿರೇ ಏನ್ ಮಾಡ್ತಾರೆ? ಏನೋ ಸಣ್ಣ ಆಸೆಲಿ ನಮ್ಮಪ್ಪ ಮತ್ತೆ ಟ್ರೈ ಮಾಡು ಅಂತಿದ್ದಾರೆ. ಅದಾಗಲ್ಲ ಬಿಡು. ಹೇಳಿದ್ನಲ್ಲ ನಾನು ನೋಡ್ಕೋತೀನಿ ಅಂತ. ಹೇ ಲಕ್ಕಿ, ನೀನ್ ಹೋಗಿ ಅವ್ರೇನ್ ಮಾತಾಡ್ತಿದ್ದಾರೋ ಕೇಳಿಸ್ಕೋ. ಸರಿ, ಆಯ್ತು. ಓಯ್, ಮೇಲ್ಬಾ. ಓಯ್, ನೀನ್ ಹೇಗ್ ಬಂದೆ ಗೋಡೆ ನಿಗ್ದು? ಓ, ಅದೇನ್ ಚೈನಾ ವಾಲ್ ಅಲ್ವಲ್ಲ? ಹೌದು, ನಿಂಗಿದೆಲ್ಲ ಮೊದ್ಲೇ ಗೊತ್ತಲ್ಲ. ಇದೆಲ್ಲ ಗೊತ್ತಿದ್ರು ಕೂಡ ಏನೋ ಅಮರ ಪ್ರೇಮಿ ತರ ಇವತ್ತೇ ಲಾಸ್ಟ್ ಡೇ, ಹ್ಯಾಪಿ ಆಗಿರು ಅನ್ನೋ ರೇಂಜ್ ಅಲ್ಲಿ ಬಿಲ್ಡಪ್ ಕೊಟ್ಟೆ. ಅಂದ್ರೆ ಸ್ವಲ್ಪ ಟೆನ್ಷನ್ ಕೊಡೋಣ ಅಂತ. ನಿನ್ನ
ಹೌದು, ಅಷ್ಟಕ್ಕೂ ಏನ್ ಮಾಡ್ದೆ, ಹೇಗ್ ಮಾಡ್ದೆ? ಅದ್ರಲ್ಲೇನಿದೆ, ಆ ಮದುವೆ ಗಂಡ್ಗೆ ಅರ್ಥ ಆಗೋಗ್ ಹೇಳ್ದೆ, ಅರ್ಥ ಮಾಡ್ಕೊಂಡ. ಏನ್ ಹೇಳ್ದೆ? ನೀನ್ ಲವ್ ಮಾಡ್ತಿದ್ಯಾ ಅಂತ ಹೇಳ್ದೆ. ಅಂದ್ರೆ ನೀನ್ ನನ್ ಮಾಡ್ತಿಲ್ವಾ? ಅಂದ್ರೆ ಫಸ್ಟ್ ನೀನೇ ಪ್ರಪೋಸ್ ಮಾಡ್ದೆ ಅಲ್ವಾ, ಅದಕ್ಕೆ ನಿನ್ನ ಹೆಸರು ಹೇಳ್ದೆ. ಇಲ್ಲ ಬಿಡು, ಇಬ್ರು ಅಂತ ಹೇಳ್ದೆ. ಹೇಳಿಬೋ, ಏನೋ ಮಾತಾಡ್ಬೇಕು ಅಂದಲ್ಲ. ಅದೇ ಬ್ರೋ, ನೀವು ಕಾವ್ಯನ ಯಾವುದೋ ಫಂಕ್ಷನ್ ಅಲ್ಲಿ ನೋಡಿ ಇಷ್ಟಪಟ್ರಂತಲ್ಲ, ಆ ಹುಡುಗಿನೇ ಹಾಗೆ ಬ್ರೋ, ಯಾರಿಗಾದ್ರೂ ಇಷ್ಟ ಆಗೋಗ್ತಾಳೆ. ನಂಗೆ ಕೂಡ ಅಷ್ಟೇ, ನೋಡ್ತಿದ್ದಂಗೆ ಇಷ್ಟ ಆಗೋದ್ಲು. ಬಟ್ ಅವಾಗ ನಂಗೆ ಜಾಬ್ ಇರಲಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಗೊತ್ತಿರಲಿಲ್ಲ. ಅವಳು ಪರಿಚಯ ಆದಮೇಲೆ ನಂಗೆ ಗೊತ್ತಿಲ್ಲದೆ ನಾನೇ ತುಂಬ ರೆಸ್ಪಾನ್ಸಿಬಲ್ ಆಗೋದೆ, ಜಾಬ್ ಕೂಡ ಸಿಕ್ಬಿಡ್ತು. ಬಟ್ ಏನಕ್ಕೋ ಬ್ರೋ, ಯಾವತ್ತೂ ಅವಳಿಗೆ ಹೇಳ್ಕೊಳಕ್ಕೆ ಆಗಲಿಲ್ಲ ನಾನು ಅವಳ ಬಗ್ಗೆ ಹೇಗೆ ಫೀಲ್ ಮಾಡ್ತಿದ್ದೀನಿ ಅಂತ. ಬಟ್ ಅಷ್ಟರಲ್ಲೇ ಇಬ್ರು ತುಂಬ ಕ್ಲೋಸ್ ಆಗೋದ್ವಿ. ಇನ್ನು ಹೇಗಾದರೂ ಹೇಳ್ಬಿಡೋಣ ಅನ್ನೋಷ್ಟರಲ್ಲಿ ಒಂದು ದಿವಸ ಅವಳೇ ಪ್ರಪೋಸ್ ಮಾಡಿದ್ಲು. ಬಟ್ ಆ ಮೂಮೆಂಟ್ ನಾನು ಅವಳಿಗೆ ಹೇಳೋಕ್ಕಾಗಲಿಲ್ಲ ನಾನು ಕೂಡ ಸೇಮ್ ಹಾಗೆ ಫೀಲ್ ಆಗ್ತಿದ್ದೀನಿ ಅಂತ. ಯಾಕಂದರೆ ಅಷ್ಟೊತ್ತಿಗಾಗಲೇ ನಿಮ್ಮ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಬ್ರೋ. ಈ ವಿಷಯ ಅವರಪ್ಪನಿಗಿಂತ ನಿಮ್ಮ ಹತ್ರ ಹೇಳೋದೆ ಕರೆಕ್ಟ್ ಅಲ್ವಾ ಅನಿಸ್ತು, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಚೆನ್ನಾಗಿ ಹೇಳಿದ್ಯಾ, ನಡೆದಿರೋದೇ ಅಲ್ವಾ, ಹೇಳ್ಬಿಟ್ಟೆ. ಆ ಹುಡ್ಗ ಒಳ್ಳೆಯವಂತರ ಇದ್ದಾನಪ್ಪ, ವರದಕ್ಷಿಣೆ ಕಮ್ಮಿ ಕೊಡ್ತೀವಿ ಅಂದರೂ ಒಪ್ಕೊಂಡ, ಜಾಬ್ ಮಾಡ್ತೀನಿ ಅಂದರೂ ಒಪ್ಕೊಂಡ, ಇವಾಗ ನೀನು ಹೀಗೆ ಮಾತಾಡಿರೋದಕ್ಕೂ ಒಪ್ಕೊಂಡ. ಗ್ರೇಟ್ ಅವನು. ಹೌದಾ, ಹಾಗಿದ್ರೆ ಅವನೇ ಮದುವೆ ಆಗೋಗು. ಆಂಟಿಗೆ ಹ್ಯಾಂಡ್ ಬ್ಯಾಗ್ ಇಷ್ಟ ಆಯ್ತಾ? ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಆಲ್ಸೋ ಅಮ್ಮಂಗೆ ಹೇಳ್ಬಿಟ್ಟೆ ನೀನೇ ಸೆಲೆಕ್ಟ್ ಮಾಡಿದೆ ಅಂತ. ಆಂಟಿಗೆ ನಾನು ಗೊತ್ತಾ? ಅಂದ್ರೆ ಯಾವಾಗಿದ್ರು ಗೊತ್ತಾಗ್ಬೇಕಿರದೆ ಅಂತ ನಾನೇ ಹೇಳ್ಬಿಟ್ಟೆ. ಏನ್ ಹೇಳ್ದೆ? ನೀನ್ ಹೇಳ್ದೆ ಆ ಹುಡುಗಿ ನನ್ನ ತುಂಬಾ ಲವ್ ಮಾಡ್ತಾಳೆ ಅಂದೆ. ಅದಕ್ಕೆ ಹುಡುಗಿರು ಮೊದ್ಲು ಪ್ರಪೋಸ್ ಮಾಡಬಾರ್ದು. ಎಲ್ರಿಗೂ ಎಷ್ಟು ಪ್ರೌಡ್ ಆಗಿ ಹೇಳ್ತಿದ್ಯಾ, ಫಸ್ಟ್ ನಾನೇ ಪ್ರಪೋಸ್ ಮಾಡಿದೆ ಅಂತ. ಸೀಟ್ ಸಿಕ್ತು. ಅಮ್ಮ ನಾನು ಮೇಲೋಗಿ ಬರ್ತೀನಿ. ಯಾಕೆ, ಕಾವ್ಯ ಹತ್ರ ಮಾತಾಡೋಕ? ಹಲೋ ರಾಜಿ, ನಿಮ್ಮ ಮನೇಲಿ ಓದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಹೇಳು, ನಾನು ಹೆಲ್ಪ್ ಮಾಡ್ತೀನಿ. ಆಮೇಲೆ ನಿಂಗೆ ಕಬ್ಬನ್ ಪಾರ್ಕ್ ಕೂಡ ಕರ್ಕೊಂಡು ಹೋಗ್ತೀನಿ, ಅವೆಲ್ಲ ನಂಗೆ ಚೆನ್ನಾಗಿ ಗೊತ್ತಿರೋ ಪ್ಲೇಸಸ್ಸೇ. ಹಾ ಸರಿನಾ? ಅಮ್ಮ ನಮ್ಮ ಮಾವ ಅನ್ಸುತ್ತೆ.